please subscribe to our channel and press the bell button for latest educational videos. Hi friends, nanu Ravi Sinaikar. ಸೊ ಇವತ್ತಿಂದ ಏನಪ್ಪಾ ಎಕ್ಸಾಮ್ ಏನಪ್ಪಾ ಸಂಡೇ ಇರೋದ್ರಿಂದ ಏನಪ್ಪಾ ಶಾರ್ಟಾಗಿ ಎಲ್ಲವನ್ನ ಏನಪ್ಪಾ ಕರೆಂಟ್ ಅಫೇರ್ಸಲ್ಲಿ ಪ್ಲಸ್ ಸಬ್ಜೆಕ್ಟು ಆ್ಯಸ್ ವೆಲ್ ಏನಪ್ಪಾ ಸೊ ಆ್ಯಕ್ಚುಲಿ ಏನಪ್ಪಾ ಲಾಸ್ಟ್ ಟೈಮೇ ನಾನು ಪ್ರಾಮಿಸ್ ಮಾಡಿದ್ದೆ ಎಕ್ಸಾಮ್ ನಿಯರ್ ಬೈ ಇದ್ದಾಗ ಏನಪ್ಪಾ ಒಂದಿಷ್ಟು ಕಲೆಕ್ಟಿವ್ ಆಗಿ ಏನಪ್ಪಾ ಎಕ್ಸಾಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕವರ್ ಮಾಡಿಕೊಡ್ತೇನೆ ಅಂತೇಳಿ ಸೊ ಸ್ವಲ್ಪ ಕಾರಣಾಂತರಗಳಿಂದ ಏನಪ್ಪಾ ಮಾಡೋಕ್ಕಾಗಿಲ್ಲ ಬಟ್ ಇಲ್ಲಿ ನೋಡ್ಕೊಡ್ರಿ ಫೈವ್ ಡೇಸಲ್ಲಿ ಯಾವ ಥರ ರಿವಿಷನ್ ಮಾಡ್ಕೋಬೇಕಂತ ಹೇಳ್ಕೊಡ್ತೇನೆ ಪ್ಲಸ್ ಸೊ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ನೋಡ್ಕೊಡ್ರಿ ಎಕ್ಸಾಮ್ ನಿಯರ್ ಇರೋದ್ರಿಂದಾಗ ಸೊ ವಿಡಿಯೋ ನೋಡ್ಕೊಡ್ರಿ 1.5 ಸ್ಪೀಡ್ ಇಟ್ಕೊಂಡು ನೋಡಿದ್ರೆ ನೋಡ್ರಿ ಏನಪ್ಪಾ ವಾಟ್ ಎವರ್ ದ ಪಾಯಿಂಟ್ಸ್ ಈಚ್ ಪಾಯಿಂಟ್ಸ್ ನೀವು ಕವರ್ ಮಾಡಲೇಬೇಕು ಯಾಕಂದ್ರೆ ಎಕ್ಸಾಮಿಗೆ ನೋಡ್ಕೊಡ್ರಿ ಟ್ರೆಂಡಿಂಗ್ ಟಾಪಿಕ್ಸ್ನ ಚೂಸ್ ಮಾಡ್ಕೊಂಡಿದ್ದೀನಿ ಅಂದಾಗ ಸೊ ಪ್ಲೀಸ್ ಇವತ್ತಿಂದ ಏನಾಯ್ತಾರೆ ಸೆಷನ್ ಅಟೆಂಡ್ ಮಾಡ್ತಾರೆ ಪ್ಲಸ್ ಏನಪ್ಪಾ ಶಾರ್ಟಾಗಿ ನೋಟ್ಸ್ನ ಏನಪ್ಪಾ ಒಂದು ಸೈಡ್ ಮಾರ್ಕ್ ಮಾಡ್ಕೊಂಡ್ರೆ ಬಿಕಾಸ್ ಒಂದು ಟಾಪಿಕ್ ಬಂದಾಗ ಏನಪ್ಪಾ ಅಂದ್ರೆ ಸೊ ಟೈಮ್ ಕಡಿಮೆ ಇರೋದ್ರಿಂದ ಒನ್ ಇಯರ್ದಲ್ಲಿ ಏನೇನಾಗಿದೆ ಎಲ್ಲವನ್ನು ಕವರ್ ಮಾಡ್ಕೊಂಬರೋಣ ಸೊ ವೇಸ್ಟ್ ಮಾಡೋದು ಬೇಡ ಯಾಕಂದ್ರೆ ಎಕ್ಸಾಮ್ ನಿಯರ್ ಇದೆ ಸೊ ಕರೆಂಟ್ ಅಫೇರ್ಸ್ನ ಇವತ್ತಿಂದ ಏನಪ್ಪಾ ರೆಗ್ಯುಲರ್ ಆಗಿ ಮಾಡ್ತೇವೆ ಸೊ ಪ್ಲೀಸ್ ವಾಚ್ ಮಾಡ್ತಾ ಇರಿ ರೈಟ್ ಶಾಲ್ ವಿ ಸ್ಟಾರ್ಟ್ ಓಕೆ ಥ್ಯಾಂಕ್ ಯು ರೈಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಡ್ರಿ ಇತ್ತೀಚೆಗೆ ನೋಡ್ಕೊಡ್ರಿ ನೀವು ಮನೆಯಾಗಿರೋ ಎಸ್ ಟಿ ಎಕ್ಸಾಮ್ ನೋಡ್ಕೊಡ್ರಿ ಒಂದು ಎರಡು ಕ್ವಶನ್ ಏನು ಕೇಳತ್ತಾರೆ ಅಂತ ನೋಡ್ಕೊ ಎರಡು ಕ್ವಶನ್ ಏನು ಕೇಳತ್ತಾನ ಆರ್ಗನೈಸೇಷನ್ ಮೇಲೆ ಕೇಳತ್ತಾನೆ ಇಲ್ಲಿ ನೋಡ್ಕೊಡ್ರಿ ಎಸ್ ಟಿ ಎ ಪೇಪರ್ ಏನಪ್ಪ ಅಂದ್ರೆ ಮೊನ್ನೆ ಎಕ್ಸಾಮ್ ಆತಂದಾಗ ಏನು ಎಕ್ಸಾಮ್ ಅದರಲ್ಲಿ ಕ್ವಶನ್ ನೋಡ್ಕೊಡ್ರಿ ಏನಪ್ಪ ಅಂದ್ರೆ ಕ್ವಶನ್ ಪೇಪರ್ ಇವಾಗ ಪ್ರಿಂಟ್ ಆಗಿದ್ದಲ್ಲ ಮೋಸ್ಟ್ಲಿ 2021 ಫೆಬ್ರವರಿಯಲ್ಲೇ ಪ್ರಿಂಟ್ ಆಗಿರ್ಬೇಕು ಯಾಕಂದ್ರೆ ಕ್ವಶನ್ ಪೇಪರಲ್ಲಿ ನೋಡ್ಕೊಡ್ರಿ ಏನಂತಿತ್ತು ಬ್ರಿಕ್ಸ್ ಅಧಿವೇಶನ 2021 ಹೂ ಈಸ್ ಗೋಯಿಂಗ್ ಟು ಹೋಸ್ಟ್ ಅಂತ ಮೀನ್ಸ್ ಯಾರು ಅಧಿವೇಶನ ಅಧ್ಯಕ್ಷತೆ ವಹಿಸ್ತಾರೆ ಅಂತ ಕೇಳಿದಾಗ ಡೆಫಿನೆಟ್ಲಿ ಏನಪ್ಪ ಅಂದ್ರೆ ನಾವು ಎಸ್ ಟಿ ಎಕ್ಸಾಮ್ ಬರಿಬೇಕಾದ್ರೆ ಬ್ರಿಕ್ಸ್ ಅಧಿವೇಶನ ಆಗಿಬಿಟ್ಟಿತ್ತು ಮೀನ್ಸ್ ಕ್ವಶನ್ ಪೇಪರ್ ಇನ್ ಕೇಸ್ ಇವಾಗ ಪ್ರಿಂಟ್ ಆಗಿತ್ತು ಅಂದ್ರೆ ಏನಿರ್ತೈತೆ ಅಂದ್ರೆ ಯಾರು 2021 ಅಧ್ಯಕ್ಷತೆ ವಹಿಸಿದ್ರು ಅಂತಿರ್ತದೆ ಬಟ್ ಅಲ್ಲಿ ಕ್ವಶನ್ ಏನಿತ್ತು ಯಾರು ಅಧಿವೇಶನದ ಅಧ್ಯಕ್ಷತೆ ವಹಿಸುತ್ತಾರೆ ಅಂತಿತ್ತು ಅಂದಾಗ ಕ್ವಶನ್ ಪೇಪರ್ ಏನಪ್ಪ ಅಂದ್ರೆ ಈ ಮಂತಲ್ಲಿ ಪ್ರಿಂಟ್ ಆಗಿದ್ದಲ್ಲ 2021 ಫೆಬ್ರವರಿಯಲ್ಲಿ ಆಗಿತ್ತು ಯಾಕಂದ್ರೆ 2020 ನವೆಂಬರ್ಲ್ಲಿ ಏನಪ್ಪ ಅಂದ್ರೆ ರಷ್ಯಾ ಆದ್ಮೇಲೆ ಅಲ್ಲಿ ಅನೌನ್ಸ್ ಮಾಡ್ತು ಮುಂದಿನ ವರ್ಷ ಅಧಿವೇಶನ ಏನಪ್ಪ ಅಂದ್ರೆ ಯಾರು ಹೋಸ್ಟ್ ಮಾಡ್ತಾರೆ ಇಂಡಿಯಾ ಅಂತಿತ್ತು ಮೋಸ್ಟ್ಲಿ ಏನಪ್ಪ ಕ್ವಶನ್ ಪೇಪರು ಜನವರಿ ಫೆಬ್ರವರಿ ಮಾರ್ಚ್ ಒಳಗಡೆ ಪ್ರಿಂಟ್ ಆಗಿರೋದು ಅದಕ್ಕೆ ಏನಕ್ಕಂದ್ರೆ ಯಾರು ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ಅಂತ ಕೇಳಿತ್ತು ಇನ್ ಕೇಸ್ ಇವಾಗ ತೆಗೆದಿದ್ದಾಗಿತ್ತಂದ್ರೆ ಕ್ವಶನ್ ಪೇಪರ್ ಏನಿರ್ತಿತ್ತು ಅಂದಾಗ ಯಾರು 2021 ಅಧ್ಯಕ್ಷತೆ ವಹಿಸಿದ್ದು ಅಂತ ಕೇಳ್ಬೋದಾಗಿತ್ತು ಸೊ ಈಗ ಕೇಳಿಲ್ಲ ಅಂತರ ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ ಕೇಳಿದ ಕ್ವಶನ್ಸಲ್ಲಿ ಮತ್ತೆ ಕರೆಂಟ್ ಅಫೇರ್ಸ್ ಆಗಿದ್ದು ಪ್ಲೀಸ್ ಒಂದೇ ಪಾಯಿಂಟಲ್ಲಿ ನಾನು ಎಷ್ಟಾಗುತ್ತೆ ಅಷ್ಟು ಕರೆಂಟ್ ಅಫೇರ್ಸ್ ಕವರ್ ಮಾಡಿಕೊಡ್ತೇನೆ ಪ್ಲೀಸ್ ಇಲ್ಲಿ ಕರೆಕ್ಟ್ ಕೇಳ್ಕೊಡಿ ರೈಟ್ ಇಲ್ಲಿ ನೋಡ್ಕೊಡ್ರಿ ಈ ಸಂಘಟನೆ ಬ್ರಿಕ್ಸ್ ಸಂಘಟನೆ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಓಕೆ ಬ್ರಿಕ್ಸ್ ಸಂಘಟನೆ ಅನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಐತಿ ಸ್ವಲ್ಪ ಬೇಸಿಕ್ ನೋಡ್ಕೊಡ್ರಿ ಬ್ರಿಕ್ಸ್ ಅಂದರೆ ನೋಡ್ಕೊಡ್ರಿ ಇದು ಸ್ಥಾಪನೆಯಾಗಿದ್ದು 2006 2006 ನೋಡ್ಕೊಡ್ರಿ ಆ್ಯಕ್ಚುಲಿ ಫಸ್ಟಿಗೆ ಸ್ಥಾಪನೆ ಆಡ್ದ ಸ್ಥಾಪನೆ ಆದಾಗ ಏನಪ್ಪಾ ಬ್ರಿಕ್ ಅಂತಿತ್ತು ಮೀನ್ಸ್ ನಾಲ್ಕು ದೇಶಗಳು ಏನು ಮಾಡಿ ನೋಡ್ಕೊಡ್ರಿ ಯಾವುದೇ ಒಂದು ಸಂಘಟನೆ ಮಾಡೋ ಉದ್ದೇಶ ಏನಪ್ಪ ಅಂದಾಗ ಆಂತರಿಕ ವ್ಯಾಪಾರವಾಗಿ ಏನಪ್ಪ ಸಹಕಾರ ಹೊಂದೋದು ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ಏನಾದರೂ ಏನಪ್ಪ ಅಂದ್ರೆ ಏನಾದರೂ ಸಾಲವನ್ನು ತಗೊಳ್ಳಿ ಅಥವಾ ಯಾವುದಾದ್ರೂ ರೀಪ್ರೆಸೆಂಟ್ ಏನು ಮಾಡಲಿ ನಮ್ಮದು ಒಂದು ಸಂಘದಿಂದ ರೀಪ್ರೆಸೆಂಟೇಷನ್ ಅಂತ ಇರ್ತೈತೆ ಸೊ ಪ್ಲೀಸ್ ಅರ್ಥ ಮಾಡ್ಕೊಡ್ಬೇಕಂದ್ರೆ ಪ್ರಪಂಚದ 40% ಜನಸಂಖ್ಯೆನ ಬರೀ ಬ್ರಿಕ್ಸೇ ಹೊಂದೈತ್ರಿ ಪ್ಲಸ್ ಇಲ್ಲಿ ನೋಡ್ಕೊಡ್ರಿ ಬ್ರಿಕ್ ಅನ್ನೋದಿತ್ತು ಸ್ಥಾಪನೆ ಆದಾಗ 2006 ಸೊ ಫಸ್ಟ್ ನೋಡ್ಕೊಡ್ರಿ ಮೊದಲ ಅಧಿವೇಶನ 2009 ಏನಪ್ಪಾ ಅಂದ್ರೆ ರಷ್ಯಾದ ಅಧ್ಯಕ್ಷತೆಯಲ್ಲಿ ಆಗ್ತೈತಿ ರಷ್ಯಾದ ಅಧ್ಯಕ್ಷತೆ ನೋಡ್ಕೊಡ್ರಿ ಒಟ್ಟು 5 ಜನ ಇದ್ದ ನೋಡ್ಕೊಡ್ರಿ 2010 ಪ್ಲೀಸ್ ಈ ಪಾಯಿಂಟ್ ನೆನ್ಪಿಟ್ಕೊಳ್ರಿ ಯಾಕಂದ್ರೆ ನ್ಯೂಸಲ್ಲಿ ಐತಿ 2010 ಏನಾಗತ್ತೆ ಸೌತ್ ಆಫ್ರಿಕಾ ಏನಾಗ್ತೈತಿ ನಾನು ಕೂಡ ಇದರ ಭಾಗ ಆಗ್ತೇನೆ ಅಂತ ಸೇರ್ಕೊಂತೈತಿ ಇಲ್ಲಿ ನೋಡ್ಕೊಡ್ರಿ ಕ್ವಶನ್ ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ ಯಾವ ಥರ ಆಗ್ಬೋದು ಅಂದ್ರೆ ಬ್ರಿಕ್ಸ್ ಅಧಿವೇಶನದಲ್ಲಿ ಕೆಳಗಿನ ಯಾವ ದೇಶ ಸ್ಥಾಪನಾ ದೇಶ ಅಲ್ಲಂತ ಕೇಳಿ ಮೀನ್ಸ್ ಎಸ್ಟಾಬ್ಲಿಷ್ಮೆಂಟ್ ಕಂಟ್ರಿ ಅಲ್ಲಂತ ಕೇಳ್ತಾನಂದಾಗ ಸೌತ್ ಆಫ್ರಿಕಾ ಆಮೇಲೆ ಬಂದು ಜಾಯ್ನ್ ಆಗಿದ್ದು 2010 ಯಾಕಂದ್ರೆ ಈ ಕ್ವಶನ್ ಕೇಳ್ತಾ ಇರೋ ಅಂದ್ರೆ ನೆನ್ಪಿಟ್ಕೊಳ್ರಿ 2010 ಬ್ರಿಕ್ಸಲ್ಲಿ ಏನು ಬಂದ್ರೆ ಸೌತ್ ಆಫ್ರಿಕಾ ಬಂದು ಏನಪ್ಪಾ 2010 ಏನಾಗುತ್ತೆ ಇದು ಬ್ರಿಕ್ಸ್ ಅಂತಾಗುತ್ತೆ ಸೌತ್ ಆಫ್ರಿಕಾ ಏನಪ್ಪ ಸ್ಥಾಪನಾ ದೇಶದಲ್ಲಿ ಬರುವುದಿಲ್ಲ ಪ್ಲೀಸ್ ನೆನ್ಪಿಟ್ಕೊಳ್ರಿ ಸ್ಥಾಪನೆ ಆಗಿದ್ದು ಬ್ರಿಕ್ ಅಂತ ಸ್ಥಾಪನೆ ಆಗಿತ್ತು 2006 2010 ಏನಪ್ಪ ಅಂದ್ರೆ ಸೌತ್ ಆಫ್ರಿಕಾ ಬಂದು ಈ ಗ್ರೂಪ್ ಅನ್ನು ಜಾಯ್ನ್ ಆಗುತ್ತೆ ಇಲ್ಲಪ್ಪ ನಾನು ಬರ್ತೀನಿ ಸಹಕಾರಕ್ಕೆ ಅಂತೇಳಿ ಸೌತ್ ಆಫ್ರಿಕಾ ಜಾಯ್ನ್ ಆಗುತ್ತೆ ಪ್ಲೀಸ್ ನೆನ್ಪಿಟ್ಕೊಳ್ರಿ ಸೌತ್ ಆಫ್ರಿಕಾ ಏನಪ್ಪ ಅಂದ್ರೆ 5ನೇ ಸದಸ್ಯ ಆಗುತ್ತೆ 5ನೇ ಸದಸ್ಯ ಯಾಕೆ ಇದರ ಬಗ್ಗೆ ಡಿಸ್ಕಷನ್ ಮಾಡ್ಬೇಕು ನೋಡ್ರಿ ಇವಾಗ ಇವಾಗ ಏನಪ್ಪ ಅಂದ್ರೆ ಕರೆಂಟ್ ಅಫೇರ್ಸಲ್ಲಿ ಈ ಇಷ್ಟು ದೇಶಗಳ ಜೊತೆ ಭಾರತ ಏನಾದರೂ ಒಂದು ಕರೆಂಟ್ ಅಫೇರ್ಸ್ ಆಗೈತೆ ಅಂದ್ರೆ ಒಂದೊಂದು ಹಾಕ್ತಾ ನೋಡ್ಕೊಡ್ರಿ ಇಲ್ಲಿ ನೋಡ್ಕೊಡ್ರಿ ಇಷ್ಟು ಬೇಸಿಕ್ ಸ್ಟ್ರಕ್ಚರ್ ಐತಲ್ಲ ಬೇಸಿಕ್ ಸ್ಟ್ರಕ್ಚರ್ ನೆನ್ಪಿಟ್ಕೊಡ್ರಿ ಆದರೆ ನನಗೇನು ಬೇಕಾಯ್ತು 1 ವರ್ಷದ ಕರೆಂಟ್ ಅಫೇರ್ಸ್ ಆ್ಯಡ್ ಮಾಡ್ಬೇಕಂದ್ರೆ ಇಲ್ಲಿ ಭಾರತದ ಪರ್ಸ್ಪೆಕ್ಟಿವ್ ಹಾಕಿ ಇಂಡಿಯನ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ನೋಡ್ಕೊಡ್ರಿ ಅಂದಾಗ ಸೊ ಕರೆಂಟ್ ಅಫೇರ್ಸ್ ನೋಡ್ಕೊಡ್ಲಿ ರಷ್ಯಾ ಜೊತೆ ನೋಡ್ಕೊಡ್ರಿ ರಷ್ಯಾ ಜೊತೆ ಪ್ಲೀಸ್ ಒಂದೊಂದು ಪಾಯಿಂಟ್ ನೋಡ್ಕೊಡ್ಲಿ ರಷ್ಯಾ ಜೊತೆ ಭಾರತ
ಭಾರತ ಏನಾದರೂ ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ಆಗಿ ಬಂದಾಗ ವೆರಿ ವೆರಿ ಇಂಪಾರ್ಟೆಂಟ್ ರಷ್ಯಾ ಅಂತ ನೋಟ್ ಮಾಡ್ಕೊಡ್ರಿ. ಭಾರತ ಅಂತ ಬಂದಾಗ ನೋಡ್ಕೊಡ್ರಿ, ರಷ್ಯಾ ಮತ್ತು ಭಾರತ ಏನಪ್ಪ ಇತ್ತೀಚೆಗೆ ಅಂತಂದ್ರ ಸಮರಾಭ್ಯಾಸಗಳು ಅಂತ ಮಾಡಿದ್ರಿ. ಸಮರಾಭ್ಯಾಸ ಮಾಡೋದ್ರಿಂದ ಭಾರತ ಮತ್ತು ರಷ್ಯಾ ಸಮರಾಭ್ಯಾಸ ಅಂತ ನೋಡ್ಕೊಡ್ರಿ. ಆರ್ಮಿ ಆರ್ಮಿ ನೇವಿ ಏರ್ಫೋರ್ಸ್ ಇಲ್ಲ ನೋಡ್ಕೊಡ್ರಿ. ಬರೀ ಬ್ರಿಕ್ಸ್ ಅಂತ ಬಂದಾಗ ಟೈಮ್ ಕಡಿಮೆ ಇರೋದ್ರಿಂದ ಬರೀ ಬ್ರಿಕ್ಸಿ ಅಂತಂದರೆ ಎಂಡ್ ಹಾಕ್ಕೊಬಿಡ್ರಿ. ಪ್ರತಿಯೊಂದು ದೇಶದ ಜೊತೆ ಅಂತ ಒಂದು ವರ್ಷದಾಗ ಕರೆಂಟ್ ಅಫೇರ್ಸ್ ಆಗಲ್ಲ, ಈ ಥರ ಆ್ಯಡ್ ಮಾಡ್ಕೊಡ್ರಿ. ಭಾರತ ಮತ್ತು ರಷ್ಯಾ, ಭಾರತ ಮತ್ತು ರಷ್ಯಾ ಅಂತಂದ್ರೆ ಸಮರಾಭ್ಯಾಸ ಮಾಡ್ತತಿ ಅಂತಂದ್ರೆ ಆರ್ಮಿಗೆ ಏನಂತಾರೆ ಇಂದ್ರ ಅಂತಾರ. ಇಂದ್ರ ಇದರ 2021ನೇ ಎಡಿಷನ್ನ ಇಂದ್ರ ಅಂತಂದ್ರೆ ಆಗಸ್ಟ್ ತಿಂಗಳಲ್ಲಿ ಮುಗಿತು. ಯಾರ ಅಧ್ಯಕ್ಷದಲ್ಲಿ ಮುಗಿದೈತೆ ರೀ? ರಷ್ಯಾ. ರೈಟ್. ನೆಕ್ಸ್ಟು ನೆಕ್ಸ್ಟ್ ಏನು ನೋಡ್ಕೊಡ್ರಿ, ಇವಾಗ ಆರ್ಮಿ ಅಥವಾ ಅಂದ್ರೆ ನೇವಿದ ನೋಡ್ಕೊಡ್ರಿ. ನೇವಿದ ಕೂಡ ಏನಪ್ಪ ಅಂತೇನೋ ಇಂದ್ರ, ಸಾರಿ ನೇವಿದಕ್ಕೆ ಏನಂತೇನೋ ಇಂದ್ರ ಇಂದ್ರ ನೇವಿ ಅಂತೀವಿ ರೀ. ಇಂದ್ರ ನೇವಿ ಇದು ಕೂಡ ಆಗಸ್ಟಲ್ಲಿ 2021ರ ಅಧ್ಯಕ್ಷತೆ ಯಾರ ಅಧ್ಯಕ್ಷತೆಯಲ್ಲಿ ಆಗೈತೆ ರೀ? ಇದು ಕೂಡ ರಷ್ಯಾ, ಇದು ಕೂಡ ರಷ್ಯಾ ಆಗೈತಿ. ನೆಕ್ಸ್ಟ್ ನೋಡ್ಕೊಡ್ರಿ ಏನಪ್ಪ ಅಂದ್ರೆ ಏರ್ಫೋರ್ಸ್ ಇಂದ್ರ ಇಂದ್ರ ಏರ್ಫೋರ್ಸ್ ಅಂತ ಆಗತ್ತೆ ರೀ. ಸೊ ಪ್ಲೀಸ್ ಒಂದು ಶಾರ್ಟ್ಕಟ್ ನೋಡ್ಕೊಡ್ರಿ. ರಷ್ಯಾ ಜೊತೆ ಭಾರತ ಏನು ಮಾಡ್ತೈತಿ ಸಮರಾಭ್ಯಾಸ ಅಂತ ಇಂದ್ರ ಹೆಸರಲ್ಲೇ ಮಾಡ್ತೈತಿ. ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಏನಪ್ಪಾರ 2021 ಹೋದ ತಿಂಗಳು ನಡೆದಿದ್ದು ನೋಡ್ಕೊಡ್ರಿ. ಇಂದ್ರ ಅನ್ನೋದು ಆರ್ಮಿ ಆಗೈತಿ. ನೆಕ್ಸ್ಟ್ ಏನಪ್ಪ ಇಂದ್ರ ನೇವಿ ಅನ್ನೋದು ಏನಪ್ಪ ಅಂದ್ರೆ ಎರಡೂ ಕೂಡ ಯಾರ ಅಧ್ಯಕ್ಷತೆಯಲ್ಲಿ ಐತಿ? ರಷ್ಯಾದಲ್ಲಿ ಆಗೈತಿ. ಪ್ಲಸ್ ಇವಾಗ ಇತ್ತೀಚಿಗೆ ಸುದ್ದಿಯಲ್ಲಿ ನೋಡ್ಕೊಡ್ರಿ, ಇತ್ತೀಚಿಗೆ ಸುದ್ದಿಯಲ್ಲಿ ಏನಪ್ಪ ಅಂದಾಗ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೆನಪಿತ್ತಂದಾಗ ಜಾಪಾಡ್ 2021 ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇತ್ತೀಚೆಗೆ ನೀವು ಅಫ್ಘಾನಿಸ್ತಾನದಲ್ಲಿ ನೋಡ್ತಾ ಇಲ್ಲ, ತಾಲಿಬಾನ್ ಮೀನ್ಸ್ ಟೆರರಿಸಮ್ನ ಎಂಡ್ ಮಾಡ್ಬೇಕಂತ ಏನಪ್ಪ ಅಂದ್ರೆ ಇಲ್ಲಿ ನೋಡ್ಕೊಡು, ರಷ್ಯಾ ಭಾರತ ಮತ್ತು 12 ದೇಶಗಳು ಸೇರ್ಕೊಂಡು ಏನಪ್ಪ ಅಂದ್ರೆ ಜಾಪಾಡವನ್ನು ಅನ್ನೋದು ಮಾಡಿದ್ರು. ಇದು ಎಲ್ಲಿ ನಡೆದೈತೆ ಅಂದಾಗ ರಷ್ಯಾದಲ್ಲಿ ನೋಡ್ಕೊಡ್ರಿ. ರಷ್ಯಾದಲ್ಲಿ ನಡೆದಿರೋದ್ರಿ ಅಂದಾಗ ನಿಮ್ಮ ಎಕ್ಸಾಮಿಗೆ ಭಾಳ ಇಂಪಾರ್ಟೆಂಟ್. ಪ್ಲೀಸ್ ನೆನ್ಪಿಟ್ಕೊಡ್ರಿ, ಮೇನ್ ಇಂಟೆನ್ಷನ್ ಆಫ್ ಜಾಪಾಡ್ ಏನೈತ್ರಿ? ಟೆರರಿಸಮ್ ಅಗೇನೆಸ್ಟ್ ಐತಿ. ಟೆರರಿಸಮ್ ಅಗೇನೆಸ್ಟ್ ಅಂದಾಗ ಯಾರ್ಯಾರು ನೋಡ್ಕೊಡ್ರಿ, ರಷ್ಯಾ ಇಂಡಿಯಾ ಮತ್ತು 12 ಕಂಟ್ರೀಸ್ ಸೇರ್ಕೊಂಡು ಮಾಡಿದರೆ ಜಾಪಾಡ್ ಅನ್ನೋದು. ಯಾಕಂದ್ರೆ ಸುದ್ದಿಯಲ್ಲಿ ಭಾಳ ಐತಿ, ಭಾರತ ಕೂಡ ಇದರಲ್ಲಿ ಭಾಗವಹಿಸಿದೆ. ನೆಕ್ಸ್ಟ್ ರಷ್ಯಾ ಅಂತ ಬಂದಾಗ ನೋಡ್ಕೊಡ್ರಿ, ರಷ್ಯಾ ಅಂತ ಬಂದಾಗ ಇತ್ತೀಚೆಗೆ ಸುದ್ದಿಯಲ್ಲಿ ನೋಡ್ಕೊಡ್ರಿ. ಸುದ್ದಿಯಲ್ಲಿ ಅಂತಂದ್ರೆ ಇತ್ತೀಚೆಗೆ ನಾವು ಭಾರತ ಏನಪ್ಪ ಅತಿ ಹೆಚ್ಚು ಏನಪ್ಪ ಅಂದ್ರೆ ಯುದ್ಧ ಸಾಮಗ್ರಿಗಳು ತರ್ತಾ ಇದೆ. ರಷ್ಯಾದಿಂದ ಏನು ತೊಗೊಂಡೈತೆ ನೋಡ್ಕೊಡ್ರಿ, ರಷ್ಯಾದಿಂದ ಭಾರತ S-400. ಯಾಕಂದ್ರೆ ಆಲ್ರೆಡಿ ನೋಡಿದ್ರೆ ನೀವು ರಫೇಲ್ ಇವೆಲ್ಲ ಏನಪ್ಪ ಅಂದ್ರೆ ಯಾವ ದೇಶದಿಂದ ಇಂಪೋರ್ಟ್ ಮಾಡ್ಕೊಂಡೆ ಅಂತ ಕೇಳಿದ್ರೆ ರಷ್ಯಾ ಅಂತ ಬಂದಾಗ ನೋಡ್ಕೊಡ್ರಿ S-400 S-400 ಮತ್ತೇನಪ್ಪ ಅಂದ್ರೆ ಯುದ್ಧ ವಿಮಾನಗಳದೇವಲ್ಲ ರೀ, ಸುಖೋಯ್ ಏನಪ್ಪ ಫೈಟರ್ ಜೆಟ್ ಇದೆ. ಯಾಕಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಕೇಳೋ ಸಾಧ್ಯತೆ ಐತಿ ಅಂದಾಗ ರಷ್ಯಾ ಬಂದಾಗ ಈ ಥರ ನೆನ್ಪಿಟ್ಕೊಡ್ರಿ. ಒಂದು ಸಮರಾಭ್ಯಾಸ ಪ್ಲಸ್ ಜಂಟಿ ಸಮರಾಭ್ಯಾಸ ನೋಡ್ಕೊಡ್ರಿ. ಭಾರತ ರಷ್ಯಾ ಮತ್ತು 12 ದೇಶಗಳು ಸೇರ್ಕೊಂಡು ಜಾಪಾಡ್ ಮಾಡಾಕತ್ತವು. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ನಾವು ಬೇರೆ ಬೇರೆ ಏನಪ್ಪ ಅಂದ್ರೆ ಸಮರಾಭ್ಯಾಸ ಹೊಂದಿದ್ವಿ. ಯಾರ ಜೊತೆ? ರಷ್ಯಾ ಜೊತೆ. ಪ್ಲಸ್ ರಷ್ಯಾ ಜೊತೆ ನೋಡ್ಕೊಡ್ರಿ, ರಷ್ಯಾ ಜೊತೆ ಏನಪ್ಪ ಅಂದಾಗ ಇತ್ತೀಚೆಗೆ ನಾವೇನು ಮಾಡಾಯ್ತೀವಿ, S-400 ಅಂತ ಆ್ಯಂಟಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ನ ಪರ್ಚೇಸ್ ಮಾಡ್ಬೇಕಂತ ಮಾಡಿದ್ವಿ. ಆ್ಯಂಡ್ ಆಲ್ರೆಡಿ ಏನಪ್ಪ ಅಂದಾಗ ಸುಖೋಯ್ ಅನ್ನೋದು ತೊಗೊಂಡ್ವಿ. ನೆಕ್ಸ್ಟ್ ಏನಪ್ಪ ಅಂದಾಗ MiG-21 ಕೂಡ ನಾವೇನಪ್ಪ ಅಂದ್ರೆ ರಷ್ಯಾದಿಂದ ಪರಿಚಯ ಮಾಡಿದ್ವಿ ಅಂದಾಗ ರಷ್ಯಾ ಅಂತ ಬಂದಾಗ ಪ್ಲೀಸ್ ಈ ಥರ ನೆನ್ಪಿಟ್ಕೊಡ್ರಿ, ರಷ್ಯಾ ಅಂತ ಬಂದಾಗ ಈ ಥರ ನೆನ್ಪಿಟ್ಕೊಡ್ರಿ. ಪ್ಲಸ್ ರಷ್ಯಾ ನೋಡ್ಕೊಡ್ರಿ, ರಷ್ಯಾ ಮತ್ತು ಭಾರತ ಅಂದಾಗ ರಷ್ಯಾ ಮತ್ತು ಭಾರತ ಏನಪ್ಪ ಅಂದ್ರೆ ಶಾಂಘೈ ಏನಪ್ಪ ಅಂದ್ರೆ ಶಾಂಘೈ ಸಂಘದ ಏನಪ್ಪ ಅಂದ್ರೆ ಸದಸ್ಯರಿದ್ದಾರೆ, ಶಾಂಘೈ ಸದಸ್ಯರಿದ್ದಾರೆ. ಪ್ಲಸ್ G20 ಸದಸ್ಯರಿದ್ದಾರೆ. ಯಾಕಂದ್ರೆ ಲಾಸ್ಟ್ ಮೂಮೆಂಟ್ನಲ್ಲಿ ನೋಡಬೇಕಾದಾಗ ಒಂದು ಪಾಯಿಂಟ್ ಬಂದಾಗ ಎಲ್ಲವನ್ನು ಕವರ್ ಮಾಡಿಕೊಡ್ರಿ. ರಷ್ಯಾ ಅಂತ ಬಂದಾಗ ಎಕ್ಸಾಮ್ಗೆ ಈ ಥರ ಪಾಯಿಂಟ್ ನೆನ್ಪಿಟ್ಕೊಡ್ರಿ. ರೈಟ್. ನೆಕ್ಸ್ಟ್ ನೋಡ್ಕೊಡ್ರಿ, ಇವಾಗ ನೆಕ್ಸ್ಟ್ ಏನಪ್ಪ ಅಂದಾಗ ಚೀನಾ. ಚೀನಾ ಅಂತ ಬಂದಾಗ ಏನಪ್ಪ ಅಂದ್ರೆ ಇತ್ತೀಚೆಗೆ ನೋಡ್ತಾರೆ ಗಡಿಭಾಗದಲ್ಲಿ ತೊಂದರೆಗಳಾಗ್ತದೆ. ಪ್ಲಸ್ ಏನಪ್ಪ ಅಂದ್ರೆ ಚೀನಾ ಭಾರತವು ಕೂಡ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸದಸ್ಯರಲ್ಲಿ ಏನಪ್ಪ ಅಂದ್ರೆ ಜಾಯಿಂಟ್ ಐತಿ. ಒಂದು ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ಶಾಂಘೈ ಏನಪ್ಪ ಸಹಕಾರ ಸಂಘದಲ್ಲಿತಿ. ಪ್ಲಸ್ ಚೀನಾ ನೋಡ್ಕೊಡ್ರಿ, ಚೀನಾ ಜೊತೆ ನಾವೇನಿದೀವಿ ಅಂದಾಗ G20 ಕೂಡ ಏನಪ್ಪ ಅಂದ್ರೆ ಚೀನಾದಲ್ಲಿ ಏನಪ್ಪ ಅಂದ್ರೆ ಚೀನಾ ಜೊತೆ ನಾವು ಸದಸ್ಯರಿದ್ದೀವಿ. ಪ್ಲಸ್ ಚೀನಾ ಮತ್ತು ಭಾರತ ಏನಪ್ಪ ಅಂದ್ರೆ ಸಮರಾಭ್ಯಾಸ ನಡೆಸ್ತೈತಿ 2019ರಿಂದ, ಹಳ್ಳಿ ನಡೆದಿಲ್ಲ ಆದರೂ ಕೂಡ ನೆನ್ಪಿಟ್ಕೊಡ್ರಿ. ಚೀನಾ ಮತ್ತು ಭಾರತ ನಡೆಸೋದು ಅಂತ ಅಂದಾಗ ಹ್ಯಾಂಡ್ ಇನ್ ಹ್ಯಾಂಡ್ ಅಂತೀವಿ. ಹ್ಯಾಂಡ್ ಇನ್ ಹ್ಯಾಂಡ್ ಅನ್ನೋದೇನಪ್ಪ ಅಂದ್ರೆ ಚೀನಾ ಅಂತ ಬಂದಾಗ ಪ್ಲೀಸ್ ನೋಡ್ಕೊಡ್ರಿ, ಒಂದು ಪರ್ಸ್ಪೆಕ್ಟ್ ಇಟ್ಕೊಂಡು ಕರೆಂಟ್ ಅಫೇರ್ಸ್ನ ಡ್ರ್ಯಾಗ್ ಮಾಡ್ಕೊತವ್ರಿ. ಇಂಡಿಯಾ ಮತ್ತು ಚೀನಾ ನಡೆಸುವ ಸಮರಾಭ್ಯಾಸದ ಹೆಸರು ಹ್ಯಾಂಡ್ ಇನ್ ಹ್ಯಾಂಡ್ ಇದೆ. ಓಕೆ. ನೆಕ್ಸ್ಟು ಬ್ರೆಜಿಲ್. ಬ್ರೆಜಿಲ್ ಅಂತ ಬಂದಾಗ ವೆರಿ ವೆರಿ ಇಂಪಾರ್ಟೆಂಟ್. ಬ್ರೆಜಿಲ್ ಅಂತ ಬಂದಾಗ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಡ್ರಿ. ಏನಂದಾಗ ಭಾರತ ಮತ್ ಅಥವಾ ಇಸ್ರೋ
ಇಲ್ಲಿ ನೋಡ್ಕೊಡ್ರಿ 2021 ಫೆಬ್ರವರಿ 28ನೇ ತಾರೀಕು ಭಾರತದಲ್ಲಿ ಸೈನ್ಸ್ ಡೇ ಇದ್ದಾಗ ನೋಡ್ಕೊಡ್ರಿ ಬ್ರೆಜಿಲ್ನ ಅಮೆಜಾನ್ ಅರಣ್ಯನ್ನು ವೀಕ್ಷಣೆ ಮಾಡಬೇಕಂತ ಏನಪ್ಪಂದಾಗ ಇಸ್ರೋ ಬ್ರಿಟಿಷ್ ಸಾರಿ ಇಸ್ರೋ ಬ್ರೆಜಿಲ್ದ ಒಂದು ಉಪಗ್ರಹ ಮೀನ್ಸ್ ಸ್ಯಾಟಲೈಟ್ ಏನಪ್ಪಂದ್ರೆ ಅಮೆಜೋನಿಯಾ 1 ಅನ್ನೋದನ್ನು ಲಾಂಚ್ ಮಾಡಿಕೊಟ್ಟತಿ ಯಾರು ಭಾರತದ ಇಸ್ರೋ ನಿಮಗೆ ನೇರವಾಗಿ ಕೇಳ್ಬೋದು ಬ್ರೆಜಿಲ್ ಸಾರಿ ಅಮೆಜೋನಿಯಾ 1 ಅನ್ನುವ ಉಪಗ್ರಹವನ್ನು ಭಾರತ ಅಥವಾ ಇಸ್ರೋ ಯಾವ ಉದ್ದೇಶದಿಂದ ಏನಪ್ಪಂದ್ರೆ ಲಾಂಚ್ ಮಾಡಿತೆ ಅಂತ ಕೇಳ್ಬೋದು ಪ್ಲೀಸ್ ನೆನ್ಪಿಟ್ಕೊಳ್ರಿ ಅಮೆಜಾನ್ ಅರಣ್ಯದಲ್ಲಿ ಆಗುತ್ತಿರುವ ಕಾಡ್ಗಿಚ್ಚು ಅಥವಾ ಫೈರ್ ಓಕೆ ಫಾರೆಸ್ಟ್ ಫೈರ್ನ ನಿಯಂತ್ರಣ ಮಾಡಬೇಕಂದ್ರೆ ಅಮೆಜಾನ್ 1 ಅಂತಂದ್ರೆ ಬ್ರೆಜಿಲ್ ಅದನ್ನು ಭಾರತ ಏನಪ್ಪ ಲಾಂಚ್ ಮಾಡಿಕೊಟ್ಟತಿ ಪ್ಲಸ್ ಇನ್ನೊಂದು ಕರೆಂಟ್ ಅಫೇರ್ಸ್ ನೋಡ್ಕೊಡ್ರಿ ಇನ್ನೊಂದು ಕರೆಂಟ್ ಅಫೇರ್ಸ್ ಐ ತಿಂಕ್ ನೀವು ಕೇಳಿರ್ಬೋದು ಏನಪ್ಪಂದಾಗ ಕೋಪಾ ಅಮೆರಿಕಾ ಇಲ್ಲಿ ನೋಡ್ಕೊಡ್ರಿ ಈ ವರ್ಷ ಫುಟ್ಬಾಲ್ ಮೇಲೆ ಒಂದಾದರೂ ಒಂದು ಕ್ವಶನ್ ಇದ್ದೇ ಇರ್ತೈತಿ ಬೆಸ್ಟ್ ಎಕ್ಸಾಂಪಲ್ ಏನಪ್ಪಂದ್ರೆ ಕೋಪಾ ಅಮೆರಿಕಾ 2021 ಇತ್ತೀಚೆಗೆ ಮುಗಿತಾಗಿದೆ ಅಂದಾಗ ಫುಟ್ಬಾಲ್ ನೋಡ್ಕೊಡ್ರಿ ಫುಟ್ಬಾಲ್ ಮೇಲೆ ಒಂದಾದರೂ ಕ್ವಶನ್ ಇರ್ತೈತಿ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ಕೋಪಾ ಅಮೆರಿಕ ಅನ್ನೋದು ಏನಪ್ಪಂದ್ರೆ ಎಲ್ಲಿ ನಡೆದಿತ್ತು ರೀ 2021 ಎಡಿಷನ್ ಇಲ್ಲಿ ಬ್ರೆಜಿಲಲ್ಲಿ ನಡೆದಿತ್ತು ಬ್ರೆಜಿಲಲ್ಲಿ ನಡೆದಿತ್ತು ಅಂದಾಗ ಬ್ರೆಜಿಲ್ ಅಂದಾಗ ವಿಜೇತ ಯಾರಾಗಿದ್ದಾರೆ ವಿನ್ನರ್ ವಿಜೇತ ನೋಡ್ಕೊಡ್ರಿ ವಿಜೇತ ಯಾರಾಗಿದ್ದಾರೆ ಅಂದಾಗ ಅರ್ಜೆಂಟೀನಾ ಆಗಿದ್ದಾರೆ ವಿಜೇತರು ಯಾರಂದಾಗ ಅರ್ಜೆಂಟೀನಾ ಪ್ಲೀಸ್ ನೆನ್ಪಿಟ್ಕೊಡ್ರಿ ಬ್ರೆಜಿಲ್ ಅಂತ ಬಂದಾಗ ಭಾರತದ ಪರ್ಸ್ಪೆಕ್ಟ್ ನೋಡ್ಬೇಕಾಗುತ್ತೆ ಇಂಡಿಯಾ ಮತ್ತು ಬ್ರೆಜಿಲ್ ಏನಪ್ಪ ಅಂದ್ರೆ ಇತ್ತೀಚೆಗೆ ಏನಪ್ಪಂದ್ರೆ ಫೆಬ್ರವರಿ 28ಕ್ಕೆ ಒಂದು ಸ್ಯಾಟಲೈಟ್ ಅಥವಾ ಉಪಗ್ರಹ ಉಡಾವಣೆ ಮಾಡ್ತಿ ಯಾವ ಉದ್ದೇಶದಿಂದ ರೀ ಏನಪ್ಪ ಅಂದ್ರೆ ಅಮೆಜಾನ್ ಅರಣ್ಯದಲ್ಲಿ ಆಗುತ್ತಿರುವ ಕಾಡ್ಗಿಚ್ಚು ಅಥವಾ ಫಾರೆಸ್ಟ್ ಫೈರ್ನ ನಿಯಂತ್ರಣ ತರಬೇಕಂತೇಳಿ ಅಮೆಜಾನ್ ಒನ್ ಮಾಡಿದ್ರು ನೆಕ್ಸ್ಟ್ ನೋಡ್ಕೊಡ್ರಿ ಇತ್ತೀಚೆಗೆ ಏನಪ್ಪ ಅಂದ್ರೆ ಒಂದು ಫುಟ್ಬಾಲ್ ಟೂರ್ನಿಮೆಂಟ್ ಏನಪ್ಪಂದ್ರೆ ಕೋಪಾ ಅಮೆರಿಕಾ 2021 ಅಂತ ಆಗಿತ್ತು ಎಲ್ಲಿ ನಡೆದಿತ್ತು ಅಧ್ಯಕ್ಷತೆ ಬ್ರೆಜಿಲಲ್ಲಿ ನಡೆದಿತ್ತು ಅದರ ವಿಜೇತ ಯಾರು ಅರ್ಜೆಂಟೀನಾ ಸೊ ಪ್ಲೀಸ್ ನೋಟ್ ಮಾಡ್ಕೊಡ್ರಿ ನೋಟ್ ಏನಪ್ಪ ಅಂದಾಗ ಆಲ್ರೆಡಿ ಟೂರ್ನಿಮೆಂಟ್ ಮುಗಿದಿರೋದ್ರಿಂದ ಏನಪ್ಪಾರ ಇಲ್ಲಿ ನೋಡ್ಕೊಡು ಕೋಪಾ ಅಮೆರಿಕಾದಲ್ಲಿ ಬೆಸ್ಟ್ ಏನಪ್ಪ ಬೆಸ್ಟ್ ಪ್ಲೇಯರ್ ಯಾರು ಕೊಟ್ಟಿದ್ದಾರೆ ಅಂದ್ರೆ ಲಿಯೋನೆಲ್ ಮೆಸ್ಸಿ ಕೊಟ್ಟಿದ್ದಾರೆ ಅರ್ಜೆಂಟೀನಾ ಕ್ಯಾಪ್ಟನ್ ಪ್ಲೀಸ್ ಬ್ರೆಜಿಲ್ ಅಂತ ಬಂದಾಗ ನೋಡ್ಕೊಡ್ರಿ ಸ್ವಲ್ಪ ಏನಪ್ಪಂದ್ರೆ ಕೋಪಾ ಅಮೆರಿಕ ನೋಡ್ಕೊ ಯಾಕಂದ್ರೆ ಈ ಸಲ ಫುಟ್ಬಾಲ್ ಮೇಲೆ ಕೇಳೋ ಸಾಧ್ಯತೆ ಒಂದು ಕೋಪಾ ಅಮೆರಿಕಾ ನೆಕ್ಸ್ಟ್ ಏನಪ್ಪ ನೆಕ್ಸ್ಟ್ ಏನಂದಾಗ ಯುರೋಕಪ್ 2021 ಮುಗಿದೈತಿ ರೀ ನೆಕ್ಸ್ಟ್ ಮುಂದಿನ ವರ್ಷ ಏನಪ್ಪ ಫೀಫಾ ವರ್ಲ್ಡ್ ಕಪ್ ಏನಪ್ಪ ಫುಟ್ಬಾಲ್ ವರ್ಲ್ಡ್ ಕಪ್ ಏನಪ್ಪ ಕತಾರದಲ್ಲಿ ನಡೀತಾ ಇದೆ ಆ್ಯಂಡ್ ಅಗೇನ್ ಭಾರತದಲ್ಲಿ ನೋಡ್ಕೊಡ್ರಿ ಭಾರತದಲ್ಲಿ ಏಷ್ಯಾದ ಹಳೆಯ ಫುಟ್ಬಾಲ್ ಕಪ್ ಏನಂತಾರೆ ಡುರಾಂಡ್ ಕಪ್ 130ನೇ ಎಡಿಷನ್ನು ಎಲ್ಲಿ ನಡೆದೈತ್ರಿ ಪಶ್ಚಿಮ ಬಂಗಾಳ ಯಾಕಂದ್ರೆ ನೋಡ್ಕೊಡಿ ಇದರ ಫೈನಲ್ ಏನೈತೆ ಅಂದಾಗ ಅಕ್ಟೋಬರ್ ಏನಪ್ಪಾರ 3ನೇ ತಾರೀಕು ಐತ್ರಿ ಫುಟ್ಬಾಲ್ ಮೇಲೆ ಒಂದು ಕ್ವಶನ್ ಇರ್ತೈತೆ ಅನ್ಕೊಡ್ರಿ ಏನಪ್ಪ ಏಷ್ಯಾದ ಹಳೆಯ ಫುಟ್ಬಾಲ್ ಟೂರ್ನಮೆಂಟ್ ಆದರೆ ಡುರಾಂಡ್ ಕಪ್ ಅಂತಾರೆ ಅದು 130ನೇ ಎಡಿಷನಲ್ಲಿ ನಡ್ತೈತೆ ರೀ ಪಶ್ಚಿಮ ಬಂಗಾಳದಲ್ಲಿ ನಡ್ತೈತಿ ಆದರೆ ಫೈನಲ್ ಮ್ಯಾಚ್ ಏನಪ್ಪ ಅಕ್ಟೋಬರ್ 3ಗೆ ಆಗ್ತಾ ಇದೆ ಅಂದಾಗ ನಡ್ತಾ ಇದೆ ಅಕ್ಟೋಬರ್ 3ಗೆ ಏನಪ್ಪ ಫೈನಲ್ ಮ್ಯಾಚ್ ಇರೋದ್ರಿಂದಾಗ ನಿಮಗೆ ಇಂಡೈರೆಕ್ಟಾಗಿ ಕ್ವಶನ್ ಕೇಳ್ಬೋದು ಕೆಳಗಿನ ಯಾವ ರಾಜ್ಯದಲ್ಲಿ ಏಷ್ಯಾದ ಹಳೆಯ ಫುಟ್ಬಾಲ್ ಟೂರ್ನಮೆಂಟ್ ಡುರಾಂಡ್ ಕಪ್ ಆಯೋಜಿಸಲಾಗಿದೆ ಅಂದಾಗ ಪ್ಲೀಸ್ ನೆನ್ಪಿಟ್ಕೊಳ್ರಿ ಪಶ್ಚಿಮ ಬಂಗಾಳದಲ್ಲಿ ಸೊ 3 ನೆನ್ಪಿಟ್ಕೊಳ್ರಿ ಒಂದು ಕೋಪಾ ಅಮೆರಿಕಾ ಯುರೋಕಪ್ ಇಟಲಿ ಗೆದ್ದೈತಿ ನೆಕ್ಸ್ಟ್ ಏನಪ್ಪ ಡುರಾಂಡ್ ಕಪ್ ಏನಪ್ಪ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇದೆ ಯಾಕಂದ್ರೆ ಇಲ್ಲಿ ನೋಡ್ಕೊಡ್ರಿ ಅಕ್ಟೋಬರ್ 3ನೇ ತಾರೀಕು ಫೈನಲ್ ಐತೆ ಅಂದಾಗ ಲಾಸ್ಟ್ ಟೈಮ್ ಒಂದು ಕ್ವಶನ್ ಕೇಳಿದ್ ನೋಡ್ರಿ ಏನಪ್ಪ ಅಂತಂದ್ರೆ ಮಾರ್ಚ್ 8ನೇ ತಾರೀಕು ಪಿ ಎಸ್ ಐ ಎಕ್ಸಾಮ್ ಇದ್ದಾಗ ಏನು ಕೇಳಿದ್ರೆ ಕೆಳಗಿನ ಯಾವ ದಿನದಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತೀನಿ ಅವತ್ತೇ ಎಕ್ಸಾಮ್ ಇತ್ತು ಅವತ್ತೇನಪ್ಪ ಕ್ವಶನ್ ಕೇಳಿದೆ ಅದೇ ಥರ ನೋಡ್ಕೊಡ್ರಿ ಈಗ ಫೈನಲ್ ಕಪ್ ಏನಪ್ಪ ಫೈನಲ್ ಏನಪ್ಪ ಅಂದ್ರೆ ಅಕ್ಟೋಬರ್ 3ನೇ ತಾರೀಕು ಐತಿ ಅಕ್ಟೋಬರ್ 3ಗೆ ಏನಪ್ಪ ಅಂದ್ರೆ ನಿಮ್ಮ ಪಿ ಎಸ್ ಐ ಎಕ್ಸಾಮ್ ಇರೋದ್ರಿಂದ ಇಂಡೈರೆಕ್ಟಾಗಿ ಕೇಳ್ಬೋದು ಡುರಾಂಡ್ ಕಪ್ ಮೇಲೆ ಡುರಾಂಡ್ ಇದು ಯಾವ ವಿಶೇಷ ಯಾವ ಕ್ರೀಡೆ ಅಂತ ಕೇಳ್ಬೋದು ಇಲ್ಲಾಂತಂದ್ರೆ 130ನೇ ಎಡಿಷನ್ ನೆನಪ ಡುರಾಂಡ್ ಕಪ್ ಯಾವ ರಾಜ್ಯದಲ್ಲಿ ಆಗ್ತಾ ಇದೆ ಅಂತ ಕೇಳ್ಬೋದು ಇಲ್ಲಾಂತಂದ್ರೆ ಭಾರತದ ಅಥವಾ ಏಷ್ಯಾದ ಅತಿ ಹಳೆಯ ಫುಟ್ಬಾಲ್ ಟೂರ್ನಮೆಂಟ್ ಯಾವುದಂತ ಕೇಳ್ಬೋದು ಸೊ ಪ್ಲೀಸ್ ಈ ಪಾಯಿಂಟ್ಗಳು ನೆನ್ಪಿಟ್ಕೊಳ್ಳಿ ರೈಟ್ ಓಕೆ ಓಕೆ ಇವೆಲ್ಲ ಒಂದೊಂದು ಏನಪ್ಪಂದ್ರೆ ಕರೆಂಟ್ ಅಫೇರ್ಸ್ ಆದಮೇಲೆ ಇಲ್ಲಿ ಬರೀ ಏನಪ್ಪ ಅಂದಾಗ ಈ ಸಂಘಟನೆಗಳು 5 ಜನ ಸೇರ್ಕೊಂಡು ಏನು ಮಾಡ್ತಾರೆ 2-5 ಜನ ಸೇರಿಕೊಂಡು ಇಲ್ಲಪ್ಪ ನಾವು ಕೂಡ ಏನಪ್ಪ ಅಂದ್ರೆ ಒಂದಿಷ್ಟು ಹಣ ಹಾಕಿ ಏನಪ್ಪ ಒಂದು ಬ್ಯಾಂಕ್ ಅನ್ನು ಮಾಡ್ಕೊಂಡು ಬ್ಯಾಂಕ್ ನಥಿಂಗ್ ಬಟ್ ಏನು ಮಾಡ್ತೈತ್ರಿ ಒಬ್ಬ ಹಣ ಇದ್ದವನ ಕಡೆ ಏನು ಹೇಳ್ತೈತಿ ನನ್ನಲ್ಲಿ ಬಂದು ಹಣ ಕೊಡು ನಾ ಇನ್ನೊಬ್ಬರಿಗೆ ಸಾಲ ಕೊಡ್ತೀನಿ ಅದೇ ಹಣದಿಂದ ಸಾಲ ಕೊಟ್ಟವರಿಂದ ನಾ ಹಣ ಏನಪ್ಪ ಬಡ್ಡಿ ಪಡ್ಕೊಂಡು ನಿನಗೂ ಅದರದ್ದು ಪ್ರಾಫಿಟ್ ಕೊಡ್ತೇನೆ ಅನ್ನೋದೇ ಬ್ಯಾಂಕ್ ಅಂತ ಹೇಳ್ತೀವಿ ಮೀನ್ಸ್ ಮೀಡಿಯೇಟರ್ ಅಂತ ಹೇಳ್ತಾರೆ ಅದೇ ಥರ ಏನು ಮಾಡ್ತಾರೆ ಈ 5 ದೇಶಗಳು ಸೇರ್ಕೊಂಡು ಏನು ಮಾಡ್ತಾರೆ ಅಂದಾಗ್ರಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ವೆರಿ ವೆರಿ ಇಂಪಾರ್ಟೆಂಟ್ ನ್ಯೂಸ್ ಅಲ್ಲಿ ಐತಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತೇಳಿ ಈ 5 ದೇಶಗಳು ಸೇರಿಕೊಂಡು 2014ರಲ್ಲಿ ಏನಪ್ಪಾರ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಮಾಡ್ತಾರೆ ಅಥವಾ ಹೊಸ ಅಭಿವೃದ್ಧಿಯ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡ್ತಾರೆ ಇದರ ಕೇಂದ್ರ ಕಚೇರಿ ನೋಡ್ಕೊಡ್ರಿ ಇದರ ಕೇಂದ್ರ ಕಚೇರಿ ಶಾಂಘೈ ಚೀನಾದಲ್ಲಿದೆ ಇಲ್ಲಿ ನೋಡ್ಕೊಡ್ರಿ ಇದಕ್ಕೆ ನಿಕ್ನೇಮ್ ಏನಂತಾರೆ ಗೊತ್ತಿರಿ ಬ್ರಿಕ್ಸ್ ಬ್ಯಾಂಕ್ ಅಂತಾರೆ ಅದಕ್ಕೆ
ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ಹೊಸ ಅಭಿವೃದ್ಧಿ ಬ್ಯಾಂಕಿಂಗ್ ನಿಕ್ನೇಮ್ ಏನಂತಾರೆ ಬ್ರಿಕ್ಸ್ ಬ್ಯಾಂಕ್ ಅಂತ. ಯಾಕಂದ್ರೆ ಐದು ಜನ ಸೇರ್ಕೊಂಡು ಏನಪ್ಪಾ ಅಂದ್ರೆ 2014ರಲ್ಲಿ ಬ್ರಿಕ್ಸ್ ಬ್ಯಾಂಕ್ ಅನ್ನು ಓಪನ್ ಮಾಡ್ತಾರೆ. ಅದರ ಕೇಂದ್ರ ಕಚೇರಿ ಶಾಂಘೈಲಿ ಇರುತ್ತೆ. ಕನ್ಫ್ಯೂಸ್ ಹಾಕೋಬೇಡ್ರಿ, ಇದು ಜಾರಿಗೆ ಬಂದಿದ್ದು 2015ರಲ್ಲಿ. ಕನ್ಫ್ಯೂಸ್ ಹಾಕೋಬೇಡ್ರಿ, ಸ್ಥಾಪನೆಗಿದ್ದು 2014, ಆದರೆ ಜಾರಿಗೆ ಬಂದಿದ್ದು 2015. ಪ್ಲೀಸ್ ನೆನ್ಪಿಟ್ಕೊಳ್ರಿ, ಬ್ರಿಕ್ಸ್ ಏನಪ್ಪಾ ಬ್ರಿಕ್ಸ್ ಬ್ಯಾಂಕ್ ಅಥವಾ ಹೊಸ ಅಭಿವೃದ್ಧಿಯ ಬ್ಯಾಂಕ್ ಅಂತಾರೆ. ಇವಾಗ ಇದನ್ನು ಯಾಕೆ ತಗೊಂಡಿದ್ದಾರೆ ನಾನು ನೋಡ್ಕೊಡ್ರಿ, ಕರೆಂಟ್ ಅಫೇರ್ಸಲ್ಲಿ ಏನಾಗಿದೆ ನೋಡ್ಕೊಡಿ. ಕರೆಂಟ್ ಅಫೇರ್ಸಲ್ಲಿ ಏನಾಗಿದೆ ಅಂದಾಗ, ಈ ಬ್ರಿಕ್ಸ್ ಸದಸ್ಯರು ಏನಪ್ಪಾ ಒಟ್ಟು 5 ಇದ್ದಾರೆ. ಆದರೆ ಕರೆಂಟ್ ಅಫೇರ್ಸಲ್ಲಿ ಇತ್ತೀಚೆಗೆ ಕರೆಂಟ್ ಅಫೇರ್ಸಲ್ಲಿ ಏನಪ್ಪ ಅಂದಾಗ ಮೂರು ದೇಶಗಳು ಇತ್ತೀಚೆಗೆ ಸದಸ್ಯರಾಗಿದ್ದಾರೆ. ಒಟ್ಟು 5 ದೇಶ ಯಾವುದವ್ರಿ ಬ್ರಿಕ್ಸ್ನದು? ಮೀನ್ಸ್ ಬ್ರೆಜಿಲ್, ಸಾರಿ ರಷ್ಯಾ, ಚೀನಾ, ಇಂಡಿಯಾ, ಬ್ರೆಜಿಲ್, ಸೌತ್ ಆಫ್ರಿಕನ್ ರೀ. 5 ದೇಶಗಳಪ್ಪ ಬ್ಯಾಂಕಿನ ಸ್ಥಾಪನೆ ದೇಶಗಳು. ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ಏನಪ್ಪ 3 ದೇಶಗಳು ಸೇರಿದವು ಯಾವ್ಯಾವ ಅಂತಂದಾಗ, ಒಂದು ಬಾಂಗ್ಲಾದೇಶ, UAE, ನೆಕ್ಸ್ಟ್ ಏನಪ್ಪ ಅಂದ್ರೆ ಉರುಗ್ವೆ ಅಂತೆ. ಓಕೆ, ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ, ಯಾಕೆ ಕರೆಂಟ್ ಅಫೇರ್ಸ್ ಇಲ್ಲದೆ ಅಂದಾಗ ಕೇಂದ್ರ, ಸಾರಿ ಚೀನಾ ನೋಡ್ಕೊಡ್ರಿ, ಚೀನಾದಲ್ಲಿರುವ ಕೇಂದ್ರ ಕಚೇರಿ ಆದ ಶಾಂಘೈನಲ್ಲಿರುವ ಬ್ರಿಕ್ಸ್ ಅಥವಾ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ಹೊಸ ಅಭಿವೃದ್ಧಿ ಬ್ಯಾಂಕಿಗೆ ಹೊಸದಾಗಿ 3 ಜನ ಸದಸ್ಯರು ಯಾರ್ಯಾರು ಅಂದಾಗ ಬಾಂಗ್ಲಾದೇಶ, UAE ದೇಶ ಆ್ಯಂಡ್ ಏನಪ್ಪ ಅಂದ್ರೆ ಉರುಗ್ವೆ ಅಂತೇಳಿ. ಇಲ್ಲಿ ನೋಡ್ಕೊಡ್ರಿ, ಈ ಪಾಯಿಂಟ್ ಬಂದ ನೀವು ಅಬ್ಸರ್ವ್ ಮಾಡ್ಕೊಡ್ರಿ. ಇತ್ತೀಚೆಗೆ ಅಂತಾಗ 1 ವರ್ಷದಿಂದ ಬೇಕಾದ ಪೇಪರ್ ನೋಡ್ಕೊಡ್ರಿ, 1 ಕ್ವಶನ್ ಬಾಂಗ್ಲಾದೇಶದ ಮೇಲೆ ಕೇಳ್ತಾನೆ. ಯಾಕೆ ಬಾಂಗ್ಲಾದೇಶದ ಮೇಲೆ ಕೇಳ್ತಾನೆ ಅನ್ನೋದೇ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್. ಯಾಕಂದ್ರೆ ನೋಡ್ರಿ, ಬಾಂಗ್ಲಾದೇಶ ಸ್ವತಂತ್ರಗೊಂಡು 50ನೇ ವರ್ಷದ ಸ್ವಾತಂತ್ರ್ಯ ದಿನ ಆಚರಣೆ ಮಾಡಿತ್ರಿ, March 21, 2021. ಬಾಂಗ್ಲಾದೇಶ ಸ್ವತಂತ್ರಗೊಂಡು ಏನಪ್ಪ ಅಂದಾಗ 50 ವರ್ಷ ಆಗೈತ್ರಿ. ಸೊ ಹೀಗಾಗಿ ಬೇಕಾದ್ರೆ ನೀವು 2021ರಿಂದ ಅಬ್ಸರ್ವ್ ಮಾಡ್ಕೊಡ್ರಿ. ಪ್ರತಿಯೊಂದು ಪರೀಕ್ಷೆಯಲ್ಲಿ ಬಾಂಗ್ಲಾದೇಶದ ಕ್ವಶನ್ ಇಡತ್ತಾನೆ, ಪ್ರತಿಯೊಂದು ದೇಶದಲ್ಲಿ ಬಾಂಗ್ಲಾದೇಶ ಕ್ವಶನ್ ಇಡತ್ತೆ. ಇಲ್ಲಿ ನೋಡ್ಕೊಡ್ರಿ, 3 ದೇಶಗಳು ಏನಪ್ಪ ಹೊಸದಾಗಿ ಸದಸ್ಯರಾಗಿರೋ ಬ್ರಿಕ್ಸ್ ಬ್ಯಾಂಕ್. ಅದರಲ್ಲಿ ನೋಡ್ಕೊಡ್ರಿ, ಬಾಂಗ್ಲಾ ಅಂತ ಬಂದಾಗ ಬಾಂಗ್ಲಾ ಮೇಲೆ 1 ಕ್ವಶನ್ ಯಾಕೆ ಇಡತ್ತಾನೆ ಅಂದಾಗ, ಬಾಂಗ್ಲಾ ಮೇಲೆ 1 ಕ್ವಶನ್ ಯಾಕೆ ಇಡತ್ತಾನೆ ಅಂದಾಗ, 50 ವರ್ಷ ಸ್ವತಂತ್ರ ಆಗೈತಿ, ಪ್ಲಸ್ ಅವರು ಸ್ವತಂತ್ರ ದೇಶ ಆಗಬೇಕಾದ್ರೆ ಅದರಲ್ಲಿ ಬಹುಮುಖ್ಯ ಕಾರಣ ಯಾರೇ ಭಾರತ ಐತಿ. ಸೊ ಹೀಗಾಗಿ ಬಾಂಗ್ಲಾ ಮೇಲೆ 1 ಕ್ವಶನ್ ಕೇಳತ್ತಂದಾಗ ಯಾವ್ಯಾವ ಪಾಯಿಂಟ್ ಆ್ಯಡ್ ಮಾಡ್ಕೋಬೇಕು ಬಾಂಗ್ಲಾದೇಶ ಬಂದಾಗ. ಪ್ಲೀಸ್ ನೆನ್ಪಿಟ್ಕೊಳ್ರಿ ಪಾಯಿಂಟ್ಸ್ ಅಂತ ಬಂದಾಗ, 1 50 ವರ್ಷ ಆಗಿದ್ದಕ್ಕೇನಪ್ಪ ಕೇಳ್ತಾ ಇದ್ದಾನೆ ಅಂದಾಗ, 1 ಬಾಂಗ್ಲಾದೇಶ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಗಡಿಭಾಗ ಐತ್ರಿ ಭಾರತದೊಂದಿಗೆ. ಇದೇ ಕ್ವಶನ್ ಮನೆಯಪ್ಪ ಫೈರ್ ಸ್ಟೇಷನ್ ಇಲ್ಲಿ ಕೇಳಿದ್ರು. ಮೀನ್ಸ್ ಅತಿ ಹೆಚ್ಚು ಗಡಿಭಾಗ ಹೊಂದಿರೋದು, ಯಾಕಂದ್ರೆ 50 ವರ್ಷ ಬಾಂಗ್ಲಾದೇಶ ಸ್ವತಂತ್ರ ಆಗೈತಿ, ಇಂಡಿಯಾ ನೋಡ್ಕೊಡ್ರಿ 75 ವರ್ಷ ಅಂತ, ಎರಡೂ ಏನಪ್ಪ ಅಂದ್ರೆ ಹೀಗಾಗಿ ಮ್ಯಾಚ್ ಆಗ್ತಾ ಇರೋದ್ರಿಂದ 1 ಕ್ವಶನ್ ಬಾಂಗ್ಲಾ ಮೇಲೆ ಇರ್ತಾನೆ. 1 ಕ್ವಶನ್ ನೋಡ್ಕೊಡ್ರಿ, ಅತಿ ಹೆಚ್ಚು ಗಡಿಭಾಗ ಹೊಂದಿದ ದೇಶ ಯಾವುದ್ರಿ ಭಾರತದ ಜೊತೆ? ಏನಪ್ಪ ಅಂದ್ರೆ ಬಾಂಗ್ಲಾದೇಶ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡ್ಕೊಂಡು, ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಏನಪ್ಪ ಅಂದ್ರೆ 2020ರ ಅಂತಾರಾಷ್ಟ್ರೀಯ ಓಕೆ ಗಾಂಧಿ ಶಾಂತಿ ಪ್ರಶಸ್ತಿ. ಸೊ ಪ್ಲೀಸ್ ಈ ಪಾಯಿಂಟ್ಸ್ ಸರಿಯಾಗಿ ನೋಡ್ಕೊಡ್ರಿ. ಯಾಕಂದ್ರೆ ನೋಡ್ಕೊಡ್ರಿ, ಬಾಂಗ್ಲಾದೇಶ ಇತ್ತೀಚೆಗೆ ಏನಪ್ಪ ಅಂದ್ರೆ ಬ್ರಿಕ್ಸ್ ಬ್ಯಾಂಕ್ನ ಸದಸ್ಯ ಆಗೈತಿ. ಅದರ ಜೊತೆಗೆ ಏನಾಗೈತಿ ಬಾಂಗ್ಲಾದೇಶ ಸ್ವತಂತ್ರಗೊಂಡು 50 ವರ್ಷ ಆಗೈತಿ. ಅದಕ್ಕೆ 1 ಕ್ವಶನ್ ಬಾಂಗ್ಲಾದೇಶದ ಮೇಲೆ ಇಡ್ತಾ ಇದ್ದಾನೆ ಅಂದಾಗ. ಸೊ ಪ್ಲೀಸ್ ನೆನ್ಪು ಮಾಡ್ಕೊಡ್ರಿ, 2020ರ ಅಂತಾರಾಷ್ಟ್ರೀಯ ಗಾಂಧಿ ಶಾಂತಿ ಪ್ರಶಸ್ತಿ ಅಥವಾ ಇಂಟರ್ನ್ಯಾಷನಲ್ ಗಾಂಧಿ ಪೀಸ್ ಅವಾರ್ಡ್ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರಿ. ಸೊ ಪ್ಲೀಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಇವ್ರಿಗೇನಂತೀವಿ ನಾವು, ಭಾಂಗಾ ಬಂಧು ಅಂತೀವಿ. ಭಾಂಗ ಬಂಧು ಅಂತ ಅಂದ್ರೆ ಈ ಭಾಂಗ ಬಂಧು ಅಂತೀವಿ, ಶೇಖ್ ಮುಜಿಬಿರ್ ರೆಹಮಾನ್. ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ, ಬಾಂಗ್ಲಾದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಯಾರ್ರಿ? ಶೇಖ್ ಮುಜಿಬಿರ್ ರೆಹಮಾನ್ ಅವ್ರಿಗೆ ಏನಪ್ಪಂದಾಗ 2020ರ ಅತ್ಯುನ್ನತ ಅಂತಾರಾಷ್ಟ್ರೀಯ ಗಾಂಧಿ ಶಾಂತಿ ಪ್ರಶಸ್ತಿ ಕೊಟ್ಟಿವಿ. ನೆಕ್ಸ್ಟ್ ನೋಡ್ಕೊಳ್ರಿ, ಇವರ ಹೆಸರಲ್ಲಿ ನೋಡ್ಕೊಡ್ರಿ. ಯಾಕಂದ್ರೆ ಮೊದಲನೇ ಪ್ರಧಾನಿ ಏನಪ್ಪಂದ್ರೆ ಭಾರತ ಸ್ವತಂತ್ರಗೊಂಡಾಗ, ನೆಕ್ಸ್ಟ್ ಏನಪ್ಪಂದ್ರೆ ಬಾಂಗ್ಲಾದೇಶ ಸ್ವತಂತ್ರಗೊಂಡಾಗ ಏನಪ್ಪಂದ್ರೆ ಮೊದಲ ಇವರು ಪ್ರಧಾನಮಂತ್ರಿ, ಪ್ಲಸ್ ಭಾರತ ಮತ್ತು ಬಾಂಗ್ಲಾದೇಶ ಸಂಬಂಧ ಏನಪ್ಪ ಬಲಿಷ್ಠವಾಗೈತೆ. ಯಾಕಂದಾಗ ಇವರ ಸಲುವಾಗಿ ಅಂತೇಳಿ ಏನು ಮಾಡಿದ್ರು ಅಂದಾಗ, ಇವರ ಏನಪ್ಪಂದ್ರೆ ಬಾಂಗ್ಲಾದೇಶ ಸ್ವತಂತ್ರಗೊಂಡ 50 ವರ್ಷ ಆಚರಣೆ ಏನು ಮಾಡಿದ್ರು ಅಂದಾಗ, ಈ ವ್ಯಕ್ತಿಗೆ ಮೊದಲ ಪ್ರಧಾನಿಗೆ ಏನಪ್ಪಂದ್ರೆ ಗಾಂಧೀಜಿ ಅಂತಾರಾಷ್ಟ್ರೀಯ ಗಾಂಧಿ ಶಾಂತಿ ಪ್ರಶಸ್ತಿ ಕೊಟ್ರು. ಪ್ಲಸ್ ಇವರ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕಂತೇಳಿ ಇಲ್ಲಿ ನೋಡ್ಕೊಡ್ರಿ, ನರೇಂದ್ರ ಮೋದಿ ಅವರು ಹೋಗಿ ಬಂದಿದ್ದಾರೆ. ಏನಪ್ಪ ಅಂದ್ರೆ March 21, ಯಾಕಂದ್ರೆ 50 ವರ್ಷ ಆಯಿತು, ಅದರಲ್ಲಿ ಏನಪ್ಪ ಭಾರತದ ಭಾಗ ಐತಿ, ರೈಟ್. ನೆಕ್ಸ್ಟ್ ನೋಡ್ಕೊಡ್ರಿ, ಭಾರತ ಮತ್ತು ಬಾಂಗ್ಲಾದೇಶ ಸಂಬಂಧವನ್ನು ಹೆಚ್ಚಿಗೆ ಮಾಡಲು ಏನಪ್ಪ ಅಂದಾಗ, ಒಂದು ರೈಲು ಬಿಟ್ಟರು. ರೈಲು ಓಕೆ, ರೈಲು ಹೆಸರು ಏನಪ್ಪ ಅಂದ್ರೆ ಬಂಧನ ರೈಲು.
ಎಲ್ಲ ನೋಡ್ಕೊಡ್ರಿ, ಬಾಂಗ್ಲಾದೇಶ ಸ್ವತಂತ್ರಗೊಂಡಿರೋದ್ರಿಂದ 50 ವರ್ಷ ಆಗಿದ್ರಿಂದ ಒಂದು ಕ್ವಶನ್ ಇರ್ತದೆ, ಒಂದು ಅತಿ ಹೆಚ್ಚು ಗಡಿಭಾಗ ಅಂತತ್ರಿ. ನೆಕ್ಸ್ಟ್ 2021 ಅಂತಾರಾಷ್ಟ್ರೀಯ ಗಾಂಧಿ ಶಾಂತಿ ಪ್ರಶಸ್ತಿ ಶೇಖ್ ಏನ್ಪಂದ್ರೆ ಮುಜಿಬುರ್ ರೆಹಮಾನ್ ಅವ್ರು ಕೊಟ್ಟಾರ, ಇವ್ರಿಗೇನಂತೀವಿ ನಾವು ಭಾಂಗ ಬಂದು ಅಂತೀವ್ರಿ. ನೆಕ್ಸ್ಟ್ ಏನಪ್ಪಂದಾಗ ಇವರ ಏನಪ್ಪಂದ್ರೆ ಭಾರತ ಮತ್ತು ಬಾಂಗ್ಲಾದೇಶ ಸಂಬಂಧ ಹೆಚ್ಚಿಗೆ ಮಾಡೋಕೆ ಏನಪ್ಪಂದಾಗ ಒಂದು ರೈಲ್ ಬಿಟ್ಟಿವಿ, ಅದರ ಹೆಸರು ನೋಡ್ಕೊಡ್ರಿ, ಬಂಧನ್ ಅಂತ ಕೇಳ್ಬೋದು, ನೇರವಾಗಿ ಕೇಳ್ಬೋದು, ಬಾಂಗ್ಲಾ ಮತ್ತು ಭಾರತ ನಡುವೆ ಹೋಗುವ ರೈಲ್ ಹೆಸರು ಕೇಳ್ಬೋದು. ನೆಕ್ಸ್ಟ್ ನೋಡ್ಕೊಡ್ರಿ, ನೆಕ್ಸ್ಟ್ ಏನಪ್ಪ ಅಂದಾಗ ಭಾಂಗ ಬಂದು ಆದಮೇಲೆ ನೆಕ್ಸ್ಟು ಇತ್ತೀಚೆಗೆ ನೋಡ್ಕೊಡ್ರಿ, ಭಾರತ ಮತ್ತು ಏನಪ್ಪಂದ್ರೆ ಬಾಂಗ್ಲಾದೇಶ ಒಂದು ಸಮರಾಭ್ಯಾಸ ನಡೀತೈತಿ, ಅದರ ಹೆಸರೇ ಸಂಪ್ರೀತಿ. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಬಾಂಗ್ಲಾ ಮತ್ತು ಭಾರತ ಓಕೆ ಸಂಪ್ರೀತಿ, ಬಾಂಗ್ಲಾ ಮತ್ತು ಭಾರತ ನಡೆಸುವ ಸಮರಾಭ್ಯಾಸದ ಹೆಸರೇನ್ರಿ, ಸಂಪ್ರೀತಿ ಅಂತ. ಯಾಕಂದ್ರೆ ಬಾಂಗ್ಲಾದ ಮೇಲೆ ಒಂದು ಕ್ವಶನ್ ಫಿಕ್ಸ್ ಬರ್ತಾ ಇದೆ ಅಂದಾಗ ಯಾವತ್ತೂ ಕೈ ಬಿಡಬಾರ್ದು. ಬಾಂಗ್ಲಾದೇಶ ಮತ್ತು ಭಾರತ ನಡೆಸುವ ಸಮರಾಭ್ಯಾಸದ ಹೆಸರೇ ಸಂಪ್ರೀತಿ ಅಂತೇಳಿ. ನೆಕ್ಸ್ಟ್ ನೋಡ್ಕೊಡ್ರಿ, ಭಾರತ ಮತ್ತು ಬಾಂಗ್ಲಾನ ಜೋಡಿ ಮಾಡ್ಬೇಕಂತ ಏನಪ್ಪಾರ, ಇತ್ತೀಚೆಗೆ ಒಂದು ನದಿ ಉದ್ಘಾಟನೆ ಮಾಡಿದ್ರು, ಅದು ವೆರಿ ವೆರಿ ಇಂಪಾರ್ಟೆಂಟ್, ಪ್ಲೀಸ್ ನೆನ್ಪಿಟ್ಕೊಡ್ರಿ. ಮೈತ್ರಿ ಸೇತು. ಸೊ ಪ್ಲೀಸ್ ಇವ್ನು ನೋಟ್ ಮಾಡ್ಕೊಡ್ರಿ, ಯಾಕಂದ್ರೆ ಒನ್ ಟೈಮ್ ನೋಟ್ ಮಾಡ್ಕೊಂಡು ಓದಿದ್ರೆ ಅಂತ ಕೊಡ್ರಿ, ಎಲ್ಲ ಕರೆಂಟ್ ಅಫೇರ್ ಆಡಕ್ತವೆ. ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧನ ಗಡಿಭಾಗ ಏನಪ್ಪನ ಬಲಿಷ್ಠ ಮಾಡ್ಬೇಕಂತ ಏನಪ್ಪ, ಮೈತ್ರಿ ಸೇತು ಅನ್ನೋದು ಒಂದು ಬ್ರಿಡ್ಜ್ನ ತಯಾರು ಮಾಡಿದ್ರೆ. ಆ ಬ್ರಿಡ್ಜ್ ನೋಡ್ಕೊಡ್ರಿ, ಯಾವ ನದಿ ಅಂದಾಗ ಪೇನಿ ರಿವರ್ ನೋಡ್ಕೊಡ್ರಿ. ಒಟ್ಟು ಇದರ ಉದ್ದ 1.9 ಕಿಲೋಮೀಟರ್ ಇದೆ. ಇದು ನೋಡ್ಕೊಡ್ರಿ, ಬಾಂಗ್ಲಾದೇಶ ಮತ್ತು ಭಾರತನ ಕನೆಕ್ಟ್ ಮಾಡ್ತೀರಿ. ತ್ರಿಪುರಾಯಿಂದ ಚಿತ್ಗಾಂಗ್ನ ಕನೆಕ್ಟ್ ಮಾಡೋದು ನದಿಯ ಮೇಲಿನ ಏನಪ್ಪ ಬ್ರಿಡ್ಜ್ ಹೆಸರು ಏನಟ್ಟಾರ ರೀ, ಮೈತ್ರಿ ಸೇತು ಅಂತ. ಒಟ್ಟು ಉದ್ದ 100.9 ಕಿಲೋಮೀಟರು. ತ್ರಿಪುರಾಯಿಂದ ಏನಪ್ಪ ಬಾಂಗ್ಲಾದೇಶದ ಚಿತ್ಗಾಂಗ್ನ ಸೇರ್ಪಡೆ ಮಾಡ್ತತಿ. ಸೊ ಪ್ಲೀಸ್ ಇವೆಲ್ಲ ಇಂಪಾರ್ಟೆಂಟ್. ಪ್ಲಸ್ 2020 ಆಗಸ್ಟಲ್ಲಿ ಒಂದು ಕರೆಂಟ್ ಅಫೇರ್ಸ್ ಆಗಿತ್ತು ಏನಪ್ಪ, UAE ದೇಶದ ಮೊಟ್ಟ ಮೊದಲ ಅಣುಸ್ಥಾವರ ಬರಾಕ್ ಅಣುಸ್ಥಾವರ ಉದ್ಘಾಟನೆ ಆಯಿತು. ಅದೇ 6 ತಿಂಗಳ ನಂತರ 2021 ಫೆಬ್ರವರಿಯಲ್ಲಿ ಏನಪ್ಪಂದಾಗ FDA ಎಕ್ಸಾಮಲ್ಲಿ ನೇರವಾಗಿ ಕೇಳಿದ ಬರಾಕ್ ಅನ್ನುವುದು ಯಾವ ದೇಶದ ಅಣುಸ್ತಾವರ ಅಂತೇಳಿ. ಇಲ್ಲಿ ಕರೆಂಟ್ ಅಫೇರ್ಸ್ ಏನೈತಿ, UAE ದೇಶದ ಮೊಟ್ಟ ಮೊದಲ ಅಣುಸ್ತಾವರ. ಇದೇ ಪ್ಯಾಟರ್ನಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿ ಅಂತರಿ, ಬಾಂಗ್ಲಾದೇಶದ ಮೊಟ್ಟ ಮೊದಲ ಅಣುಸ್ತಾವರ ಅಂತ ಕರೆಂಟ್ ಅಫೇರ್ಸ್ ಆಗುತ್ತೆ. ಪ್ಲೀಸ್ ನೆನ್ಪಿಟ್ಕೊಡ್ರಿ, ರೂಪುರ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಇಲ್ಲಿ ನೋಡ್ಕೊಡ್ರಿ, ಇವೇ ದೇಶದ ಮೊಟ್ಟ ಮೊದಲ ಅಣುಸ್ತಾವರ ಅಂತ ಕರೆಂಟ್ ಅಫೇರ್ಸ್ ಅಲ್ಲಿ ಆದಾಗ ಅದನ್ನ ಏನು ಮಾಡಿದ್ರೆ ಸೀದಾ FDAಯಲ್ಲಿ ಕ್ವಶನ್ ಎತ್ತಾಕಿದೆ. ಇವಾಗ ಏನಾಗಿತ್ತು ಅಂದ್ರೆ ಬಾಂಗ್ಲಾದೇಶದ ಮೊಟ್ಟ ಮೊದಲ ಅಣುಸ್ತಾವರ ಸುದ್ದಿಯಲ್ಲಿ ಐತಿ ಏನಪ್ಪ ಅಂದ್ರೆ ರೂಪುರ್ ಅಣುಸ್ತಾವರ ಅಥವಾ ರೂಪುರ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಇನ್ನೂ ವಿಶೇಷತೆ ಏನಪ್ಪ ಅಂದ್ರೆ ಈ ಬಾಂಗ್ಲಾದೇಶದ ಮೊಟ್ಟ ಮೊದಲ ಅಣುಸ್ತಾವರ ನೋಡ್ಕೊಡ್ರಿ, ಇಂಡಿಯಾ ರಷ್ಯಾ ಮತ್ತು ಬಾಂಗ್ಲಾ ಮೂರು ಸೇರಿ ಮಾಡತ್ತಂದಾಗ ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ರೂಪ್ ಏನಪ್ಪ ಬರಾಕ್ ಅನ್ನೋದು UAE ಆದ್ಬಿಟ್ಲಿ ಏನಪ್ಪ FDAಯಲ್ಲೇ ಇತ್ತಾಕಿದ್ರು. ಇವಾಗ ಬಾಂಗ್ಲಾದೇಶದ ಮೊಟ್ಟ ಮೊದಲ ಅಣುಸ್ತಾವರ ಹೆಸರು ರೂಪುರ್ ಅಣುಸ್ತಾವರ. ಇದನ್ನು ಯಾರು ಮಾಡತ್ತಾರೀ, ಭಾರತದ L&T ಕಂಪ್ನಿ ಏನಪ್ಪಂದ್ರೆ ಅಣುಸ್ತಾವರಕ್ಕೆ ಏನಪ್ಪಂದ್ರೆ ಸ್ಟ್ರಕ್ಚರ್ ಹಾಕೊಡತ್ತಿ. ರಷ್ಯಾ ಏನಪ್ಪಂದ್ರೆ ತಂತ್ರಜ್ಞಾನ ಅಥವಾ ಟೆಕ್ನಾಲಜಿ ಕೊಡತ್ತೈತಿ. ಅದೇ ಬಾಂಗ್ಲಾದೇಶ ಏನಪ್ಪಂದ್ರೆ ಇದು ಕೊಡತ್ತೈತಿ, ಜಾಗ ಕೊಡತ್ತಿ. ಯಾವ ನದಿಯ ದಂಡೆ ಮೇಲೆ ಅಂತ ನೆನ್ಪಿಟ್ಕೊಳ್ರಿ, ಪ್ಲೀಸ್ ನೆನ್ಪಿಟ್ಕೊಳ್ರಿ. ಯಾವ ನದಿ ದಂಡೆ ಅಂದಾಗ ಪದ್ಮ ಪ್ಲೀಸ್ ನೆನ್ಪಿಟ್ಕೊಡ್ರಿ. ಗಂಗಾ ನದಿ ಬಾಂಗ್ಲಾದೇಶಿಗೆ ಏನು ಹರಿತೈತಿಲ್ಲರಿ, ಆ ಗಂಗಾ ನದಿಗೆ ಏನಂತೀವಿ, ಪದ್ಮ ಅಂತೀವಿ. ಅದೇ ಗಂಗಾ ನದಿ ಏನಪ್ಪಂದ್ರೆ ಭಾರತದ ಪಶ್ಚಿಮ ಬಂಗಾಲದ ಹೋಗೋದಕ್ಕೆ ಹೂಗ್ಲಿ ನದಿ ಅಂತಾರೆ. ಈ ಬಾಂಗ್ಲಾದೇಶದ ಮೊಟ್ಟ ಮೊದಲು ಅಣುಸ್ತಾವರ ಏನಪ್ಪಂದ್ರೆ ರೂಪುರ್ ಅಣುಸ್ತಾವರ ಯಾವ ನದಿ ದಂಡೆಗೆ, ಪದ್ಮಾ ನದಿ ದಂಡೆ ಮೇಲೆ. ಗಂಗಾ ನದಿಗೆ ಬಾಂಗ್ಲಾದೇಶದಲ್ಲಿ ಏನಂತಾರೆ, ಪದ್ಮಾ ನದಿ ಅಂತ. ಅದೇ ಥರ ಬ್ರಹ್ಮಪುತ್ರ ನದಿಯನ್ನು ಬಾಂಗ್ಲಾದೇಶದಲ್ಲಿ ಜಮುನಾ ಅಂತಾರೆ. ಪ್ಲೀಸ್ ಇವೆಲ್ಲ ಶಾರ್ಟ್ ಕಟ್, ಯಾಕಂದ್ರೆ ಬಾಂಗ್ಲಾದೇಶ ಸ್ವತಂತ್ರಗೊಂಡು 50 ವರ್ಷ ಆಗಿತ್ತು. ಅದಕ್ಕೆ ಒಂದು ಕ್ವಶನ್ ಏನಪ್ಪಂದ್ರೆ ಬಾಂಗ್ಲಾದೇಶದ ಮೇಲೆ ಕೇಳ್ತಾ ಇದ್ದಾಗ ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸು. ಪ್ಲೀಸ್ ಆ್ಯಡ್ ಮಾಡ್ಕೊಡ್ರಿ. ಆ್ಯಡ್ ಮಾಡ್ಕೊಂಡಾಗ ಏನಪ್ಪ, ಒಂದೇ ಟೈಮ್ ಪ್ರಿಪ್ರೇಷನ್ ಮಾಡಿದ್ರೆ ಸಾಕು ಏನಪ್ಪಂದಾಗ ಈಸಿ ಆಗ್ತದೆ. ಅದೇ 2020 ನೋಡ್ಕೊಡ್ರಿ, ಭಾರತದ ಗಡಿಭಾಗ ದೇಶದಲ್ಲಿ ಅತಿ ಹೆಚ್ಚು ಭಾರತ ವ್ಯಾಪಾರನ ಹೊಂದಿದ ರಾಜ್ಯ ದೇಶ ಯಾವುದಂತ ಕೇಳಿದ, ಬಾಂಗ್ಲಾದೇಶ. ಸೊ ಹೀಗಾಗಿ ಬಾಂಗ್ಲಾದೇಶದ ಮೇಲೆ ಒಂದಾದ್ರೂ ಒಂದು ಕ್ವಶನ್ ಇದ್ದೇ ಇರ್ತೈತಿ. ಅದಕ್ಕೆ ಇತ್ತೀಚೆಗೆ ಆಗಿರುವ ಪರೀಕ್ಷೆಗಳೇ ಎಕ್ಸಾಂಪಲ್. ಸೊ ಹೀಗಾಗಿ ಬಾಂಗ್ಲಾದೇಶದ ಏನೇನು 1 ವರ್ಷ ಕರೆಂಟ್ ಅಫೇರ್ಸ್ ಐತೆ ಅಲ್ರಿ, ಇಷ್ಟು ಆ್ಯಡ್ ಮಾಡಿದ್ದೀನಿ, ಸರಿಯಾಗಿ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ನನಗೇನು ಬೇಕಂದಾಗ
ಬ್ಯಾಂಕ್ ಯಾವಾಗ ಸೇರಿದ್ರು ಹೊಸದಾಗಿ ಏನು ಸದಸ್ಯರಾಗಿರೋ ಒಂದು ಬಾಂಗ್ಲಾದೇಶ ಸೇರೈತಿ. ನೆಕ್ಸ್ಟ್ ಏನಪ್ಪ ನೆಕ್ಸ್ಟ್ ಕಂಟ್ರಿ ಯಾವುದ್ರಿ ಯು ಎ ಐತಿ. ಯು ಎ ಐತಿ ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಳ್ಳಿ ಯು ಎ ಸೇರೈತೆ ಅಂದಾಗ ಯು ಎದು ಕೂಡ ಕರೆಂಟ್ ಅಫೇರ್ಸ್ ಆಗಿವೆ. ಯು ಎ ನೋಡ್ಕೊಳ್ರಿ ಏನಪ್ಪ ಅಂದರೆ 2021 ಫೆಬ್ರವರಿಯಲ್ಲಿ ಫೆಬ್ರವರಿಯಲ್ಲಿ ನೋಡ್ಕೊಡ್ರಿ ಯು ಎ ದೇಶ ಏನಂತಾರೆ ಇಡೀ ಇಸ್ಲಾಮಿಕ್ ದೇಶಗಳಲ್ಲಿ ಮೊಟ್ಟ ಮೊದಲ ದೇಶ ಮಂಗಳಯಾನ ಕೈಗೊಂಡಿದ್ದು. ಪ್ಲೀಸ್ ನೆನ್ಪಿಟ್ಕೊಳ್ರಿ ಇಸ್ಲಾಮಿಕ್ ಓಕೆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಂಟ್ರೀಸ್ ಅಂತ ಬರ್ತೈತ್ರಿ. ಒಟ್ಟು 57 ದೇಶದ 57 ನೋಡ್ಕೊಡ್ರಿ ಯು ಎ ದೇಶ ಏನಂತಾರೆ ಕರೆಂಟ್ ಅಫೇರ್ಸಲ್ಲಿ ಇಡೀ ಇಸ್ಲಾಮಿಕ್ ದೇಶದಲ್ಲಿ ಮೊಟ್ಟ ಮೊದಲ ದೇಶ ಮಂಗಳಯಾನ ಅನ್ನು ಯಶಸ್ವಿಯಾಗಿ ಕೈಗೊಂಡಿತ್ತು. ಯಶಸ್ವಿಯಾಗಿ ಅಂತಂದ್ರ ಸೊ ಪ್ಲೀಸ್ ಮಂಗಳಯಾನ ಅಂತ ಇಟ್ಕೊಡ್ರಿ ಮಂಗಳಯಾನ ಇಲ್ಲಿ ನೋಡ್ಕೊಡ್ರಿ ಮಂಗಳಯಾನದಲ್ಲಿ ನೋಡ್ಕೊಡ್ರಿ ಯು ಎ ದೇಶ ಅಂತಂದ್ರೆ ಬರೀ ಆರ್ಬಿಟರ್ ಅಂತಂದ್ರೆ ಮಂಗಳನ ಗ್ರಹದ ಕಕ್ಷೆಗೆ ತಲುಪಿಸಿತ್ತು. ಅದರ ಹೆಸರೇನೈತೆ ನೋಡ್ಕೊಡ್ರಿ ಹೋಪ್ ಹೋಪ್ ಅಥವಾ ಬ್ರ್ಯಾಕೆಟ್ ನೋಡ್ಕೊಡ್ರಿ ಅಲ್ ಅಮಲ್. ಸೊ ಪ್ಲೀಸ್ ಅರ್ಥ ಮಾಡ್ಕೊಡ್ಲಿ ಪ್ರತಿಯೊಂದು ಪಾಯಿಂಟ್ ಬಂದಾಗ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಆ್ಯಡ್ ಮಾಡ್ಸಿದ್ರೆ. ಇಲ್ಲಿ ನೋಡ್ಕೊಡ್ರಿ ಯು ಎ ದೇಶ ಇತ್ತೀಚೆಗೆ ಏನಾತ್ರಿ ಬ್ರಿಕ್ಸ್ನ ಬ್ರಿಕ್ಸ್ ಬ್ಯಾಂಕ್ ಅಥವಾ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಹೊಸ ಸದಸ್ಯ ಆಯಿತು. ಅದಕ್ಕೇನು ಮಾಡತ್ತೀನಿ ಯು ಎ ದೇಶದ ಏನಾದರೂ ಕರೆಂಟ್ ಅಫೇರ್ಸ್ ಇದ್ರೆ ಆ್ಯಡ್ ಮಾಡಿಸ್ತಾಯಿದ್ದೀನಿ. ಯು ಎ ದೇಶ ನೋಡ್ಕೊಡ್ರಿ ಯು ಎ ದೇಶ ಏನಂತಂದಾಗ ಇಸ್ಲಾಮಿಕ್ ದೇಶಗಳು ಬರ್ತೈತ್ರಿ. ಒಟ್ಟು ಇಸ್ಲಾಮಿಕ್ ದೇಶಗಳಷ್ಟದು 57 ಆ 57 ಮೊಟ್ಟ ಮೊದಲ ಲೈನ್ ಅಂಡರ್ ಲೈನ್ ಮಾಡ್ಕೊಡ್ರಿ ಮೊಟ್ಟ ಮೊದಲ ದೇಶ ಇಸ್ಲಾಮಿಕ್ ದೇಶದಲ್ಲಿ ಮೊಟ್ಟ ಮೊದಲ ದೇಶ ಯು ಎ ಮಂಗಳಯಾನದ ಕೈಗೊಂಡಿತ್ತು. ಅದರ ಹೆಸರು ಆರ್ಬಿಟ್ರಿ ಅಂತ ಹೋಪ್ ಅಂತಿತ್ತು. ಇದೇ ಪಾಯಿಂಟ್ ಬಂದಾಗ ಇಂಡೈರೆಕ್ಟ್ಲಿ ಕ್ವಶನ್ ಕೇಳ್ಬೋದು ನಿಮ್ಗೆ ಇಲ್ಲಿಯವರೆಗೆ ಒಟ್ಟು ಎಷ್ಟು ದೇಶಗಳು ಮಂಗಳ ಗ್ರಹದವರಿಗೆ ಮಂಗಳ ಗ್ರಹದ ಕಕ್ಷೆಗೆ ತನ್ನ ಆರ್ಬಿಟ್ರ್ ಕಳಿಸಿದ್ರು. ಪ್ಲೀಸ್ ನೆನ್ಪಿಟ್ಕೊಡ್ರಿ ಒಟ್ಟು 6 ಒಟ್ಟು 6 ಏನಪ್ಪ ಅಂದಾಗ ಇಲ್ಲಿ ನೋಡ್ಕೊಡ್ರಿ ರಷ್ಯಾ ಅಮೇರಿಕಾ ಮತ್ತು ಯುರೋಪು. ನೆಕ್ಸ್ಟ್ ನಾಲ್ಕನೇದು ಯಾವುದನ್ನ ಭಾರತ 2014 ನಮ್ಮದೇನು ಕಕ್ಷೆಗೆ ಹೋಗಿ ಸೇರ್ತಲ್ಲ 13 ಉಡಾವಣೆ ಮಾಡಿಕೊಂಡು 14 ಏನಪ್ಪ ರೀಚ್ ಆತ್ ಮೀನ್ಸ್ ಮಾಮ್ ಅಂತೀವಲ್ರಿ ಮಾರ್ಸ್ ಆರ್ಬಿಟ್ರಿ ಮಿಷನ್. ಇಲ್ಲಿ ನೋಡ್ಕೊಡ್ರಿ ಯು ಎ ಏನಂತಂದ್ರೆ ಇಸ್ಲಾಮಿಕ್ ದೇಶದಲ್ಲಿ ಮೊಟ್ಟ ಮೊದಲ ದೇಶ ಮಂಗಳನ ಕಕ್ಷೆಗೆ ತನ್ನ ಏನಪ್ಪ ಅಂದ್ರೆ ತನ್ನ ಆರ್ಬಿಟ್ರ್ ಕಳಿಸೈತ್ರಿ. ಇದು ಎಷ್ಟನೇ ದೇಶ ಆಗಿತ್ತು ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ನೋಡ್ಕೊಡ್ರಿ ಸೊ ಪ್ಲೀಸ್ ಎಸ್ ಶಾರ್ಟ್ಕಟ್ ನೆನ್ಪಿಟ್ಕೊಡ್ರಿ ಓಕೆ ರಷ್ಯಾ. ಅವಾಗ ಏನಪ್ಪ ಅಂದ್ರೆ ಯು ಎಸ್ ಎಸ್ ಆರ್ ಅಥವಾ ರಷ್ಯಾದ ಉಡಾವಣೆ ಕೇಂದ್ರ ಹೆಸರು ಏನೈತ್ರಿ ರೋಸ್ಕೊಮೋಸ್ ಅಂತೈತಿ. ರೋಸ್ಕೊಮೋಸ್ ಅತ್ತಿಗೆ ಮೊನ್ನೆ ಎಕ್ಸಾಮಲ್ಲಿ ನೋಡ್ಕೊಡ್ರಿ ಭಾರತದ ಮೊಟ್ಟ ಮೊದಲ ಉಪಗ್ರಹ 1975 ಆರ್ಯಭಟ್ಟವನ್ನು ಏನಪ್ಪ ಅಂದ್ರೆ ರಷ್ಯಾದ ಸಹಾಯದಿಂದ ಏನಪ್ಪ ಅಂದ್ರೆ ಉಡಾವಣೆ ಮಾಡಿದ್ವಿ ರಷ್ಯಾ. ನೆಕ್ಸ್ಟ್ ಅಮೇರಿಕಾ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಭಾರತ ಏನಪ್ಪ ಅಂದ್ರೆ ಇಂಡಿಯಾ. ನಾಲ್ಕನೇದಾಯಿತು. ಐದನೇದು ಯಾವುದಾತ್ರಿ ಯು ಎ ಆಯಿತು. ಆರನೇದು ಏನಪ್ಪ ಅಂದ್ರೆ ಚೀನಾ. ಪ್ಲೀಸ್ ನೆನ್ಪಿಟ್ಕೊಡ್ರಿ ಇವೇನು ನೋಡ್ಕೊಡ್ರಿ ಇವು ಆರ್ಬಿಟ್ರ್ ಫಂಕ್ಷನ್ಸ್ ಅಥವಾ ಆರ್ಬಿಟ್ರ್ ಯೋಜನೆಗಳು. ಏನಪ್ಪ ಅಂದ್ರೆ ಮಂಗಳ ಗ್ರಹದ ಮೇಲೆ ಒಟ್ಟು ಎಷ್ಟು ದೇಶಗಳು ಇಲ್ಲಿಯವರೆಗೆ ಆರ್ಬಿಟ್ರ್ ಅಥವಾ ತನ್ನ ಕಕ್ಷೆಗೆ ಕಳಿಸಿದ ಒಂದಾಗ ನೆನ್ಪಿಟ್ಕೊಡ್ರಿ ಒಟ್ಟು 6 ದೇಶ ಯು ಎ ದೇಶ ಏನತ್ರಿ ಐನೇ ದೇಶ ಏನಪ್ಪ ಅಂದ್ರೆ ಮಂಗಳ ಗ್ರಹಕ್ಕೆ ತನ್ನ ಏನಪ್ಪ ಅಂದ್ರೆ ಆರ್ಬಿಟ್ರ್ ಕಳಿಸೈತಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇದೇ ಕರೆಂಟ್ ಅಫೇರ್ಸ್ಲಿ ಏನಾಗ್ಬೋದು ಅಂದಾಗ ಇಲ್ಲಿಯವರೆಗೆ ಒಟ್ಟು ಎಷ್ಟು ದೇಶಗಳು ಮಂಗಳ ಗ್ರಹದ ಮೇಲೆ ಏನಪ್ಪ ತಮ್ಮ ರೋವರ್ಗಳನ್ನು ಇಳಿಸಿದ್ದಾರೆ ಅಂತ ಕೇಳ್ಬೋದು. ಪ್ಲೀಸ್ ನೆನ್ಪಿಟ್ಕೊಡ್ರಿ ರೋವರ್ ಅಂತ ಬಂತಂತ ಕೊಡ್ರಿ ರೋವರ್ ಅಮೇರಿಕಾ ಮತ್ತು ಚೀನಾ. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇಲ್ಲಿಯವರೆಗೆ ಮಂಗಳ ಗ್ರಹದ ಮೇಲೆ ಎಷ್ಟು ದೇಶಗಳು ತಮ್ಮ ರೋವರ್ಗಳನ್ನು ಇಳಿಸಿದವು ಅಂದಾಗ ಅಮೇರಿಕಾ ಮತ್ತು ಚೀನಾ. ಇಲ್ಲಿ ನೋಡ್ಕೊಡ್ರಿ ಯಶಸ್ವಿಯಾಗಿ ರಷ್ಯಾದ ಏನಾಗತ್ತೆ ರೀ ರಷ್ಯಾದ ರೋವರ್ ಏನಪ್ಪ ರೀಚ್ ಆಗಿದ್ದು ಸೆಕೆಂಡಲ್ಲಿ ಏನಪ್ಪ ಬ್ಲಾಸ್ಟ್ ಆಗುತ್ತೆ. ಸೊ ಹೀಗಾಗಿ ಏನಪ್ಪ ಕರೆಂಟ್ ಅಫೇರ್ಸ್ ಏನು ಬರ್ತೈತಿ ಇಲ್ಲಿಯವರೆಗೆ ಎರಡೂ ದೇಶಗಳು ಅಷ್ಟೇ ಯಶಸ್ವಿಯಾಗಿ ಏನಪ್ಪ ಅಂದ್ರೆ ತಮ್ಮ ರೋವರ್ಗಳನ್ನ ಮಂಗಳ ಗ್ರಹದ ಮೇಲೆ ಇಳಿಸ್ಯಾರ ಅಂತ ಬರ್ತದೆ. ಯಾವುದ್ರಿ ಅಮೇರಿಕಾ ಮತ್ತು ಚೀನಾ. ಅಮೇರಿಕಾ ಒಟ್ಟು 4 ಕಳಿಸೈತಿ ರೋವರ್ ಅನ್ನು, ಅಮೇರಿಕಾ 4 ಕಳಿಸೈತಿ. ಅದ್ರಾಗ ರೀಸೆಂಟ್ ಆಗಿದ್ದಿದ್ದು ಯಾವ್ದ್ರಿ ರೀಸೆಂಟ್ ಆಗಿದ್ದಿದ್ದು ಯಾವುದು ಪರ್ಸಿವರೆನ್ಸ್. ಪರ್ಸಿವರೆನ್ಸ್ ಮೀನ್ಸ್ ಪರಿಶ್ರಮ ಅಂತೀವಲ್ರಿ. ಅಮೇರಿಕಾ ಏನಪ್ಪ ಅಂದ್ರೆ ನಾಲ್ಕನೇದು ರೋವರ್ ಯಾವ್ದು ಕಳಿಸಿತ್ತಂದ್ರೆ 2021 ಕಕ್ಷೆಗೆ ಹೋಗಿ ಸೇರಿಸಿ ಮತ್ತು ವಾಪಸ್ ಬಂದಿದೆ ಅವರಿಗೆ. ಅದರ ಹೆಸರು ಏನಪ್ಪ ಅಂದ್ರೆ ಪರ್ಸಿವರೆನ್ಸ್. ಪರ್ಸಿವರೆನ್ಸ್ ಅಂತೇಳಿ ಇದರ ಮೂಲ ಉದ್ದೇಶ ಏನಪ್ಪ ಪರ್ಸಿವರೆನ್ಸ್ ಏನು ಮಾಡಿತ್ತಂದಾಗ ಅಲ್ಲಿ ಹೋಗಿ ಏನಪ್ಪ ಅಂದ್ರೆ ಜೀವಿಗಳು ಅಥವಾ ಏನಪ್ಪ ಅಂದ್ರೆ ಜೀವ ಇತ್ತಿಲ್ಲ ಅಥವಾ ಆಕ್ಸಿಜನ್ ಅನ್ನ ಕಂಡಿಡಿಯಾಕೆ ಹೋಗಿತ್ತು. ಯಾವ್ದ್ರಿ ಪರ್ಸಿವರೆನ್ಸ್. ಅದೇ ಚೀನಾ ನೋಡ್ಕೊಡ್ರಿ. ಅದೇ ಚೀನಾ ಏನಪ್ಪ ಅಂದಾಗ ಚೀನಾದ ರೋವರ್ ಹೆಸರು ಏನೈತ್ರಿ ಜುರಾಂಗ್. ಸೊ ಪ್ಲೀಸ್ ಈ ಪಾಯಿಂಟ್ ನೆನ್ಪು ಮಾಡಿ ನೋಟ್ ಮಾಡ್ಕೊತೀರಿ. ಚೀನಾದ ರೋವರ್ ಹೆಸರು ಜುರಾಂಗ್ ಓಕೆ ಜುರಾಂಗ್. ಇದರ ಯೋಜನೆ ಅಥವಾ ಇದರ ಮಾಸ್ ಮಿಷನ್ ಮಂಗಳಯಾನದ ಹೆಸರು ಏನಂತ ಇಟ್ಟಿದ್ರಿ ಟೈನ್ವೇನ್ 1. ಸೊ ಪ್ಲೀಸ್ ಅರ್ಥ ಮಾಡ್ಕೊಡ್ರಿ ಅಮೇರಿಕದ ಅಮೇರಿಕದ ನೋಡ್ಕೊಡ್ರಿ ಅಮೇರಿಕದ ಅಮೇರಿಕದ ರೋವರ್ ಹೆಸರು ಏನೈತ್ರಿ ಪರ್ಸಿವರೆನ್ಸ್ ಇತ್ತು. ಅದೇ ಚೀನಾದ ರೋವರ್ ಹೆಸರು ಜುರಾಂಗ್ ಇತ್ತು. ಆದರೆ ಚೀನಾದ ಮಂಗಳಯಾನದ ಹೆಸರೇನಿತ್ತು ಟೈನ್ವೇನ್ 1 ಅಂತಿತ್ತು. ಟೈನ್ವೇನ್ 1. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಕ್ವಶನ್ ಓದಬೇಕಾದ್ರೆ ಏನಪ್ಪ ಅಂದಾಗ
ಎಷ್ಟು ದೇಶಗಳು ಯಶಸ್ವಿಯಾಗಿ ತಮ್ಮ ರೋವರ್ಗಳನ್ನು ಇಳಿಸಿದವರು ಇಲ್ಲಿವರೆಗೆ ಅಮೇರಿಕಾ ಮತ್ತು ಚೀನಾ ಅತಿ ಹೆಚ್ಚು ರೋವರ್ಗಳು ಇಳಿಸಿದ್ದೆ ಆದರೆ ಅಮೇರಿಕನ್ ಪದಾಗ ಒಟ್ಟು 4 ಬಾರಿ ಇಳಿಸಿತ್ತು ಇತ್ತೀಚೆಗೆ ಅಂದ್ರೆ ಪರ್ಸಿವರೆನ್ಸ್ ನೆಕ್ಸ್ಟ್ ಚೀನಾ ನೋಡ್ಕೊಡ್ರಿ ಏನು ಟ್ಯಾಗ್ ಅಂತೆ ಮೊಟ್ಟ ಮೊದಲ ದೇಶ ಒಂದೇ ಪ್ರಯತ್ನದಲ್ಲಿ ಯಶಸ್ವಿಯಾಗಿ ತಮ್ಮ ಆರ್ಬಿಟರ್ ಮತ್ತು ರೋವರ್ ಅನ್ನು ಇಳಿಸಿದ್ದೆ ಆದರೆ ಚೀನಾ ಅದೇ ಕ್ವೆಶ್ಚನ್ ಅಲ್ಲಿ ಇನ್ನೊಂದು ಆಗಬಹುದು ಮೊಟ್ಟ ಮೊದಲ ಬಾರಿ ಮೊದಲ ಪ್ರಯತ್ನದಲ್ಲಿ ಮಂಗಳನ ಕಕ್ಷೆಗೆ ತಮ್ಮ ಆರ್ಬಿಟರ್ ಅನ್ನು ಮುಟ್ಟಿಸಿದ ದೇಶ ಯಾವುದಂದ್ರೆ ಇಂಡಿಯಾ ಭಾರತ ಮೀನ್ಸ್ ಕ್ವೆಶ್ಚನ್ ಅದು ಬರೀ ಏನಪ್ಪಾ ಆರ್ಬಿಟರ್ ಅಷ್ಟೇ ಅಂತಂದ್ರೆ ಮೊದಲ ಪ್ರಯತ್ನದಲ್ಲಿ ಭಾರತ ಮೊದಲ ಪ್ರಯತ್ನ ಆರ್ಬಿಟರ್ ಮತ್ತು ರೋವರ್ ಅಂತಂದ್ರೆ ಯಾದ್ರಿ ಚೀನಾ ಚೀನಾ ನೆನಪಿಡ್ಕೊಳ್ಳಕಂದ್ರೆ ಜಸ್ಟ್ ಇವೇ ದೇಶ ಅಂತ ಬಂದಿದ್ದು ಕೇಳಿದಿನಿ ಪ್ಲಸ್ ಇವೇ ದೇಶದಲ್ಲಿ ಅಂತ ಇದರ ಕೇಂದ್ರ ಇದು ಇದರ ಕ್ಯಾಪಿಟಲ್ ಯಾದ್ರಿ ದುಬೈ ದುಬೈ ಅಂತ ಇದ್ರೆ ಇದರ ಕೇಂದ್ರ ಕಚೇರಿ ಇಲ್ಲಿ ಅಂತ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಐತೆ ಪ್ಲಸ್ ಏನಪ್ಪ ದುಬೈದಲ್ಲಿ ಸಾರಿ ಯುವೈದಲ್ಲಿ ಏನಾಗ್ತಾ ಇದೆ ಐ ಪಿ ಎಲ್ ನಡ್ತಾ ಇದೆ ಪ್ಲಸ್ ಯುವೈ ದೇಶದ ಮೊಟ್ಟ ಮೊದಲ ಅಣಸ್ತಾವರ ಬರಾಕ್ ಅಣಸ್ತಾವರ ಆಲ್ರೆಡಿ ಕೇಳಿದನು ಬರಾಕ್ ಅಣಸ್ತಾವ್ರ ಕೇಳಿದನು ಪ್ಲಸ್ ಪ್ಲಸ್ ಭಾರತ ನೋಡ್ಕೊಡ್ರಿ ಭಾರತ ಭಾರತ ಇತ್ತೀಚೆಗೆ ಆಗಸ್ಟಲ್ಲಿ ಯುವೈ ಮತ್ತು ಭಾರತ ಒಂದು ಏನಪ್ಪ ಅಂದ್ರೆ ನೌಕಾ ಸಮರಾಭ್ಯಾಸ ಮಾಡ್ತು ಅದರ ಹೆಸರು ಪ್ಲೀಸ್ ವೆರಿ ವೆರಿ ಇಂಪಾರ್ಟೆಂಟ್ ಜಾಯಾದ್ ತಲ್ವಾರ್ ಇಲ್ಲಿ ನೋಡ್ಕೊಡ್ರಿ ಯುವೇ ದೇಶ ಮತ್ತು ಭಾರತ ಇತ್ತೀಚೆಗೆ ಒಂದು ನೌಕಾ ಸಮರಾಭ್ಯಾಸ ಮಾಡ್ತಾ ಇದ್ರೆ ಹೆಸರು ನೋಡ್ಕೊಡ್ರಿ ಜಾಯಾದ್ ತಲ್ವಾರ್ ಅಂತೇಳಿ ಜಾಯಾದ್ ತಲ್ವಾರ್ ಅಂತೇಳಿ ಭಾರತದ ನೋಡ್ಕೊಡ್ರಿ ಐ ಎನ್ ಎಸ್ ಕೊಚ್ಚಿ ಐ ಎನ್ ಎಸ್ ಕೊಚ್ಚಿ ಐ ಎನ್ ಎಸ್ ಕೊಚ್ಚಿ ಅಂತ ಭಾಗವಹಿಸುತ್ತಿಲ್ಲ ಯುವೇ ದೇಶ ಅಂತ ಬಂದ ನೋಡ್ಕೊಡ್ರಿ ಎಲ್ಲ ಪಾಯಿಂಟ್ ಕವರ್ ಅದು ಸೊ ಹೀಗಾಗಿ ನೋಡ್ಕೊಡ್ರಿ ನಾ ಜಸ್ಟ್ ಏನು ಮಾಡ್ತೇನೆ ಅಂದಾಗ ಬ್ಯಾಂಕಲ್ಲಿ ಮೂರು ದೇಶಗಳು ಹೊಸದಾಗಿಸಿದ್ರು ಆ ಮೂರು ದೇಶಗಳು ಹೊಸದಾಗಿ ಸೇರಿದ್ದು ಬಾಂಗ್ಲಾದೇಶ ಯುವೈ ಮತ್ತು ಉರುಗ್ವೆ ಅಂತೈತಿ ನನಗೆ ಬಾಂಗ್ಲಾದೇಶದ ಮೇಲೆ ಒಂದು ಕ್ವಶನ್ ಬರಾಗತ್ತೆ ಯಾಕಂದಾಗ ಬಾಂಗ್ಲಾದೇಶ ಸ್ವತಂತ್ರಗೊಂಡು 50 ವರ್ಷ ಆಯಿತು ನೆಕ್ಸ್ಟ್ ನೋಡ್ಕೊಡ್ರಿ ಯುವೈ ದೇಶದ ಮೇಲೆ ಕರೆಂಟ್ ಅಫೇರ್ಸಲ್ಲಿ ನ್ಯೂಸ್ ಭಾಳದು ಒಂದು ಏನಪ್ಪ ಅಂದ್ರೆ ಮಂಗಳಯಾನ್ ಮೀನ್ಸ್ ಇಸ್ಲಾಮಿಕ್ ದೇಶದಲ್ಲಿ ಮಂಗಳಯಾನ ಯಶಸ್ವಿಯಾಗಿ ಕೈಗೊಂಡ ಮೊಟ್ಟ ಮೊದಲ ದೇಶ ಮೊಟ್ಟ ಮೊದಲ ದೇಶ ಪ್ಲಸ್ ಭಾರತ ಮತ್ತು ಯುವೇ ಏನು ಮಾಡ್ತಾವ ಅಂದಾಗ ಯುವೇ ಏನು ಮಾಡ್ತಂದಾಗ ಒಂದು ನೌಕಾ ಸಮರಾಭ್ಯಾಸ ಮಾಡ್ತೀವಿ ಇದು ಕೂಡ 2021 ಆಗಸ್ಟಲ್ಲಿ ಮುಗ್ದೈತಿ ಅದರ ನೌಕಾ ಅಭ್ಯಾಸದ ಏನಪ್ಪ ಜಾಯ ತಲ್ವಾರ್ ಅಂತೇಳಿ 2021 ಇಲ್ಲಿ ಏನಾಗೈತೆ ನೋಡ್ಕೊಡ್ರಿ ಭಾರತದಿಂದ ನಮ್ಮ ಹಡಗು ಹೆಸರೇನಪ್ಪ ಅಂದರೆ ಇಂಡಿಯನ್ ನೆವಲ್ ಶಿಪ್ ಐ ಎನ್ ಎಸ್ ಕೊಚ್ಚಿ ಭಾಗವಹಿಸಿತ್ತು ಸೊ ಹೀಗಾಗಿ ನೋಡ್ಕೊಡ್ರಿ ಇವೆಲ್ಲ ಪಾಯಿಂಟ್ ಕರೆಂಟ್ ಅಫೇರ್ಸಲ್ಲಿ ಇರುವೆ ಹೀಗಾಗಿ ನಿಮ್ಮ ಪರೀಕ್ಷೆಗೆ ಏನಪ್ಪ ಅಂದ್ರೆ ಈಚ್ ಪಾಯಿಂಟ್ನ ಒಮ್ಮೆ ನೋಟ್ ಮಾಡ್ಕೊಂಡು ಮತ್ತೊಮ್ಮೆ ರಿವಿಷನ್ ಮಾಡ್ಕೊಡ್ರಿ ಬಾಂಗ್ಲಾದ ಮೇಲೆ ಈ ಸಲನೂ ಕ್ವಶನ್ ಇರ್ತೈತೆ ರೈಟ್ ಇವಾಗ ಯಾಕಂದ್ರೆ ಸಭೆ ಮುಗಿದಿರೋದ್ರಿಂದಾಗ 2021 ಬ್ರಿಕ್ಸ್ ಸಭೆ ಮುಗಿದಿರೋದ್ರಿಂದಾಗ ಇಲ್ಲಿ ನೋಡ್ಕೊಡ್ರಿ ಇದರ ದೇಹವಾಕ್ಯ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ಕೊಡ್ರಿ ಬ್ರಿಕ್ಸ್ ಆಟ್ 15 ಫಿಕ್ಸ್ ಆಟ್ 15 ಅಂತ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಎಲ್ಲರೂ ಕನ್ಫ್ಯೂಸ್ ಆಗ್ತಾರೇನಪ್ಪ ಅಂದ್ರೆ ಬ್ರಿಕ್ಸ್ ಸ್ಥಾಪನೆಯಾಗಿ ಏನು ನೋಡ್ಕೊಡ್ರಿ 2006 ಸ್ಥಾಪನೆಯಾಗಿ 15 ವರ್ಷ ಅದಕ್ಕೆ ಬ್ರಿಕ್ಸ್ ಏನಪ್ಪ 15 ಅಂತ ಇರ್ತಾರೆ ಆದರೆ ಇತ್ತೀಚೆಗೆ 2009 ನಡೆದಿದ್ದೇನಪ್ಪ ಅಂದ್ರೆ 2009 ದೇಶನಿದ್ರಿ 13ನೇ ಅಧಿವೇಶನ ಪ್ಲೀಸ್ ನೆನಪಿಟ್ಕೊಡ್ರಿ ಇದು ನೋಡ್ಕೊಡ್ರಿ ದೇವ್ ಹಾಕಿದ್ರೆ ಬ್ರಿಕ್ಸ್ ಆಕ್ಟ್ 15 ಅಂತ ಮೀನ್ಸ್ ಸ್ಥಾಪನೆಯಾಗಿ 15 ವರ್ಷ ಆಯ್ತಾನ ಆದರೆ ಇದು ಎಷ್ಟನೇ ಅಧಿವೇಶನ ನೆನಪಿಟ್ಕೊಡ್ರಿ ಈ ವರ್ಷ ನಡೆದಿದ್ದು 2021 ಬ್ರಿಕ್ಸ್ ಅಧಿವೇಶನ ಎಷ್ಟಿದೆ ಅಂದಾಗ 13ನೇ ಅಧಿವೇಶನ ಯಾರ ಅಧ್ಯಕ್ಷದಲ್ಲಿ ನಡೆದಿತ್ತು ಅಂದಾಗ ಭಾರತ ಯಾರ ಅಧಿವೇಶನದಲ್ಲಿ ಯಾರ ಅಧ್ಯಕ್ಷತೆಯಲ್ಲಿ ಭಾರತ ನಿಮಗೆ ನೋಡ್ಕೊಡ್ರಿ ದೇವಾಕಿ ಇಂಪಾರ್ಟೆಂಟ್ ಏನು ಹೇಳ್ತಾರೆ ನೋಡಿ ಬ್ರಿಕ್ಸ್ ಏನಪ್ಪನ ಸ್ಥಾಪನೆಯಾಗಿ 15 ವರ್ಷ ಆಯಿತು ಆದರೆ ಸಭೆ ಏನಪ್ಪನ 13ನೇ ಯಾಕಂದ್ರೆ ನೋಡ್ಕೊಡ್ರಿ ಮೊದಲ ಸಭೆ ಸ್ಟಾರ್ಟ್ ಆಗಿದ್ದೆ 2009 ಸೊ ಹೀಗಾಗಿ 2021 ಬ್ರಿಕ್ಸ್ ಸ್ಥಾಪನೆಯಾಗಿ 15 ವರ್ಷ ಆಯಿತು ಆದರೆ ಸಭೆ ಏನಪ್ಪ ಅಂದ್ರೆ 13ನೇ ಇದ್ದಿದೆ ನೆಕ್ಸ್ಟ್ ಏನಪ್ಪ ಕರೆಂಟ್ ಅಫೇರ್ಸ್ ನೋಡಿ 14ನೇದು ಯಾವ್ದು ಮಾಡ್ತಾರೆ ಎಕ್ಸಾಮಿಗೆ ಕೇಳ್ಬೋದು 14ನೇ ಯಾವ್ದು ಜಸ್ಟ್ ಹೆಸರು ನೆನ್ಪಿಟ್ಕೊಡ್ರಿ ಬ್ರಿಕ್ಸ್ ಈ ವರ್ಷ 2021 ಭಾರತ ಮಾಡೈತೆ ಅಂದಾಗ 2022 ಚೀನಾ ಮಾಡ್ತೈತಿ 2023 ಏನಪ್ಪ ಅಂದ್ರೆ ಸೌತ್ ಆಫ್ರಿಕಾ ಮಾಡ್ತೈತಿ ಮೀನ್ಸ್ ಚೇರ್ ರೋಟೇಟ್ ಹಾಕ್ಕೊಂತ ಹೋಗ್ತೈತೆ ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ ಬ್ರಿಕ್ಸ್ ಅನ್ನೋದು ನೆನಪ ದೇವಕ್ಕೆ ಭಾಳ ಇಂಪಾರ್ಟು ಬ್ರಿಕ್ಸ್ ಆಟ್ 15 ಇಂಟ್ರಾ ಬ್ರಿಕ್ಸ್ ಕೋಆಪರೇಷನ್ ಫಾರ್ ಕಂಟಿನ್ಯೂಟಿ ಮೀನ್ಸ್ ನಾವು 5 ದೇಶಗಳು ಏನಪ್ಪ ಅಂದ್ರೆ ನಾವು ಇಂಟರ್ನೆಲ್ಲ ಏನು ಮಾಡಿದ್ರೆ ಕೋಆಪರೇಷನ್ ಮಾಡಲೇಬೇಕು ಅಂತ ಹೇಳ್ತಾರೆ ಕಂಟಿನ್ಯೂಟಿ ಕನ್ಸಲ್ಟೇಷನ್ ಆ್ಯಂಡ್ ಕನ್ಸನ್ಸ್ ಅಂತ ಹೇಳ್ತಾರೆ ಅಂದಾಗ ದೇವಾಕಿನ ಒನ್ ಟೈಮ್ ನೋಡ್ಕೊಂಡು ಹೋಗ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಅಧಿವೇಶನ ಮುಗಿದಿರೋದರಿಂದ ಪಾಸಿಬಲ್ ಏನೈತಿ 14ನೇ ಅಧಿವೇಶನ ಯಾರ ಅಧ್ಯಕ್ಷತೆ ವಹಿಸಿ ಅಂತ ಕೇಳ್ಬೋದಿಲ್ಲ ಅಂತಂದ್ರೆ 13ನೇ ಅಧಿವೇಶನದ ಏನಂತ ಕೇಳ್ತಾನಂದ್ರೆ ಇಂಡೈರೆಕ್ಟಾಗಿ ದೇವ ಕೇಳ್ಬೋದು ಪ್ಲಸ್ ಇಲ್ಲಿ ನೋಡ್ಕೊಡ್ರಿ ಔಟ್ಕಮ್ಸ್ ಅಂತ ಬಂದಾಗ ನ್ಯೂಸ್ ಪೇಪರ್ನ ಏನಿರ್ತೈತ್ರಿ ದೆಲ್ಲಿ
ಡಿಕ್ಲರೇಷನ್ ಅಂತಿರ್ತೈತಿ. ಸೊ ಪ್ಲೀಸ್ ಅರ್ಥ ಮಾಡಿಕೊಡಲಿ, ಯಾಕಂದರೆ ಈ ವರ್ಷ ಭಾರತ ಅಧ್ಯಕ್ಷತೆ ಇರೋದ್ರಿಂದಾಗ ಇಲ್ಲಿ ಏನೇನು ಚರ್ಚೆ ಮಾಡಿದ್ರು ಅಂತೇಳಿ ಏನಪ್ಪ ಅಧಿವೇಶನ ಮುಗಿದ ಮೇಲೆ ದೆಲ್ಲಿ ಔಟ್ಕಮ್ಸ್ ಅಂತಿಟ್ಟಾರ. ಇಂಡೈರೆಕ್ಟಾಗಿ ಹಿಂಟ್ ಕೊಟ್ಟಿದ್ದಾರೆ ಏನಪ್ಪ ಅಂತಂದ್ರೆ, ಈ ಬ್ರಿಕ್ಸ್ ದೇಶಗಳು, ಈ ಬ್ರಿಕ್ಸ್ ದೇಶಗಳು ಏನಪ್ಪ ಅಂದಾಗ 2022ರಲ್ಲಿ ನಡೆಯುವ ಚಳಿಗಾಲದ ಒಲಿಂಪಿಕ್ಗೆ ಸಮರ್ಥನೆ ಕೊಡ್ತೀವಿ. ಯಾಕಂದ್ರೆ ಅಮೇರಿಕ ಬೇರೆ ಬೇರೆ ದೇಶಗಳು ಏನಪ್ಪ ಅಂದ್ರೆ ಚೀನಾದ ನಾವು ಬಿಕಾಸ್ ಕೋವಿಡ್ ಸಲುವಾಗಿ ಏನಪ್ಪ ಅಂದ್ರೆ ಚೀನಾ ನಾವು ಏನಪ್ಪ ಅಂದ್ರೆ ಬೈಕಾಟ್ ಮಾಡಬೇಕು, ಯಾರು ಏನಪ್ಪ ಅಂದ್ರೆ ಚಳಿಗಾಲದ ಒಲಿಂಪಿಕ್ನ ಅಟೆಂಡ್ ಆಗಬೇಡ್ರಿ ಅನ್ನತ್ತಿದ್ರು ಅಂದಾಗ ಇಂಡೈರೆಕ್ಟ್ ನಿಮ್ಗೆ ಕೇಳ್ಬೋದು. ಹಾಗಾದರೆ 2022ರ ಏನಪ್ಪ ಅಂದ್ರೆ ಏನಪ್ಪ ಅಂದ್ರೆ ಚಳಿಗಾಲದ ಅಥವಾ ವಿಂಟರ್ ಒಲಿಂಪಿಕ್ಕು ಯಾವ ದೇಶದ ಅಧ್ಯಕ್ಷತೆಯಲ್ಲಿ ನಡೀತೈತಿ ನೆನ್ಪಿಟ್ಕೊಳ್ರಿ. ಚೀನಾ, ಯಾಕಂದ್ರೆ ಬ್ರಿಕ್ಸ್ನ ಔಟ್ಕಮ್ಸ್ ಅಥವಾ ಇಲ್ಲಿ ಚರ್ಚೆ ಆದಮೇಲೆ ಏನಂತ ಮಾಡಿದ್ದಾರೆ ನೋಡ್ಕೊಡಿ, ಏನಂತ ಮಾಡಿದ್ದಾರೆ ಅಂದಾಗ 2022ರ ಚಳಿಗಾಲದ ಒಲಿಂಪಿಕ್ಗೆ ನಾವು ಬ್ರಿಕ್ಸ್ ದೇಶಗಳು ಸಮರ್ಥನೆ ಕೊಡ್ತೀವಿ ಅಂತೇಳಿ ಏನಪ್ಪ ಅಂದಾಗ ಬರೆದಿದ್ದಾರೆ ಅಂದಾಗ ನಮಗೇನು ಬೇಕು ಅಭ್ಯರ್ಥಿಗಳು ಏನಪ್ಪ ಅಂದ್ರೆ ಇಂಡೈರೆಕ್ಟಾಗಿ ಏನಪ್ಪ ಅಂದ್ರೆ ವಿಂಟರ್ ಒಲಿಂಪಿಕ್ಸು 2022 ಯಾವ ದೇಶ ಅಧ್ಯಕ್ಷತೆ ವಹಿಸುತ್ತೆ ಕೇಳಬೇಕು ನೆನ್ಪಿಟ್ಕೊಳ್ರಿ. ಚೀನಾದಲ್ಲಿ ನಡೀತಾ ಇದೆ, ಹೀಗಾಗಿ ವೆರಿ ಇಂಪಾರ್ಟೆಂಟ್. ಪ್ಲಸ್ ನಾರ್ಮಲಾಗಿ ನೋಡ್ಕೊಡ್ರಿ, ಇವಾಗ ನಾರ್ಮಲಾಗಿ ಹೆಂಗೂ ಒಲಿಂಪಿಕ್ ಬಂದೈತೆ ಅಂತ ನೋಡ್ಕೊಡ್ರಿ. ಏನಪ್ಪ ಬೇಸಿಗೆ ಕಾಲದ ಅಥವಾ ಏನಪ್ಪ ಅಂದ್ರೆ ಸಮರ್ ಒಲಿಂಪಿಕ್ ಇತ್ತೀಚೆಗೆ ಅಂತ್ಯವಾಗೈತಿ 2020 ನೋಡ್ಕೊಡ್ರಿ. ಒಂದು ವರ್ಷ ಡಿಲೇ ಆಗಿತ್ತು ಬಿಕಾಸ್ ಆಫ್ ದ ಕೋವಿಡ್ ಏನಪ್ಪ ಅಂದ್ರೆ ದೇ ಹ್ಯಾವ್ ಪೋಸ್ಟ್ಪೋನ್ಡ್ ಎಡ್ ಇಪ್ಪತ್ತರಾಗಬೇಕಾಯ್ದೇನಪ್ಪ ಇಪ್ಪತ್ತೊಂದರಲ್ಲಿ ಮಾಡಿದ್ರೆ. ಬಟ್ ಆಫಿಷಿಯಲಿ ಏನು ಬರ್ತಾರೆ, ಸಮರ್ ಒಲಿಂಪಿಕ್ ಅಥವಾ ಬೇಸಿಗಾಲದ ಒಲಿಂಪಿಕ್ 2020 ಅಂತಲೇ ಬರೆದಿರ್ತಾರೆ. ಇಲ್ಲಿ ನೋಡ್ಕೊಡ್ರಿ, ಇದರಲ್ಲಿ ಏನಪ್ಪ ಅಂತಾಗ ನಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಏನು ನೋಡ್ಕೊಡ್ರಿ, ಟಾಪ್ ಯಾವುದಾಗೈತೆ ಯು ಎಸ್ ಎ, ಸೆಕೆಂಡ್ ಚೀನಾ, ನಾವೆಷ್ಟು ನಿಶ್ಚಯನ ಬಂದಿವಿ ರೀ 48 ಏನಪ್ಪ ಅಂದ್ರೆ ಒಟ್ಟು ಮೆಡಲ್ ನಮಗೆ 7 ಇದ್ದವು, ಒಟ್ಟು ಮೆಡಲ್ ಸಂಖ್ಯೆ 7 ಇದ್ದವು. ಯಾಕೆ ನೋಡ್ಕೊಡ್ರಿ, ಬ್ರಿಕ್ಸ್ ಅಧಿವೇಶನದಲ್ಲಿ ಔಟ್ಕಮ್ಸಲ್ಲಿ ಏನಂತ ಚರ್ಚೆ ಮಾಡಿದ್ರೆ ನಾವು ಈ ದೇಶಗಳು ಚಳಿಗಾಲದ ಏನಪ್ಪ ಅಂದ್ರೆ ಒಲಿಂಪಿಕ್ ಏನಪ್ಪ ಚೀನಾದಲ್ಲಿ ನಡೀತಿದ್ದಲ್ಲ ಇದಕ್ಕೆ ಸಮರ್ಥನೆ ಕೊಡ್ತೀವಿ ಅಂತ ಬರ್ತಾರೆ. ಅದಕ್ಕೆ ಇಂಡೈರೆಕ್ಟಾಗಿ ನಿಮ್ಗೆ ಏನಪ್ಪ ಅಂದ್ರೆ ಬ್ರಿಕ್ಸ್ ಏನಪ್ಪ ಬ್ರಿಕ್ಸ್ ರಿಲೇಟೆಡ್ ಏನಪ್ಪ ಅಂದ್ರೆ ಒಲಿಂಪಿಕ್ ಕೇಳ್ಬೋದು, ಯಾಕಂದ್ರೆ ಇಲ್ಲಿ ಚಳಿಗಾಲದ ಒಲಿಂಪಿಕ್ ಬಂದೈತೆ ಅಂದ್ರೆ ಸಮರ ಒಲಿಂಪಿಕ್ ಕೇಳ್ಬೋದು. ಇವಾಗ 2020 ಆಲ್ರೆಡಿ ಒಲಿಂಪಿಕ್ ಮುಗಿದೈತೆ ಅಂದ್ರೆ ಆಲ್ರೆಡಿ ಅನೌನ್ಸ್ ಮಾಡಿದ್ರೆ ನೋಡ್ಕೊಡ್ರಿ 2024 ನಡೀತೈತಿ, 2028 ನಡೀತೈತಿ, 2032 ನಡೀತೈತಿ. ಇಲ್ಲಿ ನೋಡ್ಕೊಡ್ರಿ 2024 ಯಾವ ದೇಶದಲ್ಲಿ ನಡೀತೈತ್ರಿ, 2024 ನೆನ್ಪಿಟ್ಕೊಳ್ರಿ, ಫ್ರಾನ್ಸಲ್ಲಿ ನಡೀತೈತಿ ಫ್ರಾನ್ಸ್. ಅದೇ 2028 ಯು ಎಸ್ ಎ, 2032 ಏನಪ್ಪ ಅಂದ್ರೆ ಅಮೇರಿಕಾ, ಆಸ್ಟ್ರೇಲಿಯಾ. ಇಲ್ಲಿ ನೋಡ್ಕೊಡ್ರಿ ಫ್ರಾನ್ಸ್ ಅಂತ ವಿಶೇಷತೆ ಯಾಕಂದಾಗ ಹಿಂದೆ ಮೀನ್ಸ್ ಫ್ರಾನ್ಸ್ ಇತಿಹಾಸದಲ್ಲಿ ಹಿಂದೆ ಒಲಿಂಪಿಕ್ ನಡೆದಿದೆ ಯಾವಾಗ ರೀ, 1924 ಅಂದಾಗ ಮೀನ್ಸ್ 100 ವರ್ಷದ ಬಳಿಕ ಒಂದು ಒಲಿಂಪಿಕ್ ಏನಪ್ಪ ಫ್ರಾನ್ಸಲ್ಲಿ ನಡೀತೈತೆ. ಯಾಕಂದ್ರೆ ಹಳೇ ಲಾಸ್ಟ್ ಟೈಮ್ ಆಗಿದ್ದೇನ್ರಿ 1924ರಲ್ಲಿ, ನೆಕ್ಸ್ಟ್ ಇವಾಗ ಆಗ್ತಾ ಇರೋದು 2024. 100 ವರ್ಷಗಳ ನಂತರ ಏನಪ್ಪ ಅಂದ್ರೆ ಫ್ರಾನ್ಸ್ ಒಲಿಂಪಿಕ್ ನಡೆಸ್ತಾ ಇರೋದ್ರಿಂದ ಇದರ ಮೇಲೆ ನಿಮ್ಗೆ ಇಂಡೈರೆಕ್ಟ್ ಕ್ವಶನ್ ಎತ್ತಾಕ್ಬೋದು. ಪ್ಲೀಸ್ ಸರಿಯಾಗಿ ನೆನ್ಪಿಟ್ಕೊಡ್ರಿ, ಯಾಕಂದ್ರೆ ಒಂದು ಪಾಯಿಂಟ್ ಬಂದಾಗ ನನಗೇನಪ್ಪ ಅಂದ್ರೆ ಟೈಮ್ ಕಡಿಮೆ ಇರೋದ್ರಿಂದ ಎಲ್ಲವನ್ನು ಈ ಥರ ರಿವಿಷನ್ ಮಾಡಿಕೊಡ್ರಿ, ಪ್ಲೀಸ್ ಇದನ್ನು ಸರಿಯಾಗಿ ನೆನ್ಪಿಟ್ಕೊಡ್ರಿ. ಭಾರತ ಏನಪ್ಪ ಅಂದ್ರೆ ಭಾರತ ಇತಿಹಾಸ ಸೃಷ್ಟಿ ಮಾಡ್ತು. ಮೊಟ್ಟ ಮೊದಲ ಬಾರಿಗೆ ಏನಪ್ಪ ಅಂದ್ರೆ 50 ಸ್ಥಾನದೊಳಗೆ ಬಂದಿತ್ರಿ ಭಾರತ, 50 ಸ್ಥಾನ ಮೆಡಲ್ ಬಂದೈತೆ ಅಂದಾಗ ಒಟ್ಟು ಏನಪ್ಪ 7 ಮೆಡಲ್ ಬಂದವು. ಸೊ ಹೀಗಾಗಿ ನಮ್ಮ ಎಕ್ಸಾಮಿಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ಲೀಸ್ ಈ ಪಾಯಿಂಟ್ ಬಂದಾಗ ಬರೀ ಹೆಸರು ಓದ್ಕೊಂತ ಹೋಗಬೇಡ್ರಿ, ಎಷ್ಟಾಗುತ್ತೆ ಅಷ್ಟು ಒಂದು ವರ್ಷದ ಕನೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ನೋಡ್ಕೊಡ್ರಿ ಒಮ್ಮೆ ವೀಡಿಯೋ ಸ್ಲೋ ಇಟ್ಕೊಂಡು ನೋಡ್ಕೊಡ್ರಿ, ಟೈಮ್ ಇತ್ತಂದ್ರೆ ಇಲ್ಲಪ್ಪ ಟೈಮ್ ಇಲ್ಲ ಅಂತಂದ್ರೆ ಸ್ವಲ್ಪ ವೀಡಿಯೋ ಸ್ಪೀಡ್ ಇಟ್ಕೊಂಡು ಈಚ್ ಪಾಯಿಂಟ್ನ ನೋಟ್ ಮಾಡ್ಕೊಂತ ಹೋಗ್ರಿ. ಓಕೆ, ಥ್ಯಾಂಕ್ ಯು. ರೈಟ್, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಸೆಗ್ಮೆಂಟ್ ನೋಡ್ಕೊಡ್ರಿ ಈ ಏರಿಯಾದಲ್ಲಿ. ಇಲ್ಲೇ ನೋಡ್ಕೊಡ್ರಿ ಒಂದೇ ಟೈಮಲ್ಲಿ ನೋಡ್ಕೊಡ್ರಿ, G20 ನೋಡ್ಕೊಡ್ರಿ 2025 ಪ್ರಿಲಿಮ್ಸಲ್ಲಿ ಏನು ಕೇಳೋಣ, ಕೆಳಗಿನ ಯಾವ ದೇಶಗಳು ಬ್ರಿಕ್ಸ್ ದೇಶ G20 ದೇಶದಲ್ಲಿ ಬರುವುದಿಲ್ಲ ಅಂತ ಕೇಳೋಣ. ಮೀನ್ಸ್ G20 ಯಾವಾಗ ಯಾವಾಗ ಆಗುತ್ತೆ ನಮ್ಮ ಪರೀಕ್ಷೆಗೆ ಭಾಳ ಇಂಪಾರ್ಟೆಂಟ್ ಅಂದಾಗ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ನೋಡ್ಕೊಡ್ರಿ ನವಂಬರ್ದಲ್ಲಿ ಇದರ ಅಧಿವೇಶನ ನಡೀತಾ ಇರೋದ್ರಿಂದ ಮೀನ್ಸ್ ಇವಾಗ ಅಡ್ವಾನ್ಸಾಗಿ ಕೇಳ್ಬೋದು ನಿನಗೆ ಈ ಉದ್ದೇಶದ ಅಥವಾ 2021 ಯಾರು ಅಧ್ಯಕ್ಷತೆ ವಹಿಸ್ತಾರಂತೇಳಿ. ಅದ್ರ ಬದಲು ನೋಡ್ಕೊಡ್ರಿ ಫಸ್ಟ್ ನಾವು ಏನಪ್ಪ G20 ಅಂದರೆ ಏನು ನೋಡ್ಕೊಂಬರ, ಮೀನ್ಸ್ ಪ್ರಪಂಚದ ಅತಿ ಆರ್ಥಿಕ ಏನಪ್ಪ ಆರ್ಥಿಕ ಹೆಚ್ಚಿಗೆ ಹೊಂದಿರುವ 20 ದೇಶಗಳೇನಪ್ಪ ಒಂದು ಗುಂಪು ಮಾಡ್ಕೊತೀವಿ, ಅದರ ಹೆಸರು ಏನಪ್ಪ G20 ಗುಂಪು ಅಂತೆ, ಈ ದೇಶಗಳನ್ನ ಬಾಯಿಟ್ ಹೊಡೆಯೋದು ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ. ಒಂದೇನಪ್ಪ ಅಂದಾಗ ನೀವೇನಪ್ಪ ಅಂದ್ರೆ ಒಂದು ವರ್ಲ್ಡ್ ಮ್ಯಾಪ್ ನೆನಪಿದ್ರೆ ಸಾಕು, ಈ ವರ್ಲ್ಡ್ ಮ್ಯಾಪ್ ನೆನಪಿಸಿದ್ರೆ ಸಾಕು ನೋಡ್ಕೊಡ್ರಿ. ಇವಾಗ ಈ ಥರ ಡಿವೈಡ್ ಮಾಡ್ಕೊಂತವ್ರಿ ನೀವು, ಒಟ್ಟು ಏನಪ್ಪ ಅಂದ್ರೆ ವರ್ಲ್ಡ್ ಮ್ಯಾಪ್ ಈ ಥರ ಮಾಡಿದಾಗ ಏನಪ್ಪ ಅಂದ್ರೆ 3 ಭಾಗಗಳನ್ನ ಡಿವೈಡ್ ಮಾಡ್ಕೊಡ್ರಿ.
ಸೊ ಪ್ಲೀಸ್ ನೋಡ್ಕೊಡ್ರಿ, ಈ 20 ದೇಶಗಳು ನೀವು ನೆನಪಿಟ್ಕೊಂಡು ಹೋಗಲೇಬೇಕು. ಯಾಕಂದ್ರೆ ಸ್ಥಾಪನೆಗಿದ್ದು ನೋಡ್ಕೊಡ್ರಿ, 1919 ಇದನ್ನು ಎಲ್ಲರೂ ಓದಿರ್ತಾರೆ. ಈ ವರ್ಷ ಯಾರ ಅಧ್ಯಕ್ಷತೆಯಲ್ಲಿ ನಡೀತೈತೆ ಇಟಲಿ, ಇದನ್ನು ಎಲ್ಲರೂ ಓದಿರ್ತಾರೆ. ಅವಾಗ ಏನು ಮಾಡ್ತಾರೆ, ಇಂಡೈರೆಕ್ಟ್ ಆಗಿ G20 ಸದಸ್ಯರು ಯಾರಲ್ಲ ಅಂತ ಕೇಳ್ಬೋದು. ಆ್ಯಂಡ್ ಅಗೇನ್ ಏನಪ್ಪಾರ ಹೆಂಗೆ ನೆನಪಿಟ್ಕೊಂಡ್ರೆ, ಸ್ವಲ್ಪ ವರ್ಲ್ಡ್ ಮ್ಯಾಪ್ ನೆನಪಾರ ತಲೆಯಲ್ಲಿ ಇಟ್ಕೊಳ್ರಿ. ವರ್ಲ್ಡ್ ಮ್ಯಾಪ್ ತಲೆಯಲ್ಲಿ ಇಟ್ಕೊಂಡು ನೋಡ್ಕೊಳ್ರಿ. ಒಂದು ಅಮೇರಿಕ ಖಂಡಗಳದಲ್ಲ, ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಅಂತೇಳಿ. ಸೊ ಇಲ್ಲಿ ನೋಡ್ಕೊಳ್ರಿ, ಒಟ್ಟು 5 ದೇಶಕ್ಕೆ ಬರ್ತು ಏನಪ್ಪಾ, ಕೆನಡಾ, USA, ಮೆಕ್ಸಿಕೋ, ಬ್ರೆಜಿಲ್ ಆ್ಯಂಡ್ ಅರ್ಜೆಂಟೀನಾ. ಇದರಲ್ಲಿ ಮತ್ತು ಕರೆಂಟ್ ಅಫೇರ್ಸ್ ಸೇರಿಸ್ಬೋದು. ಇತ್ತೀಚೆಗೆ ನೋಡ್ಕೊಳ್ರಿ, ಸೆಪ್ಟೆಂಬರ್ 14 ಏನು ಮಾಡ್ತೀವಿ, ನಾವು 14 ಏನು ಮಾಡ್ತೀವಿ, ಓಝೋನ್ ಡೇ. ಓಝೋನ್ ಡೇ, ಓಝೋನ್ ಡೇ ಇದಕ್ಕೆ ಮತ್ತು ಕೆನಡಾಗೆ ಏನಪ್ಪ ಮ್ಯಾಟರ್ ಅಂದಾಗ, ಇಲ್ಲಿ ನೋಡ್ಕೊಳ್ರಿ, 1987 ಏನು ಮಾಡಿದ್ವಿ ನಾವು, ಮಾಂಟ್ರಿಯಲ್ ಪ್ರೋಟೋಕಾಲ್. ಓಝೋನ್ ಪದರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಎಲ್ಲಿ ನಡೆದೈತ್ರಿ? ಮಾಂಟ್ರಿಯಲ್ ಅನ್ನೋದು ಏನಪ್ಪ, ಕೆನಡಾದಲ್ಲಿ ಒಂದು ಪ್ಲೇಸು. ಇಲ್ಲಿ 1987 ಏನು ಮಾಡಿದ್ರಿ, ಏನಪ್ಪ ಓಝೋನ್ ಪದರನ್ನ ಯಾವ ಥರದ ರಕ್ಷಣೆ ಮಾಡಬೇಕು, ಅಲ್ಲಿ ಏನಪ್ಪ ಅಂದ್ರೆ ಇನ್ಸ್ಟೆಡ್ ಆಫ್ CFC ಕ್ಲೋರೋಫ್ಲೋರೋ ಕಾರ್ಬನ್ ಬದಿಗೆ ಏನು ಮಾಡಿದ್ರು ನಾವು, ಹೈಡ್ರೋಫ್ಲೋರೋ ಕಾರ್ಬನ್ನ ಯೂಸ್ ಮಾಡ್ರಿ ಅಂತ ಮಾಡಾಗ್ತಾರೆ. ಯಾಕಂದ್ರೆ ಓಝೋನ್ ಮೇಲೆ ಆಲ್ರೆಡಿ ನೋಡ್ಕೊಳ್ಳಿ, ಲಾಸ್ಟ್ ಟೈಮ್ ಜನವರಿ PSA ಕೇಳೋಣ ಏನಂತೇಳಿ ಅಂತ, ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವ ಸಲುವಾಗಿ ಅಂತೇಳಿ. ಇಲ್ಲಿ ನನಗೇನು ಬೇಕಾಯ್ತಿ, G20 ದೇಶಗಳನ್ನು ಓದೋದು ಹೆಂಗೈತೆ ಅಲ್ಲಿ ನೋಡ್ಕೊಡ್ರಿ. ಈ ಥರ ವರ್ಲ್ಡ್ ಮ್ಯಾಪ್ ನೆನಪಿದ್ರೆ ಸಾಕು, ಭಾಗ ಮಾಡ್ಕೊಡ್ರಿ ಏನಪ್ಪ ಅಂದಾಗ, ಒಂದು ಅಮೇರಿಕದಲ್ಲಿ ಏನಪ್ಪ ಅಮೇರಿಕಾ ಏನಪ್ಪ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ ಎರಡೂ ಸೇರ್ಕೊಂಡು ಎಷ್ಟು, 5 ಇಷ್ಟು ನೆನ್ಪಿಡ್ಕೊಡ್ರಿ. ಅದರಲ್ಲಿ ಕೆನಡಾ, USA ಮೇ ಬೇಲಿಂದ ಕೆಳಗೆ ಬರ್ರಿ, ಕೆನಡಾ, USA, ಮೆಕ್ಸಿಕೋ, ನೆಕ್ಸ್ಟ್ ಬ್ರೆಜಿಲ್ ಮತ್ತು ಅರ್ಜೆಂಟೀನಾ. ಈ ಬ್ರೆಜಿಲ್ ಮತ್ತು ಅರ್ಜೆಂಟೀನಲ್ಲಿ ನೋಡ್ಕೊಡ್ರಿ, ಒಂದು ಆಗಲೇ ಹೇಳಿದೆನೆ, ಅಮೆಜೋನಿಯಾ 1 ಪ್ಲಸ್ ಅರ್ಜೆಂಟೀನಾ ಏನೈತಿ, ಕೋಪಾ ಅಮೇರಿಕಾ. ಕೋಪಾ ಅಮೇರಿಕಾ 2021 ವಿಜೇತಾಗೈತಿ. ನೆಕ್ಸ್ಟ್ ಮೆಕ್ಸಿಕೋ ಅಂತ ಬಂದಾಗ ನೋಡ್ಕೊಡ್ರಿ, ಪ್ರಪಂಚದ ಅತಿ ದೊಡ್ಡ ಗಲ್ಫ್ ಯಾವುದ್ರಿ, ಗಲ್ಫ್ ಅಂದ್ರೆ ನೋಡ್ಕೊಡ್ರಿ, ಒಂದು ನೀರನ್ನು ಭೂಭಾಗ ಆವರಿಸಿದ್ರೆ ಅದಕ್ಕೇನಂತೀವಿ, ಗಲ್ಫ್ ಅಂತೀವ್ರಿ. ಇದು ಯಾಕೆ ಸುದ್ದಿಯಲ್ಲಿ ಇತ್ತು ಅಂದ್ರೆ ನೋಡ್ಕೊಡ್ರಿ, ಪ್ರಪಂಚದ ಅತಿ ದೊಡ್ಡ ಗಲ್ಫ್ ಯಾವುದ್ರಿ, ಮೆಕ್ಸಿಕೋ ಗಲ್ಫ್ ಅಂತೀವಿ. ಇದರಲ್ಲಿ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಲೀಕೇಜ್ ಆಗಿಲ್ಲ ಏನಪ್ಪ ಅಂದ್ರೆ ಏನಾಗಿತ್ತು, ಬೆಂಕಿ ಕಂಡುಕೊಂಡಿತ್ತು. ಅದಕ್ಕೆ ಕರೆಂಟ್ ಅಫೇರ್ಸ್ ಅಲ್ಲಿ ಏನು ಬಂದಿತ್ತಾಗ, ಫೈರ್ ಆಫ್ ಐ ಅಂತೇಳಿ ಕರೆಂಟ್ ಅಫೇರ್ಸ್ ಬಂದಿತ್ತು. ಎಲ್ಲಿಗಿತ್ತು, ಗಲ್ಫ್ ಆಫ್ ಮೆಕ್ಸಿಕೋ. ಗಲ್ಫ್ ಆಫ್ ಮೆಕ್ಸಿಕೋ ಏನಪ್ಪ ಅಂದ್ರೆ ಪ್ರಪಂಚದ ಅತಿ ದೊಡ್ಡ ಗಲ್ಫ್ ಅಂತ. ಓಕೆ, ಇವಾಗ ಈ 5 ದೇಶಗಳು ನೆನಪುಳಿದಾದ್ಮೇಲೆ ಏನಪ್ಪ, ಈ ಮಧ್ಯಭಾಗದಲ್ಲಿ ಬರ್ಕೊಡ್ರಿ, UK, ಜರ್ಮನಿ, ಫ್ರಾನ್ಸ್, ಇಟಲಿ, ಟರ್ಕಿ, ಸೌದಿ ಅರೇಬಿಯಾ ಮತ್ತು ಸೌತ್ ಆಫ್ರಿಕಾ. ಒನ್ ಟು ಟೂ ಟೈಮ್ಸ್ನ ಈ ಥರ ಡಿವೈಡ್ ಮಾಡಿದ್ರೆ ಸಾಕೇನಪ್ಪ ಅಂದ್ರೆ ನಮಗೆ ನೆನಪುಳ್ಬಿಡ್ತವೆ. ಯಾಕಂದ್ರೆ ಈ 5 ದೇಶಗಳಪ್ಪ ಅಮೇರಿಕದಲ್ಲಿ ನೆನಪಿಡ್ಬೋದು. ಯಾಕಂದ್ರೆ ಭಾರತ ಒಂದಲ್ಲ ಒಂದು ವಿಷಯದಲ್ಲಿ ಇವ್ರ ಜೊತೆ ಶೇರಿಂಗ್ ಐತೆ ನಮ್ದು. ನೆಕ್ಸ್ಟ್ ಈ ದೇಶಗಳನ್ನ ನೆನ್ಪಿಟ್ಕೊಳೋದು ಭಾಳ ಅಂದ್ರೆ ಭಾಳ ಇದೆ ಏನಪ್ಪ ಅಂದ್ರೆ, ಯುರೋಪ್ ಖಂಡದಲ್ಲಿ ಒಟ್ಟು ಎಷ್ಟು, 4. ಯುರೋಪ್ ಖಂಡದಲ್ಲಿ ಎಷ್ಟು, 4 ಯಾವಪ್ಪ ಅಂದ್ರೆ ಫ್ರಾನ್ಸ್, UK, ಜರ್ಮನಿ, ಇಟಲಿ. ಇದ್ರ ಕರೆಂಟ್ ಅಫೇರ್ಸ್ ಹೇಳ್ತೀನಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಟರ್ಕಿ, ಸೌದಿ ಅರೇಬಿಯಾ ಅಂತೈತಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಸೌತ್ ಆಫ್ರಿಕಾ ಐತಿ. ಇಲ್ಲಿ ನೋಡ್ಕೊಂಡು ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಭಾಗದಲ್ಲಿ ಬರ್ಬೋದಂದ್ರೆ ಈ ಭಾಗದ ಅಂತಾರೆ ಈಸಿಯಲ್ಲಿ ನೆನಪಿಡ್ತೀವಿ. ಏನಪ್ಪ ಅಂದ್ರೆ ರಷ್ಯಾ, ಚೀನಾ, ಜಪಾನ್, ಸೌತ್ ಕೊರಿಯಾ, ಇಂಡಿಯಾ, 5 ಅದಾವ ರೀ. ನೆಕ್ಸ್ಟ್ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಅಂದಾಗ ಇಲ್ಲಿ ನೋಡ್ಕೊಡ್ರಿ, ಒಂದೇ ಟೈಮ್ ಏನಪ್ಪ ಈ ಥರ ಒಂದು ವರ್ಲ್ಡ್ ಮ್ಯಾಪ್ನ ನೀವು ಡಿವೈಡ್ ಮಾಡಿ ಇಟ್ಕೊಂಡ್ರೆ ಅಂತ ತಿಳ್ಕೊಡ್ರಿ, ಓದಲು ಈಸಿ ಆಗ್ತೈತೆ ಅಂತೇಳಿ. ಜಸ್ಟ್ ಇವಾಗ ಏನಪ್ಪ ಪ್ರತಿಯೊಂದು ದೇಶದ ಮೇಲೆ ಪ್ರಚಲಿತ ಘಟನೆ ಏನಾಗಿವು ಪ್ಲಸ್, ಯಾಕಂದ್ರೆ ಎಕ್ಸಾಮ್ ನಿಯರ್ ಇರೋದಂದಾಗ ಸೇರ್ಸೋಣ. ರೈಟ್, ಓಕೆ. ಒಂದು ಕೆನಡಾ ಅಂತ ಬಂದಾಗ ಏನಪ್ಪ ಅಂದ್ರೆ ಆಲ್ರೆಡಿ ಏನು ಹೇಳಿದೆನ, ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಬಂದೆ. USA, ಭಾರತ ಅಂತ ಬಂದೆ, ಸಾರಿ ಅಮೇರಿಕ ಅಂತ ಬಂದಾಗ ನೋಡ್ಕೊಡ್ರಿ, ಪಾಯಿಂಟ್ಸ್ ಏನೇನು ಕವರ್ ಮಾಡ್ತೀನಿ ಸ್ವಲ್ಪ ಆ್ಯಡ್ ಮಾಡ್ಕೊಡ್ರಿ. ಅಮೇರಿಕ ಅಂತ ಬಂದಾಗ ನೋಡ್ಕೊಡ್ರಿ, ಭಾರತ ಮತ್ತು ಅಮೇರಿಕ ಏನಪ್ಪ ಅಂದಾಗ ಇತ್ತೀಚೆಗೆ ಒಂದು ಕರೆಂಟ್ ಅಫೇರ್ಸ್ ಏನಪ್ಪ ಅಂದ್ರೆ, ಭಾರತಕ್ಕೆ ಅತಿ ಹೆಚ್ಚು ಕಚ್ಚಾ ತೈಲವನ್ನು ರಫ್ತು ಮಾಡುವ ದೇಶದಲ್ಲಿ ಮೊದಲಿಗೆ ಇರಾಕ್ ಐತ್ರಿ, ಸೆಕೆಂಡ್ ಏನಿತ್ತು ಸೌದಿ ಅರೇಬಿಯಾ. ಆದರೆ ಇತ್ತೀಚಿನ ಕರೆಂಟ್ ಅಫೇರ್ಸ್ ಏನಾಯಿತು, ಅಮೇರಿಕ ಏನಪ್ಪ ಅಂದ್ರೆ ಭಾರತಕ್ಕೆ ಕಚ್ಚಾ ತೈಲವನ್ನು ಮೀನ್ಸ್ ಕ್ರೂಡ್ ಆಯಿಲ್ ಒದಗಿಸುವ ದೇಶದಲ್ಲಿ ಎರಡನೇ ರಾಷ್ಟ್ರ ತಂದಾಗ. ಒಂದು ನೋಡ್ಕೊಡ್ರಿ, ಕ್ರೂಡ್ ಆಯಿಲ್ ಅಲ್ಲಿ ನೋಡ್ಕೊಡ್ರಿ, ಒಂದು ಏನೈತಿ ಅಂದ್ರೆ ಇರಾಕ್ ಫಸ್ಟ್ ಐತ್ರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ USA, ಥರ್ಡ್ ಏನೈತಿ ಸೆಕೆಂಡ್, ಥರ್ಡ್ ಏನೈತಿ UAE, ಫೋರ್ತ್ ಇವಾಗ ಏನಾತ್ರಿ ಸೌದಿ ಅರೇಬಿಯಾ. ಈ 4 ಕರೆಂಟ್ ಅಫೇರ್ಸ್ ಕವರ್ ಆದ್ರಿ ಒಂದು ವರ್ಷದಾಗಿದ್ದು. ಒಂದು ನೋಡ್ಕೊಡ್ರಿ, USAದು ಪರ್ಸ್ಪೆಕ್ಟಿವ್ ಇಟ್ಕೊಂಡವನ, ಭಾರತ ಮತ್ತು US ಏನಪ್ಪ ಅಂದ್ರೆ ಕಚ್ಚಾ ತೈಲನ ಆಮದು ಮಾಡ್ಕೊತೈತಿ ಭಾರತ. ಅಮೆರಿಕದಿಂದ ಎಷ್ಟನೇ ಸ್ಥಾನದಾಗೈತಿ ರೀ, ಅಮೆರಿಕ 2ನೇ ಸ್ಥಾನದೈತಿ. ನೆಕ್ಸ್ಟ್ ಇತ್ತೀಚೆಗೆ ಏನಪ್ಪ ಅಂದ್ರೆ ಕ್ವಾಡ್ ಅಧಿವೇಶನ ನೋಡ್ಕೊಡ್ರಿ, ಅಮೇರಿಕ ಆಸ್ಟ್ರೇಲಿಯಾ, ಜಪಾನ್ ಮತ್ತು ಭಾರತ ಐತಲ್ರಿ. ಭಾರತ ಅಂದಾಗ ಈ 4 ದೇಶಗಳು ಏನು ಸೇರಿ ಮಾಡಿದವ್ರಿ, ಕ್ವಾಡ್. ಓಕೆ, ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯುರಿಟಿ ಡೈಲಾಗ್ ಅಂತೇಳಿ ಒಂದು ಗುಂಪು ಮಾಡ್ಕೊಂಡವ್ರಿ 2007. ಇದರ ಮೂಲ ಉದ್ದೇಶ ಏನೈತೆ ಅಂದ್ರೆ
ಚೀನಾದ ಹಾವಳಿ ಅನ್ಕೊಂಡ್ರಿ, ಪೆಸಿಫಿಕ್ ಮಹಾಸಾಗರ ಮತ್ತು ಹಿಂದೂ ಮಹಾಸಾಗರದಲ್ಲಿ ಚೀನಾದ ಹಾವಳಿ ಏನಪ್ಪಂದ್ರೆ ಕಡಿಮೆ ಮಾಡೋಕೆ ಏನಪ್ಪಂದ್ರೆ ಅಮೇರಿಕ, ಜಪಾನ್, ಆಸ್ಟ್ರೇಲಿಯಾ, ಭಾರತ ಏನಪ್ಪಂದ್ರೆ ಒಂದು ಕ್ವಾಡ್ ಅಂತ ಗುಂಪು ಮಾಡ್ಕೊಂಡು ಏನಂತೇಳಿ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಅಂತೇಳಿ. ಇದರ ಇಂಪಾರ್ಟೆಂಟ್ ಏನಪ್ಪ ಅಂದಾಗ ಫಸ್ಟ್ ಎವರ್ ಕ್ವಾಡ್ ಗುಂಪಾಗಿ ಏನಪ್ಪ 2007 ಕೊಡ್ರಿ ಇಲ್ಲಿವರೆಗೆ ಏನಪ್ಪಂದ್ರೆ ಮುಖ್ಯಸ್ಥರು ನೇರವಾಗಿ ಭೇಟಿಯಾಗಿಲ್ಲ. ಹೋದ ವರ್ಷ ಏನಪ್ಪಂದ್ರೆ ವಿಡಿಯೋ ಕಾನ್ಫರೆನ್ಸ್ ಥ್ರೂ ಏನಪ್ಪ ಮೀಟಿಂಗ್ ಮಾಡಿದ್ರು. ಆದರೆ ಈ ಸಲ ನೋಡ್ಕೊಡ್ರಿ ಅಮೇರಿಕದಲ್ಲಿ ಏನಪ್ಪ ಮೊನ್ನೆ ಏನಪ್ಪಂದ್ರೆ ಮೊಟ್ಟ ಮೊದಲ ಕ್ವಾಡ್ನ ಏನಪ್ಪ ಕ್ವಾಡ್ನ ಮುಖ್ಯಸ್ಥರ ನೇರ ಮೀಟಿಂಗ್ ಎಲ್ಲಾಗೈತ್ರಿ ಅಮೇರಿಕದಲ್ಲಾಗೈತಿ. ಅಮೇರಿಕದಲ್ಲಿ ಪ್ಲೀಸ್ ಈ ಪಾಯಿಂಟ್ ನೆನ್ಪಿಟ್ಕೊಳ್ರಿ. ಪ್ಲಸ್ ಭಾರತ ಮತ್ತು ಅಮೇರಿಕ, ಭಾರತ ಮತ್ತು ಅಮೇರಿಕ ವೆರಿ ವೆರಿ ಇಂಪಾರ್ಟೆಂಟ್ ಸಮರಾಭ್ಯಾಸ ಮಾಡ್ತು ನೆನ್ಪಿಟ್ಕೊಳ್ರಿ. ಏನಪ್ಪಂದಾಗ ಯುದ್ಧ ಅಭ್ಯಾಸ, ಭಾರತ ಮತ್ತು ಅಮೇರಿಕದ ನಡುವ ಸಮರಾಭ್ಯದ ಹೆಸರೇನ್ರಿ ಯುದ್ಧ ಅಭ್ಯಾಸ. ಇದು 2021 ಫೆಬ್ರವರಿಯಲ್ಲಿ ನೋಡ್ಕೊಡ್ರಿ, ಫೆಬ್ರವರಿಯಲ್ಲಿ ರಾಜಸ್ಥಾನದಲ್ಲಿ ಮುಕ್ತಾಯಗೊಂಡಿದೆ. ಭಾರತ ಮತ್ತು ಅಮೇರಿಕ ನಡೆಸುವ ಸಮರಾಭ್ಯದ ಹೆಸರೇನ್ರಿ ಯುದ್ಧ ಅಭ್ಯಾಸ 2021 ಎಲ್ಲಿ ಮುಗಿದತ್ರಿ? ಇದು 2021 ಫೆಬ್ರವರಿಯಲ್ಲಿ ರಾಜಸ್ಥಾನದಲ್ಲಿ ಮುಗಿದತಿ. ನೆಕ್ಸ್ಟ್ ಇನ್ನೊಂದು ಅಭ್ಯಾಸ ಮಾಡ್ದತಿ ಏನಪ್ಪ ಅಂದ್ರೆ ವಜ್ರ ಪ್ರಹಾರ. ಓಕೆ, ವಜ್ರ ಪ್ರಹಾರ ಇದು ಕೂಡ 2021 ಮಾರ್ಚಲ್ಲಿ ನಡೆದಿದ್ರಿ. ಹಿಮಾಚಲ್ ಪ್ರದೇಶದಲ್ಲಿ ಭಾರತ ಮತ್ತು ಅಮೇರಿಕ ಕೈಗೊಳ್ಳುವ ಯುದ್ಧ ಅಭ್ಯಾಸ ಅನ್ನೋದು ಎಲ್ಲಿ ಮುಗಿದತ್ರಿ? ಫೆಬ್ರವರಿ 2021 ರಾಜಸ್ಥಾನದಲ್ಲಿ. ವಜ್ರ ಪ್ರಹಾರವನ್ನು ಭಾರತ ಮತ್ತು ಅಮೇರಿಕ ಮಾಡುವ ಸಮರಾಭ್ಯಾಸ 2021 ಮಾರ್ಚಲ್ಲಿ ಎಲ್ಲಿ ಮುಗಿದತಿ? ಹಿಮಾಚಲ್ ಪ್ರದೇಶದಲ್ಲಿ. ಒಂದೇನಪ್ಪ ಸಮರಾಭ್ಯಾಸ ಅಂತ ನೆಕ್ಸ್ಟ್ ನೋಡ್ಕೊಡಿ. ಕ್ವಾಡ್ ಗುಂಪುಗಳು ಏನು ಮಾಡಿದ್ರಿ? ಮಲಬಾರ್ ಅನ್ನುವ ಒಂದು ನೌಕಾ ಸಮರಾಭ್ಯಾಸ ಮಾಡಿದ್ರು. ಎಲ್ಲಿಂದ ರೀ? 1992 ಇದರ ಸ್ಥಾಪನೆಯಾಗಿತ್ತು ಮಲಬಾರ್ ಎಂದಾಗ. ಭಾರತ ಮತ್ತು ಅಮೇರಿಕ ಜಂಟಿಯಾಗಿ ಮಾಡ್ತಾಯಿದ್ವು. ನೆಕ್ಸ್ಟ್ ನೋಡ್ಕೊಡ್ರಿ, 2020 ಏನಪ್ಪ ಆಸ್ಟ್ರೇಲಿಯಾ ಇದರ ಪೂರ್ತಿ ಮೆಂಬರ್ ಆತಿ. ಆದರೆ ಮಲಬಾರ್ ಆಲ್ರೆಡಿ ಕ್ವಶನ್ ಕೆಳಗಿನ ಯಾವ ದೇಶ ಏನಪ್ಪ ಅಂದ್ರೆ ಮಲಬಾರ್ ನೌಕಾ ಸಮರಾಭ್ಯಾಸದ ಫುಲ್ ಟೈಮ್ ಮೆಂಬರ್ ಆಯ್ತಂತೆ ಆಸ್ಟ್ರೇಲಿಯಾ. ಈಗ ಪ್ರಸ್ತುತವಾಗಿ ಎಷ್ಟು ಅದಾವೆ ರೀ ಮಲಬಾರ್ನಲ್ಲಿ? ಒಟ್ಟು 4 ದೇಶಗಳು ನಡೀತಿವೆ. ಯಾವ್ಯಾವ ಅಂತಾಗ ಭಾರತ, ಸಾರಿ ಅಮೇರಿಕ, ಜಪಾನ್, ಇಂಡಿಯಾ ಮತ್ತು ಚೇನ್ಪ ಆಸ್ಟ್ರೇಲಿಯಾ ಅಂತೇಳಿ. ಇದು ಯಾಕೆ ಕರೆಂಟ್ ಅಫೇರ್ಸ್ ಇತ್ತು ಅಂದಾಗ ಇಲ್ಲಿ ನೋಡ್ಕೊಡ್ರಿ, ಈ ಭಾಗದಲ್ಲಿ ಒಂದು ದ್ವೀಪ ಬರ್ತೈತಿ ಗುಯಾಮ್ ದ್ವೀಪ ಅಂದಾಗ. ಮಲಬಾರ್ 2021 ಎಲ್ಲಿ ನಡೆದೈತ್ರಿ? ಗುಯಾಮ್ ಅನ್ನೋದೇನಪ್ಪ ಫಿಲಿಪೀನ್ಸಲ್ಲಿ ಒಂದು ಪ್ರದೇಶ ಅಥವಾ ದ್ವೀಪ ಬರ್ತೈತಿ. 2021 ಮಲಬಾರ್ ಸಮರಾಭ್ಯಾಸ ಎಲ್ಲಿ ನಡೆದೈತ್ರಿ? ಪೆಸಿಫಿಕ್ ಏನಪ್ಪ ಮಹಾಸಾಗರದ ಇಲ್ಲಿ ನಡೆದೈತಿ. ಅದು ಯಾವ ಪರ್ಟಿಕ್ಯುಲರ್ ದ್ವೀಪ ಅಂದ್ರೆ ಗುಯಾಮ್ ಅಂತೇಳಿ. ಭಾರತ, ಜಪಾನ್ ಮತ್ತು ಆಸ್ಟ್ರೇಲಿಯಾ ಮತ್ತು ಭಾರತ ನಡೆಸುವ ಮಲಬಾರಲ್ಲಿ ಏನಪ್ಪ ಅಂದ್ರೆ ಭಾರತ ಪಾಲ್ಗೊಂಡಿತ್ತು. ರೈಟ್, ನೆಕ್ಸ್ಟ್ ನೋಡ್ಕೊಡ್ರಿ, ಭಾರತ ಮತ್ತು ಅಮೇರಿಕ ನಡೆಸುವ ಸಮರಾಭ್ಯಾಸ ಇದು ಕೂಡ ಕರೆಂಟ್ ಅಫೇರ್ಸ್ ಕವರ್ ಆಯ್ತು. ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿ ಏನಪ್ಪ ಅಂದಾಗ ಯುದ್ಧ ಸಾಮಗ್ರಿಗಳು ವೆರಿ ವೆರಿ ಇಂಪಾರ್ಟೆಂಟ್. ಯುದ್ಧ ಸಾಮಗ್ರಿಗಳನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸಲ್ಲಿ ಭಾಳ ಐತೆ ಅಂತ ಅಂದಾಗ, ಒಂದು ಏನಪ್ಪ ಅಂದ್ರೆ ಅಮೇರಿಕದಿಂದ ನಾವು ಏನೇನು ತೊಗೊಂಡಿವಿ ಅದನ್ನು ಒಂದು ಕಡೆ ಲಿಸ್ಟ್ ಮಾಡಿಕೊಡ್ರಿ. ಅಮೇರಿಕದಿಂದ ಏನೇನು ತೊಗೊಂಡಿವಿ ಅನ್ನೋದು ಒಂದು ಕಡೆ ಲಿಸ್ಟ್ ಮಾಡಿಕೊಡ್ರಿ ಪ್ಲೀಸ್ ನೆನ್ಪಿಟ್ಕೊಳ್ರಿ. ಏನಪ್ಪ ಅಂದಾಗ ಒಂದು ಏನಪ್ಪ ಅಂದ್ರೆ ಬೋಯಿಂಗ್ ಕಂಪ್ನಿ ರೆಡಿ ಮಾಡಿರುವ ಏನಪ್ಪ ಅಂದಾಗ ಒಂದು ನೋಡ್ಕೊಡ್ರಿ, ಯಾವ ಅಪಾಚೆ ಆ್ಯಂಡ್ ಚಿನುಕು. ಅಪಾಚೆ ಮತ್ತು ಚಿನುಕು ಏನಪ್ಪ ಅಂದ್ರೆ ಇವು ಹೆಲಿಕ್ಯಾಪ್ಟರ್, ಯುದ್ಧ ಹೆಲಿಕ್ಯಾಪ್ಟರ್ಗಳು. ಓಕೆ, ಅಪಾಚೆ ಮತ್ತು ಚಿನುಕು ಅನ್ನೋ ಏನಪ್ಪ ಅಂದ್ರೆ ಯುದ್ಧ ಹೆಲಿಕಾಪ್ಟರ್ ಯಾವ ದೇಶದಿಂದ ನಾವು ಆಮದು ಮಾಡ್ಕೊಳತ್ತೀವಿ ರೀ? ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ, ಅಮೇರಿಕ ದೇಶದ ಬೋಯಿಂಗ್ ಕಂಪ್ನಿ ರೆಡಿ ಮಾಡತ್ತೈತಿ ಯಾವುದ್ರಿ ಅಪಾಚೆ ಮತ್ತು ಚಿನುಕು ಅನ್ನೋದು. ಇವು ಏನಪ್ಪ ಯುದ್ಧ ಹೆಲಿಕಾಪ್ಟರ್ಗಳು. ಪ್ಲಸ್ ನಿನ್ನೆ ನರೇಂದ್ರ ಮೋದಿಯವರು ಹೋದಾಗ ಏನಪ್ಪ ಅಂದಾಗ ಡ್ರೋನ್ಗಳ ಹಾವಳಿ ಭಾಳಾಗಿರೋದ್ರಿಂದ ಅಂದಾಗ ಪ್ರತಿಯೊಂದು ದಿವಸ ಏನು ಮಾಡತ್ತೈತಿ ಈಗ ಅನ್ಮ್ಯಾನ್ ವೆಹಿಕಲ್ ಅಂತ, ಮೀನ್ಸ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಅಂತೇವ್ರಿ. ಓಕೆ, ಏನಪ್ಪ ಡ್ರೋನ್ಸ್ಗೆ ಏನಂತಾರ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಅಂತಾರ. ಭಾರತ ಏನಪ್ಪ ಅಂದ್ರೆ ಭಾರತ ಒಂದು ಏನಪ್ಪ ಅಂದ್ರೆ ಒಪ್ಪಂದ ಮಾಡ್ಕೊಂಬಂತ ಏನಪ್ಪ ಅಂದಾಗ ನಾವು ಕೂಡ ಏನಪ್ಪ ಅಂದ್ರೆ ಭಾರತ ಮತ್ತು ಅಮೇರಿಕದಲ್ಲಿ ತಯಾರಾಗುತ್ತಿರುವ ಡ್ರೋನ್ಗಳ ಹೆಸರು ನೋಡ್ಕೊಡ್ರಿ ಪ್ಲೀಸ್ ನೆನ್ಪಿಟ್ಕೊಡ್ರಿ. ಡ್ರೋನ್ ನಾವು ಖರೀದಿ ಮಾಡ್ತೀವಿ ಅಂತ ಒಪ್ಪಂದಕ್ಕೆ ಸೈನ್ ಹಾಕಿದ್ರು. ಯಾವ ಡ್ರೋನ್ ನೋಡ್ಕೊಡ್ರಿ? ಒಂದು ಪ್ರೆಡೇಟರ್ ಮತ್ತು ಎರಡನೇದು ಏನಪ್ಪ ಅಂದ್ರೆ ಸಿ ಗಾರ್ಡಿಯನ್. ಓಕೆ, ಇಲ್ಲಿ ನೋಡ್ಕೊಡ್ರಿ
ಸಿ ಗಾರ್ಡಿಯನ್ ಒಂದು ನೋಡ್ಕೊಡ್ರಿ. ಭಾರತ ಅಮೇರಿಕದಿಂದ ಯಾವ ಡ್ರೋನ್ಗಳನ್ನ ತಗೊಳತ್ತೈತ್ರಿ? ಒಂದು ಪ್ರೆಡೇಟರ್ ಮತ್ತು ಏನಪ್ಪ ಸಿ ಗಾರ್ಡಿಯನ್ ಅನ್ನೋದೇನಪ್ಪಾ ಇವೆರಡೂ ನೋಡ್ಕೊಡ್ರಿ. ಇಂಡೈರೆಕ್ಟಾಗಿ ಏನು ಕೇಳಿರ್ತಂದಾಗ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಅಂತೇಳಿ, ಮೀನ್ಸ್ ಡ್ರೋನ್ಗೆ ಇನ್ನೊಂದು ಹೆಸರು ಏನಂತಾರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಅಂತೇಳಿ. ಇಲ್ಲಿ ನೋಡ್ಕೊಡ್ರಿ ಅಮೇರಿಕ ಪರ್ಸ್ಪೆಕ್ಟ್ ಬಂದ ನಾನು ಎಲ್ಲ ಕವರ್ ಮಾಡತ್ತೇನೆ. ಯಾಕಂದ್ರೆ ಇದೇ ಥರ ನಾವು ಕೊನೆಯ ಗಳಿಗೆಲ್ಲ ಇದೇ ಥರ ನಾವು ರಿವಿಷನ್ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಭಾರತ ಮತ್ತು ಅಮೇರಿಕ ಏನಪ್ಪಾಂದಾಗ ಇತ್ತೀಚೆಗೆ ಏನಪ್ಪಾಂದ್ರೆ ಒಂದು ಒಪ್ಪಂದ ಮಾಡ್ಕೊತೀನಂದ್ರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಅನ್ನ ಪ್ರೆಡೇಟರ್ ಮತ್ತು ಸಿ ಗಾರ್ಡಿಯನ್ ಅನ್ನೋ ಎರಡು ಡ್ರೋನ್ಗಳನ್ನ ಏನಪ್ಪಾಂದ್ರೆ ಎರಡು ಡ್ರೋನ್ಗಳನ್ನ ಏನಪ್ಪಾಂದಾಗ ಇದ್ರ 30 ಮತ್ತು ಏನಪ್ಪಾರ ಇದ್ರ ಒಂದಿಷ್ಟು ತಗೊಂತೀವಿ ಅಂತೇಳಿ ಒಪ್ಪಂದಕ್ಕೆ ಸೈನ್ ಹಾಕಿದ್ವಿ. ನೆಕ್ಸ್ಟ್ ಏನಪ್ಪಾಂದ್ರೆ ಇತ್ತೀಚೆಗೆ ಏನಪ್ಪಾರ ಹೆಲಿಕಾಪ್ಟರ್ಗಳು ಇದ್ದ ಹೆಲಿಕಾಪ್ಟರ್ಗಳು ನಾವು ಅಲ್ಲಿಂದ ಪರ್ಚೇಸ್ ಮಾಡಕತ್ತೀವಿ. ಯಾವಪ್ಪ ಅಂದಾಗ ಬೋಯಿಂಗ್ ಕಂಪ್ನಿದೆ ಆದರೆ ಅಪಾಚೆ ಮತ್ತು ಚಿನುಕು. ಅಪಾಚೆ ಮತ್ತು ಚಿನುಕು ಅನ್ನೋದು ಏನಪ್ಪಾಂದ್ರೆ ಅಮೇರಿಕಾದಿಂದ ನಾವು ಭಾರತ ಏನಪ್ಪಾಂದ್ರೆ ಆಮದು ಮಾಡ್ಕೊತಾ ಇದ್ದೀವಿ, ಆಮದು ಮಾಡ್ಕೊತೀವಿ. ಸೊ ಪ್ಲೀಸ್ ನೋಡ್ಕೊಡ್ರಿ, ಈ ಥರ ಯಾವುದೇ ಒಂದು ದೇಶ ನ್ಯೂಸಲ್ಲಿದ್ದಾಗ ಅದರ ರಿವಿಷನ್ ಮಾಡ್ಕೊಡಿ. ಯಾಕಂದ್ರೆ G20 ಓದಾಗತ್ತೀವಿ ಇಲ್ಲ ನಂಗಲ್ಲ, G20 ದೇಶದ ಜೊತೆ ನಾವು ಏನೇನು ಪ್ರತಿಯೊಂದು ಸದಸ್ಯದಲ್ಲ ಆಯಾ ಸದಸ್ಯರ ಜೊತೆ ಏನಪ್ಪಾಂದ್ರೆ ಯಾವ ಥರ ಕರೆಂಟ್ ಅಫೇರ್ಸ್ನ ಒಂದು ಇಯರ್ ಜೋಡಿ ಮಾಡಬೇಕು ನೋಡ್ಕೊಡ್ರಿ. ನೆಕ್ಸ್ಟ್ ನೋಡ್ಕೊಡ್ರಿ, ಇವಾಗ ಉಳಿದಿರುವ ಯಾವ ದೇಶರಿಗೆ ಮೆಕ್ಸಿಕೋಳಿತು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಬ್ರೆಜಿಲ್ ಅಂದಾಗ ಅಮೆಜೋನಿಯಾವನ್ನು ಮತ್ತೇನಪ್ಪಾರ ಕೋಪಾ ಅಮೇರಿಕಾ ಎಲ್ಲಿ ನಡೆದಿತ್ತು? ಬ್ರೆಜಿಲಲ್ಲಿ ನಡೆದಿತ್ತು. ಅದರ ವಿಜೇತ ಯಾರು? ಅರ್ಜೆಂಟಿನಾ ವಿಜೇತ ಇತ್ತು. ನೆಕ್ಸ್ಟ್ ಬರ್ರಿ ಈ ಪಾರ್ಟಿಗೆ ಬರ್ರಿ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅದು, ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅದು. ಫಸ್ಟ್ಗೆ ತೊಗೊಂಡು ಯಾವ್ದು ಅಂದಾಗ ಯು ಕೆ ಅಂತ ತೊಗೊಂತಾನೆ ಕರೆಂಟ್ ಅಫೇರ್ಸ್ ನೋಡಿದ ಯು ಕೆ ಅಂತ ತೊಗೊಂತೇನೆ ಅಂದಾಗ. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಇವಾಗ ನನಗೆ G20 ಅದಿ ಸದಸ್ಯರೊಳಗೆ ನಾನು ಏನಪ್ಪ ಕರೆಂಟ್ ಅಫೇರ್ಸ್ ಹುಡುಕಾಗ್ತೀನಿ. ಇವಾಗ ನೆಕ್ಸ್ಟ್ ದೇಶ ಯಾವುದಿದೆ ಇಲ್ಲಿ ನನಗೇನಪ್ಪಾರ ಯು ಕೆ ಅಂತಿದೆ. ಓಕೆ, ಯು ಕೆದ ಕರೆಂಟ್ ಅಫೇರ್ಸ್ ನೋಡ್ಕೊಡ್ರಿ, ವೆರಿ ಇಂಪಾರ್ಟೆಂಟ್. ಬ್ರೆಕ್ಸಿಟ್, ಓಕೆ ಬ್ರೆಕ್ಸಿಟ್ ನೋಡ್ಕೊಡ್ರಿ. 2020 ಕೆ ಎಸ್ ಅಲ್ಲಿ ಕೇಳಿದ್ನ, ಅದೇ 2020 ಏನಪ್ಪಾರ ಪಿ ಸಿ ಸಿವಿಲ್ ಅಲ್ಲಿ. ಮೀನ್ಸ್ ಬ್ರೆಕ್ಸಿಟ್ ಮೀನ್ಸ್ ಬ್ರಿಟನ್ ಎಕ್ಸಿಟ್ ಫ್ರಾಮ್ ಯುರೋಪಿಯನ್ ಯೂನಿಯನ್, ಅದಕ್ಕೆ ಏನಂತೀವಿ ಬ್ರೆಕ್ಸಿಟ್ ಅಂತೀವಿ. ಬ್ರಿಟನ್ ಎಕ್ಸಿಟ್ ಫ್ರಾಮ್ ಯುರೋಪಿಯನ್ ಯೂನಿಯನ್, ಅದಕ್ಕೆ ಬ್ರೆಕ್ಸಿಟ್ ಅಂತೀವಿ. ಇದು ನೋಡ್ಕೊಡ್ರಿ ಆಫಿಷಿಯಲ್ ಆಗಿ ಏನಪ್ಪಾರ 2021 ಜನವರಿ 1 ಯುರೋಪ್ ಖಂಡದಿಂದ ಮೀನ್ಸ್ ವ್ಯಾಪಾರ ಮತ್ತು ಒಪ್ಪಂದಗಳ ಮುಂದೆ ಹೊರಗೆ ಬಂದೈತೆ ಅಂದಾಗ ಆಲ್ರೆಡಿ ಕೇಳಿದ್ರೆ ಬ್ರೆಕ್ಸಿಟ್ ಅಂದ್ರೆ ಏನಂತೇಳಿ. ಇವಾಗ ಯು ಕೆ ಮತ್ತು ಭಾರತ ಅಂತ ಬಂದಾಗ ಪರ್ಸ್ಪೆಕ್ಟಿವ್ ಇಟ್ಕೊಂಡೋಣ ರೀ, ಪರ್ಸ್ಪೆಕ್ಟ್ ಇಟ್ಕೊಂಡು ಹೋಗೋಣ. ಏನಪ್ಪಂದಾಗ ಯು ಕೆ ಮತ್ತು ಭಾರತ ಏನೇನು ಸಂಬಂಧ ಹೊಂದಿದೆ ನೋಡೋಣ ಇಲ್ಲಿ. ಓಕೆ, ಒಂದು ನೋಡ್ಕೊಡ್ರಿ, ಇಲ್ಲಿ ನೋಡ್ಕೊಡ್ರಿ, ಇಲ್ಲಿ ಒಂದು ಇದು ಬರ್ತೈತೆ ರೀ ಏನಪ್ಪಂದ್ರೆ ನದಿ ನೀರು ಬರ್ತದೆ. ಪ್ಲಸ್ ಯು ಕೆ ನೋಡ್ಕೊಡ್ರಿ ಅಂತಾರೆ, ಇಲ್ಲಿ ಪ್ರಧಾನಮಂತ್ರಿ ಯಾರಿದ್ದಾರೆ? ಜಾನ್ ಬೋರಿಸ್ ಅನ್ನಿದ್ದಾರೆ, ಜಾನ್ ಬೋರಿಸ್ನ. ಹಾಗಾದರೆ ಭಾರತ ಮತ್ತು ಯು ಕೆ, ಭಾರತ ಮತ್ತು ಯು ಕೆ ಏನಾದರೂ ಸಮರಾಭ್ಯಾಸ ಮಾಡಿದವ 2021 ಅನ್ನೋದೇ ಇಂಪಾರ್ಟೆಂಟು. ಭಾರತ ಮತ್ತು ಯು ಕೆ ಆರ್ಮಿ ಸಮರಾಭ್ಯಾಸಕ್ಕೆ ಏನಂತೀವಿ ನಾವು? ನೆವಿಗೇನಂತೀವಿ. ನೆಕ್ಸ್ಟ್ ಏನಪ್ಪಾ, ನೆಕ್ಸ್ಟು ಏರ್ಫೋರ್ಸ್ ವೆರಿ ಇಂಪಾರ್ಟೆಂಟ್. ಭಾರತ ಮತ್ತು ಬ್ರಿಟನ್ ನಡೆಸುವ ಏನಪ್ಪಂದ್ರೆ ಆರ್ಮಿ ಎಕ್ಸಸೈಸ್ಗೆ ಏನಂತೀವಿ ನಾವು? ಅಜೇಯ ವಾರಿಯರ್, ಇದು 2020 ಏನಪ್ಪಾರ ಇಂಗ್ಲೆಂಡಲ್ಲಿ ನಡೆದಿದ್ರೆ, 2021 ಇನ್ನೂ ನಡೆದಿಲ್ಲ. ನೆಕ್ಸ್ಟ್ ಭಾರತ ಮತ್ತು ಯು ಕೆ ನಿವಿ ಎಕ್ಸಸೈಸ್ಗೆ ಏನಂತೀವಿ? ಕೊಂಕಣ್ ಅಂತೀವ್ರಿ ನಾವು, ಕೊಂಕಣ್. ಓಕೆ, ಭಾರತ ಮತ್ತು ಯು ಕೆ ನಡೆಸುವ ಸಮರಾಭ್ಯಾಸ, ಅದು ನೌಕಾ ಸಮರವಿಗೆ ಅಂತೀವಿ ಕೊಂಕಣ್ ಅಂತೀವಿ. ಇದು 2021 ಎಲ್ಲಿ ನಡೆದಿದೆ ಅನ್ನೋದು ಇಂಪಾರ್ಟೆಂಟ್, ಪ್ಲೀಸ್ ನೆನ್ಪಿಟ್ಕೊಳ್ರಿ. ಇಂಗ್ಲೀಷ್ ಚಾನಲ್ ಅನ್ನು ನೋಡ್ಕೊಡ್ರಿ, ಇಲ್ಲಿ ನೀರಿದೆ ಅಲ್ಲ, ಇದಕ್ಕೇನಂತೀವಿ ನಾವು? ಇಂಗ್ಲೀಷ್ ಚಾನಲ್ ಅಂತೀವಿ. ಪ್ಲೀಸ್ ನೆನ್ಪಿಟ್ಕೊಡ್ರಿ, ಭಾರತ ಮತ್ತು ಯು ಕೆ ನಡೆಸುವ ನೌಕಾ ಸಮರಾಭದ ಹೆಸರೇನ್ರಿ? ಕೊಂಕಣ್ ಅಂತೇಳಿ. ಇದು 2021 ಆಗಸ್ಟಲ್ಲಿ ನಡೆದೈತಿ. ಎಲ್ಲಿ ನಡೆದ್ರಿ? ಇಂಗ್ಲೀಷ್ ಚಾನಲ್. ಇದನ್ನು ನೆನ್ಪಿಟ್ಕೊಡ್ರಿ, ಇಂಗ್ಲೀಷ್ ಚಾನಲ್ ಒಂದಿಷ್ಟು ಇಂಪಾರ್ಟೆಂಟ್ ಏನಪ್ಪಾ, ಇಂಗ್ಲೀಷ್ ಚಾನಲ್ ನೋಡ್ಕೊಡ್ರಿ, ಬ್ರಿಟನ್ ಅನ್ನು ಸಂಪೂರ್ಣವಾಗಿ ಯುರೋಪ್ ಖಂಡದಿಂದ ಬೇರ್ಪಡೆ ಮಾಡ್ತೈತೆ ಅಂದಾಗ ಈ ನೀರು ನೋಡ್ಕೊಡ್ರಿ. ಇಲ್ಲೈತಲ್ಲಿ ನೀರು ಏನಪ್ಪಾಂದ್ರೆ ಬ್ರಿಟನ್ ಏನಪ್ಪಾಂದ್ರೆ ಯುರೋಪ್ ಖಂಡದಿಂದ ಏನಪ್ಪಾ ಬೇರ್ಪಡೆ ಮಾಡ್ತೈತೆ ಅನ್ನೋದು. ಯಾವ ನೀರು? ಇಂಗ್ಲೀಷ್ ಚಾನಲ್ ಅಂತ, ನೆಕ್ಸ್ಟ್ ನೋಡ್ಕೊಡ್ರಿ, ಇಂಗ್ಲೀಷ್ ಚಾನಲ್ ಅಂತೇಳಿ. ನೆಕ್ಸ್ಟು ಏರ್ಫೋರ್ಸ್ಗೆ ಏನಂತೀವಿ ಇಂದ್ರಧನುಷ್ ಏನಪ್ಪ 2021 ಇನ್ನೂ ಆಗಿಲ್ಲ, 2020 ಏನಪ್ಪಾಂದ್ರೆ ಉತ್ತರ ಪ್ರದೇಶದಲ್ಲಿ ಮುಗಿದಿದೆ. ಇಲ್ಲಿ ನೋಡ್ಕೊಡ್ರಿ, ಒಂದು ಪಾಯಿಂಟ್ ಬಂದ ನೋಡ್ಕೊ, ಭಾರತ ಮತ್ತು ಯು ಕೆ ಸಂಬಂಧಗಳು ನೋಡೋಣ. ಭಾರತ ಮತ್ತು ಯು ಕೆ ಏನಪ್ಪಾ, ಭಾರತ ಮತ್ತು ಯು ಕೆ ಏನಪ್ಪ ಅಂದಾಗ ಸಮರಾಭ್ಯಾಸ ಏನಪ್ಪ ಆರ್ಮಿ
ನೇವಿ ಏರ್ಫೋರ್ಸ್ ಆರ್ಮಿ ನೋಡ್ಕೊಡ್ರಿ ಹೋದ ವರ್ಷ ಆಗಿದ್ದು ಇನ್ನೂ ಆಗಿಲ್ಲ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಆರ್ಮಿ ಮತ್ತು ನೇವಿ ಏರ್ಫೋರ್ಸ್ ಬಿಟ್ಟರು ಪರವಾಗಿಲ್ಲ ಕೊಂಕಣ್ ನೆನ್ಪಿಟ್ಕೊಡ್ರಿ ಯಾಕಂದ್ರೆ ಇದು ಆಲ್ರೆಡಿ ಕಂಡಕ್ಟ್ ಆಗಿದೆ ಇವು ಎರಡೂ ಹೋದ ವರ್ಷ ಆಗಿದ್ದು ಇನ್ನೂ ಆಗಿಲ್ಲ ಕೊಂಕಣ್ ಅನ್ನೋದು ಏನಪ್ಪ ಅಂದ್ರೆ ಭಾರತ ಮತ್ತು ಯು ಕೆ ಅಥವಾ ಬ್ರಿಟನ್ ನಡುವೆ ನಡುವ ಏನೈತ್ರಿ ಇದು ನೌಕಾ ಸಮರಾಭ್ಯಾಸ ಇದು 2021 ಆಗಸ್ಟಲ್ಲಿ ಎಲ್ಲಿ ನಡೆದಿತ್ತು ಇಂಗ್ಲಿಷನಲ್ಲಿ ಇಂಗ್ಲಿಷನಲ್ಲಿ ಏನಪ್ಪ ಅಂದಾಗ ಇದು ಬ್ರಿಟನ್ನನ್ನು ಸಂಪೂರ್ಣವಾಗಿ ಯುರೋಪ್ ಖಂಡದಿಂದ ಬೇರೆ ಮಾಡ್ದತಿ ಅಂತೇಳಿ ಇದೇ ನೋಡ್ಕೊಡ್ರಿ ಹೋದ ವರ್ಷ ಸೆಪ್ಟೆಂಬರ್ 23ಕ್ಕೆ ಒಂದು ಕರೆಂಟ್ ಅಫೇರ್ಸ್ ಆಗಿತ್ತು ನೋಡ್ರಿ ಸೆಪ್ಟೆಂಬರ್ 23ಕ್ಕೆ ಏನಪ್ಪ ಅಂದ್ರೆ ಆರ್ತಿ ಸಹ ಅನ್ನೋರೇನಪ್ಪ ಅಂದ್ರೆ 1959ರಲ್ಲಿ ಏಷ್ಯಾದ ಮೊದಲ ಮಹಿಳೆ ಏನಪ್ಪ ಅಂದ್ರೆ ಒಂದು ಕಾಂಪಿಟೇಷನ್ ಮಾಡ್ತಾರೆ ಅವ್ರಿ ಫ್ರಾನ್ಸಿಂದ ಯು ಕೆ ನಡುವೆ ಏನು ಇಂಗ್ಲೀಷ್ ಚಾನಲ್ ಐತಲ್ಲ ಅದನ್ನು ಈಜುವುದು ಅತಿ ಕಡಿಮೆ ಸಮಯದಲ್ಲಿ ಅತಿ ಕಿರಿ ಅಂತ ಮಾಡ್ತಾರೆ ಆರ್ತಿ ಸಹ ಅವ್ರನ್ನೇನಪ್ಪ ಅಂದ್ರೆ 1959ರಲ್ಲಿ ಇಂಗ್ಲೀಷ್ ಚಾನಲನ್ನು ಈಜಿದ ಮೊದಲ ಏನಪ್ಪ ಅಂದ್ರೆ ಏಷ್ಯಾದ ಮಹಿಳೆ ಅಂತ ಆಯಿತು ನೆಕ್ಸ್ಟ್ 2019ರಲ್ಲಿ ಇದೇನಪ್ಪ ಅಂದಾಗ ರಾಜಸ್ಥಾನದ ಒಂದು ಹುಡುಗಿ ನೋಡ್ಕೊಡ್ರಿ 18 ವರ್ಷದಕ್ಕೇನಪ್ಪಾರೆ ಗೌರ್ವಿ ಸಿಂಘ್ವಿ ಅನ್ನೋರು ಏನೋ ಇತಿಹಾಸ ಸೃಷ್ಟಿ ಮಾಡಿದ್ರು ಅತಿ ಕಡಿಮೆ ವಯಸ್ಸಿನ ಏನಪ್ಪಾರೆ ಇಂಗ್ಲೀಷ್ ಚಾನಲ್ ಈಜಿದ ಬಾಲಕಿಯಂತೆ ಮಾಡಿದರು ಅಂದಾಗ ಒಂದು ಪಾಯಿಂಟ್ ಬಂದಾಗ ಅವನ್ನೆಲ್ಲ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ನೋಡ್ಕೊಡ್ರಿ ನೆಕ್ಸ್ಟ್ ಏನಪ್ಪಾರೆ ಯು ಕೆ ಅನ್ನೋದು ಇಂಪಾರ್ಟೆಂಟ್ ಅಂದ್ರೆ 2021ರ G7 ಅಧ್ಯಕ್ಷತೆ ಯಾರು ವಹಿಸಿದ್ರಿ ಇಲ್ಲಿ ನೋಡ್ಕೊಡ್ರಿ ಟೈಮ್ ಕಡಿಮೆ ಇದ್ದಾಗ ಈ ಥರ ರಿವಿಷನ್ ಮಾಡ್ಕೋಕ್ರಿ ಯು ಕೆ ಅಂತ ಅಂದ್ರೆ 2021ರ G7 ಅಧ್ಯಕ್ಷತೆ ಯಾರು ವಹಿಸಿದ್ರು ಏನಪ್ಪ ಅಂದ್ರೆ ಯು ಕೆ ಅಥವಾ ಬ್ರಿಟನ್ ಅಂತ ಹೇಳ್ತೀವಿ ಬ್ರಿಟನ್ ಯಾಕೆ ಇಂಪಾರ್ಟೆಂಟ್ ಅಂದಾಗ ಬ್ರಿಟನ್ ಎಕ್ಸಿಟ್ ಫ್ರಾಮ್ ಯುರೋಪಿಯನ್ ಯೂನಿಯನ್ ಅಂತಾರೆ ಹಾಗಾದರೆ ಯುರೋಪಿಯನ್ ಯೂನಿಯನಲ್ಲಿ ಈಗ ಒಟ್ಟು ಎಷ್ಟು ದೇಶಗಳಾದವು ರೀ ಮೂಲ 28 ಇದು ಬ್ರಿಟನ್ ಹೊರಗೆ ಬಂದುಬಿಟ್ಟೆ ಏನಪ್ಪ ಪ್ರಸ್ತುತವಾಗಿ 27 ದೇಶ ಉಳಿದೋ ಇಲ್ಲರಿ ಯುರೋಪ್ ಒಕ್ಕೂಟದಲ್ಲಿ ಓಕೆ 28 ಏನಪ್ಪ ಅಂದ್ರೆ ಬ್ರಿಟನ್ ಇತ್ತು ಆದರೆ 2021 ಜನವರಿಯಿಂದಕ್ಕೆ ಹೊರಗೆ ಬಂದಿದೆ ನೆಕ್ಸ್ಟ್ ನೋಡ್ಕೊಡ್ರಿ ನೆಕ್ಸ್ಟ್ ಏನಪ್ಪ ಅಂದಾಗ ಯು ಕೆ ಒಂದೇನಪ್ಪ 2021ರ G7 ಅಧಿವೇಶನ ಅಧ್ಯಕ್ಷತೆ ಆಲ್ರೆಡಿ ಮುಗಿದಿದೆ ಅಂದಾಗ 2022ರ G7 ಅಧಿವೇಶನ ಯಾರು ದೇಶ ಮಾಡ್ತಾರೆ ಪ್ಲೀಸ್ ನೆನ್ಪಿಟ್ಕೊಡ್ರಿ ಜರ್ಮನಿ ಯಾಕಂದ್ರೆ ಆಲ್ರೆಡಿ ಅಧಿವೇಶನ ಮುಗಿದಿದೆ ಅಂದಾಗ ನೆಕ್ಸ್ಟ್ ಯಾರು ಮಾಡ್ಬೋದು ಅಂತ ಕೇಳ್ಬೋದು ಏನಪ್ಪ ಯಾರು ಮಾಡ್ಬೋದು ಕೇಳ್ಬೋದು ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ 2021ರ G7 ಅಧ್ಯಕ್ಷತೆ ಯಾರು ವಹಿಸಿದ್ದರು ಅಂತ ಕೇಳಿದ್ರೆ ಬ್ರಿಟನ್ ಆಗುತ್ತೆ ಯಾರು 2022ರ ಅಧಿವೇಶನ ವಹಿಸುತ್ತಾರೆ ಅಂತಂದ್ರೆ ಜರ್ಮನಿ ಆಗುತ್ತೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ 2021 ನವಂಬರ್ದಲ್ಲಿ ಆಗ್ತೈತಿ ನವಂಬರ್ದಲ್ಲಿ ಏನಪ್ಪ ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ COP26 ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತೇವಲ್ರಿ ಹವಾಮಾನ ಬದಲಾವಣೆ ಕುರಿತಾಗಿ ಚರ್ಚೆ ಮಾಡ್ತೇವಲ್ಲ ಐ ಥಿಂಕ್ ಮೋಸ್ಟ್ ಫೆಮಿಲಿಯರ್ ಏನಪ್ಪ ಅಂದ್ರೆ ಪ್ಯಾರಿಸ್ ಒಪ್ಪಂದ ಅಂತೇವಲ್ಲ ಅದೇ ಥರ ಏನಪ್ಪ ಅಂದ್ರೆ ಪ್ಯಾರಿಸ್ ಒಪ್ಪಂದ 21ನೇದಾಗಿತ್ತು ಈಗ 26ನೇದು ಏನಪ್ಪ ಅಂದ್ರೆ ಹವಾಮಾನ ಬದಲಾವಣೆ ಬಗ್ಗೆ ಚರ್ಚೆ ಮಾಡೋದಕ್ಕೇನಪ್ಪ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತೀವಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ COP26 ಇದು ನವಂಬರ್ದಲ್ಲಿ ಎಲ್ಲಿ ನಡೀತೈತ್ರಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಗ್ಲಾಸ್ಗೋ ಅನ್ನೋದೇನು ರೀ ಗ್ಲಾಸ್ಗೋ ಅನ್ನೋದೇನಪ್ಪ ಅಂದಾಗ ಸ್ಕಾಟ್ಲ್ಯಾಂಡ್ನ ಪ್ರದೇಶ ಸ್ಕಾಟ್ಲ್ಯಾಂಡ್ ಯಾವುದು ಬರ್ತೈತ್ರಿ ಬ್ರಿಟನ್ ಮೀನ್ಸ್ ಯು ಕೆ ಯುನೈಟೆಡ್ ಕಿಂಗ್ಡಮ್ ಅಂತೇಳ್ರಿ ಇಲ್ಲಿ ನೋಡ್ಕೊಡ್ರಿ ಯು ಕೆ ಅಂತ ಬಂದಾಗ ಬ್ರಿಟನ್ ಅಂತ ಬಂದಾಗ ಮೇನ್ ಇಂಪಾರ್ಟೆಂಟ್ ಬ್ರೆಕ್ಸಿಟ್ ಆಗೈತೆ ರೀ ಕರೆಂಟ್ ಅಫೇರ್ಸ್ ಆಲ್ರೆಡಿ KSLK ಇವಾಗ ಭಾರತ ಮತ್ತು ಯು ಕೆ ಏನಪ್ಪ ಅಂದ್ರೆ ಸಮರಾಭ್ಯಾಸ ಅಂತ ಆರ್ಮಿ ನೇವಿ ಏರ್ಫೋರ್ಸ್ ಆರ್ಮಿ ಮತ್ತು ನೇವಿ ಏನಪ್ಪ ಏರ್ಫೋರ್ಸ್ ಅಷ್ಟು ಇಂಪಾರ್ಟೆಂಟ್ ಯಾಕಂದ್ರೆ 2020 ಲಾಸ್ಟ್ ಆಗಿದ್ದು ಹೊಳ್ಳಾಗಿಲ್ಲ ಆದರೆ ಹೆಸರು ಇಂಪಾರ್ಟೆಂಟ್ ರೀ ಮ್ಯಾಥ್ಸ್ ದ ಫಾಲೋಯಿಂಗ್ ಬರ್ತೈತಿ ನೆಕ್ಸ್ಟ್ ಏನೈತ್ರಿ ಕೊಂಕಣ ಅನ್ನೋದು ಏನಪ್ಪ ಅಂದ್ರೆ 2021 ಆಗಸ್ಟಲ್ಲಿ ನಡೆದಿರೋದ್ರಿಂದ ಭಾರತ ಮತ್ತು ಯು ಕೆ ನಡೆಸುವ ಏನಪ್ಪ ಅಂದಾಗ ಒಂದು ನೇವಿ ಎಕ್ಸಸೈಸ್ ಅಥವಾ ನೌಕಾ ಸಮರಾಭ್ಯಾಸ ಇದು 2021 ಆಗಸ್ಟಲ್ಲಿ ಎಲ್ಲಿ ನಡೆದೈತ್ರಿ ಇಂಗ್ಲಿಷ್ ಚಾನಲ್ ಏನಪ್ಪ ಅಂದ್ರೆ ಯುರೋಪ್ ಅನ್ನು ಓಕೆ ಬ್ರಿಟನ್ ಅನ್ನು ಯುರೋಪ್ ಖಂಡದಿಂದ ಬೇರ್ಪಡಿ ಮಾಡುವ ನೀರಂತೆ ಮೀನ್ಸ್ ಫ್ರಾನ್ಸಿಂದ ಇದು ಮಾಡ್ತಾರೆ ಪ್ರತಿ ವರ್ಷ ಏನು ಮಾಡ್ತಾರೆ ಕಾಂಪಿಟೇಷನ್ ಮಾಡ್ತಾರೆ ಆರ್ತಿ ಸಹ ಏನಪ್ಪ ಅಂದ್ರೆ 1959ರಲ್ಲಿ ಇಂಗ್ಲೀಷ್ ಚಾನಲನ್ನು ಈಜಿದ ಮೊಟ್ಟ ಮೊದಲು ಏನಪ್ಪ ಅಂದ್ರೆ ಏಷ್ಯಾದ ಮಹಿಳೆ ಆದರು ಪ್ಲಸ್ 2019ರಲ್ಲಿ ಏನಪ್ಪ ಗೌರ್ವಿ ಸಿಂಗ್ ಅನ್ನೋರ್ಪ 18 ವಯಸ್ಸಿನ ಅವರು ಆದರು ನೆಕ್ಸ್ಟ್ ನೋಡ್ಕೊಂಡು ನನಗೇನು ಬೇಕಾಯ್ತಂದಾಗ ಏನೇನು ವಹಿಸ್ತತಿ ಯು ಕೆದಲ್ಲಿ ಇವಾಗ ಅಂದ್ರೆ 2021ರಲ್ಲಿ ಏನಪ್ಪ ಅಂದ್ರೆ G7 ಅಧ್ಯಕ್ಷತೆ ಆಲ್ರೆಡಿ ಮುಗಿದ್ಬಿಟ್ಟತಿ ಕೇಳ್ಬೋದು ಯಾವ ದೇಶ ಅಧ್ಯಕ್ಷತೆ ಅಂತೇಳಿ ಇಲ್ಲ ಅಂತಂದ್ರೆ ಏನಪ್ಪ ಅಂದ್ರೆ 2022ರ G7 ಅಧಿವೇಶನ ಯಾರು ಅಧ್ಯಕ್ಷತೆ ಮಾಡ್ತಾರೋ ಜರ್ಮನಿ ಐತಿ ನೆಕ್ಸ್ಟ್ ನೋಡ್ಕೊಡ್ರಿ ಈಗ ಅಪ್ಕಮಿಂಗ್ ಏನಪ್ಪ ಅಂದ್ರೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಏನೈತ್ರಿ ಇಂಪಾರ್ಟೆಂಟ್ ಮೀಟಿಂಗ್ ಏನಂತೆ ಅಂದಾಗ ಏನಪ್ಪ ಅಂದಾಗ ಇದು ಹವಾಮಾನ ಬದಲಾವಣೆಗೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತಾರೆ 1995ರಿಂದ ಸ್ಟಾರ್ಟ್ ಮಾಡಿದರು ಹವಾಮಾನ ಬದಲಾವಣೆ ಬಗ್ಗೆ ನಾವು ಒಂದಿಷ್ಟು ಜನ ಚರ್ಚೆ ಮಾಡೋಣ ಅಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಮಾಡಿದರು ಆದರೆ 2021ರ ಅಥವಾ COP26 ಎಲ್ಲಿ ನಡೀತೈತ್ರಿ ನವಂಬರ್ದಲ್ಲಿ ಗ್ಲಾಸ್ಕೋ ಮೀನ್ಸ್ ಬ್ರಿಟನ್ನ ಗ್ಲಾಸ್ಕೋದಲ್ಲಿ ನಡೀತಾ ಇದೆ ಅಂದಾಗ ನಡೀತಾ ಇದೆ ಅಂತ ಹೇಳ್ತಾನೆ ಸೊ ಹೀಗಾಗಿ ಏನು ಮಾಡ್ರಿ ಅಂದಾಗ ಈ ಒಂದು ಪಾಯಿಂಟ್ ಬಂದತ್ತೆ ಅಂತ ಏನಪ್ಪ ಅಂದ್ರೆ ಎಲ್ಲ ಪಾಯಿಂಟ್ ಕವರ್ ಮಾಡಿದಲ್ಲ ಇವಾಗ ಇದೇ ಥರ ನೋಡ್ಕೊಡ್ರಿ ಇದೇ ಥರ ಫ್ರಾನ್ಸು
ಇಟಲಿ, ಸೌದಿ ಅರೇಬಿಯಾ, ಸೌತ್ ಆಫ್ರಿಕಾ, ಮತ್ತೇನಪ್ಪ ಅಂದಾಗ ಜಪಾನ್, ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ರಷ್ಯಾ, ಇವೆಲ್ಲ ಕರೆಂಟ್ ಅಫೇರ್ಸ್ನ ನಾನು ಆ್ಯಡ್ ಮಾಡ್ಬೇಕಂದ್ರೆ ಪ್ಲೀಸ್ ಕಮೆಂಟ್ ಮಾಡಿಕೊಡ್ರಿ. ಇವಾಗ ಏನಪ್ಪ ಅಂದ್ರೆ ಇಷ್ಟು ಶಾರ್ಟ್ ನೋಟ್ಸಾಗಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿಕೊಡಿ. ಆ್ಯಂಡ್ ಅಗೇನ್ ಇವು ನೆಕ್ಸ್ಟ್ ಎಲ್ಲವೂ ಕರೆಂಟ್ ಅಫೇರ್ಸ್, ಒಂದು ವರ್ಷದ ಕರೆಂಟ್ ಅಫೇರ್ಸ್ ನಿಮಗೆ ಬೇಕಾದರೆ ಸೊ ಪ್ಲೀಸ್ ಏನಪ್ಪ ರಿಮೈಂಡ್ ಮಾಡಿಕೊಡ್ಕ ಏನಪ್ಪ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಕೊಡಿ. ಡೆಫಿನೆಟ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೀನಿಪ್ಪ ಅಂದ್ರೆ ಇದರಲ್ಲಿ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಯಾವ ಥರ ಆಗಿದೆ, ಯಾವ ಥರ ಓದಬೇಕಂತೇಳಿ. ಐ ಹೋಪ್ ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಮಾಡಿಕೊಡಿ. ಪ್ಲಸ್ ಕೊನೆಗಳಲ್ಲಿ ಏನಪ್ಪ ಈ ಥರ ರಿವಿಷನ್ ಮಾಡಿಕೊಂಡು ಒಂದೇ ಪಾಯಿಂಟಲ್ಲಿ ಎಲ್ಲ ಪಾಯಿಂಟ್ಗಳನ್ನು ಕವರ್ ಮಾಡಿಕೊಡ್ರಿ. ಹೋಪ್ ನೀವೇನಪ್ಪ ರಿಕ್ವೆಸ್ಟ್ ಬಂದರೆ ಏನಪ್ಪ ಡೆಫಿನೆಟ್ಲಿ ನೆಕ್ಸ್ಟ್ ವಿಡಿಯೋ ಇದೇ ಕಂಟಿನ್ಯೂ ಮಾಡ್ತೀನಿ, ಒನ್ ಇಯರ್ ಕರೆಂಟ್ ಅಫೇರ್ಸ್. ಓಕೆ, ಥ್ಯಾಂಕ್ ಯು ಗೈಸ್, ಹ್ಯಾವ್ ಎ ನೈಸ್ ಡೇ.